ಎಲ್ಲರಿಗೂ ಶುಭ ಸಂಜೆ ಇವತ್ತು ತ್ರಿಶಾ ಕ್ಲಾಸಸ್ ಹಾಗೂ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸಿರುವ ಒಂದು ವಿಶೇಷವಾದ ಕಾರ್ಯಕ್ರಮ ಮಾರ್ಗದರ್ಶಿ ಸ್ಪಂದನ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಕ್ಡೌನ್ ಆದ ತಕ್ಷಣ ನಾವು ವಿದ್ಯಾಸ್ಪಂದನ ಕಾರ್ಯಕ್ರಮದಿಂದ ಮುಗಿಸಿ ನಾವು ಮಾರ್ಗದರ್ಶಿ ಸ್ಪಂದನ ಕಾರ್ಯಕ್ರಮಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಸೋಮವಾರದಿಂದ ಸ್ಟಾರ್ಟ್ ಆದ ಈ ಎಪಿಸೋಡ್ ಒಂದು ಇಂಜಿನಿಯರಿಂಗ್ ಬಗ್ಗೆ ಆಯಿತು ನೆಕ್ಸ್ಟ್ ನಿನ್ನೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಬಗ್ಗೆ ಇತ್ತು ಇವತ್ತು ದ ವರ್ಲ್ಡ್ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಅದರ ಬಗ್ಗೆ ನಮ್ಮಲ್ಲಿ ಡಿಸ್ಕಸ್ ಮಾಡೋಕ್ಕೆ ಇಬ್ಬರು ಎಕ್ಸ್ಪರ್ಟ್ ಇದ್ದಾರೆ ಪ್ರೊಫೆಸರ್ ಸಾಮಗ ಸರ್ ನಮಸ್ತೆ ಸರ್ ಇವತ್ತು ಬಂದಿದ್ದಕ್ಕೆ ಹಾಗೆ ನಮ್ಮೊಟ್ಟಿಗೆ ಜೂನಿಯರ್ ಶಂಕರ್ ತೇಜಸ್ವಿ ಶಂಕರ್ ಇದ್ದಾರೆ ಮ್ಯಾಜಿಕ್ ಫೀಲ್ಡಲ್ಲಿ ತುಂಬ ಒಂದು ಅಚೀವ್ ಮಾಡಿರೋದಿದ್ದಾರೆ ಸರ್ ತಮಗೂ ಸಹಿತ ಈ ಪ್ರೋಗ್ರಾಮಿಗೆ ಸ್ವಾಗತ ಥ್ಯಾಂಕ್ ಯು ಪ್ರಥಮವಾಗಿ ಈ ಮಾರ್ಗದರ್ಶಿ ಸ್ಪಂದನ ಈ ಕಾರ್ಯಕ್ರಮದ ಇದೇನು ಅಂದರೆ ವಿದ್ಯಾರ್ಥಿಗಳಿಗೆ ಬಹಳ ವರಿ ಇದೆ ಮುಂದೆ ಹೇಗೆ ಮಾಡಬೇಕು ಈ ಕೊರೋನಾ ಇಯರ್ 2020 ಅವರಿಗೆ ಒಂದಿಷ್ಟು ಗೊಂದಲಗಳಿದೆ ಹುಡುಗರು ಅಥವಾ ಹುಡುಗಿಯರು ಈ ಸಮದಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ದೇ ಆರ್ ನಾಟ್ ಜಸ್ಟ್ ಅಬೌಟ್ ದೇರ್ ಕರಿಯರ್ ಬಟ್ ದೇ ಹ್ಯಾವ್ ಟು ಆಲ್ಸೋ ಇನ್ವಾಲ್ವ್ ಇನ್ ವೇರಿಯಸ್ ಅದರ್ ಆ್ಯಕ್ಟಿವಿಟೀಸ್ ಐ ಥಿಂಕ್ ಇವತ್ತು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಹ್ಯಾಸ್ ಗ್ರೋನ್ ಟು ಎ ಮಚ್ ಬಿಗರ್ ಹೈಟ್ ದ್ಯಾನ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಪಾಸ್ಟ್ ಸರ್ ನನ್ನ ಮೊದಲನೇ ಪ್ರಶ್ನೆ ನಮ್ಮ ಸಾಮಗಸರಿಗೆ ಹೇಳಿ ತಮ್ಮ ಅನುಭವದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಈ ಯಕ್ಷಗಾನದ ಒಲವು ಅಥವಾ ಈ ಕಲ್ಚರ್ ಸಿಂಗಿಂಗ್ ಮ್ಯೂಸಿಕ್ ಡ್ಯಾನ್ಸ್ ಅದು ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ಇವತ್ತಿನ ಸ್ಟ್ರೆಸ್ ರಿಲೀವ್ ಮಾಡ್ಕೊಳ್ಳೋಕೆ ಅಥವಾ ಅದರಿಂದ ಆಸ್ ಎ ಪ್ರೊಫೆಷನ್ ಆಗಿ ತಗೊಳ್ಳೋಕೆ ಆಸ್ ಎ ಕರಿಯರ್ ಆಗಿ ತಗೊಳ್ಳೋಕೆ ಎಲ್ಲೋ ಒಂದು ವಿದ್ಯಾರ್ಥಿಗಳಲ್ಲಿ ಅಣುಕುಂಟು ಹೇಗೆ ಮಾಡಬಹುದು ಈ ವೆದರ್ ಇಟ್ ಗಿವ್ಸ್ ಎ ಗುಡ್ ಲೈಫ್ ಹೀಗೆಲ್ಲ ಇದೆ ಸರ್ ತಮ್ಮ ಮೊದಲನೇ ಅಭಿಪ್ರಾಯ ನಿಮ್ಮ ಒಂದು ಸುಮಾರು 4 ದಶಕಗಳ ಒಂದು ಅನುಭವದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನಂದರೆ ಮನುಷ್ಯನ ಬೇಸಿಕ್ ನೀಡ್ಸ್ ಅಂತ ಏನಿದೆ ಮೂಲಭೂತವಾದಂಥ ಅಗತ್ಯಗಳು ಅದರಲ್ಲಿ ಆಹಾರ ಇರಬಹುದು ನಿದ್ರೆ ಇರಬಹುದು ಇನ್ನು ಈ ಥರ ಕೆಲವು ವಿಷಯಗಳಿರಬಹುದು ಅದೆಲ್ಲ ಆದ ಮೇಲೆ ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಎಲೋನ್ ಅಂತ ಒಂದು ಬೈಬಲ್ನಲ್ಲಿ ಮಾತೆಲ್ಲಿ ಬರ್ತದೆ ಹಾಗೆ ಇದೆಲ್ಲ ಆದ ಮೇಲೆ ಮನುಷ್ಯನಿಗೆ ಮತ್ತೇನೋ ಬೇಕು ಬೇಕು ಅಂತ ಆಗ್ತದೆ ಅದು ದೈಹಿಕ ಅಗತ್ಯಕ್ಕಿಂತಲೂ ಮಾನಸಿಕವಾದಂಥ ಅಗತ್ಯ ಅವನ ವ್ಯಕ್ತಿತ್ವದ ಬೆಳವಣಿಗೆಗೆ ಮಾನಸಿಕ ನೆಮ್ಮದಿಗೆ ಇದಕ್ಕೆಲ್ಲ ಈ ನೆಮ್ಮದಿಯನ್ನು ಅರಸುತ್ತಾ ಅರಸುತ್ತಾ ಆದಿಮಾನವನ ಕಾಲದಿಂದಲೂ ಕೂಡ ಅವ ಕಂಡುಕೊಂಡದ್ದು ಒಂದು ಕಲಾಭಿವ್ಯಕ್ತಿಯನ್ನು ಸಂತೋಷದಾವಾಗ ಕುಣಿಯುವುದಿರ್ಬೋದು ಹಾಡುವುದಿರ್ಬೋದು ಅಥವಾ ಮನಸ್ಸಿನಲ್ಲಿ ಏನೋ ಕಲ್ಪನೆ ಬಂದಾವಾಗ ಗವಿಗಳಲ್ಲೆಲ್ಲ ಚಿತ್ರ ಬಿಡಿಸುವುದು ಹೀಗೆ ಈ ಕಲೆಯ ಉಗಮವನ್ನು ಹುಡುಕುತ್ತಾ ಹೋದಾವಾಗ ಮನುಷ್ಯ ಆದಿಕಾಲದಿಂದಲೂ ಕೂಡ ಅದರ ಜೊತೆಗೆ ಬಂದಿದ್ದಾನೆ ಮತ್ತು ಅವನಿಗೆ ಅದು ಅಗತ್ಯ ಅಂತ ಅನ್ನಿಸಿದೆ ಯಾಕಂದರೆ ಅವನಿಗೆ ಮಾನಸಿಕ ನೆಮ್ಮದಿಯನ್ನು ಕೊಡ್ತದೆ ಸಂತೋಷವನ್ನು ಕೊಡ್ತದೆ ದುಃಖವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಈ ಎಲ್ಲ ಮಾಧ್ಯಮಗಳು ಅದು ವ್ಯಕ್ತಪಡಿಸಬೇಕು ವ್ಯಕ್ತಪಡಿಸಲಿಕ್ಕೆ ಇದೆಲ್ಲ ಮಾಧ್ಯಮ ಆಗ್ತದೆ ಹಾಗಾಗಿ ಅವನ ಮನಸ್ಸಿನ ಒಳಗಿನ ದುಃಖವೋ ಸಂತೋಷವೋ ಬೇರೆ ಬೇರೆ ವಿಭಿನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅವನ ವ್ಯಕ್ತಿತ್ವದ ಬೆಳವಣಿಗೆಗೆ ಅನಿವಾರ್ಯ ಅದನ್ನು ವ್ಯಕ್ತಪಡಿಸುವಾಗ ಆ ಮಾಧ್ಯಮ ಅದು ಕಲಾ ಮಾಧ್ಯಮ ಆಗಿರ್ತದೆ ಸಂಗೀತವೋ ನೃತ್ಯವೋ ಅಲ್ಲ ಆದ್ದರಿಂದ ಮನುಷ್ಯನಿಗೆ ಅದು ಬೇಕು ಎನ್ನುವುದು ಚಾರಿತ್ರಿಕವಾಗಿ ಮನುಷ್ಯನ ಇತಿಹಾಸದಲ್ಲಿ ಕಂಡುಕೊಂಡಂಥ ಒಂದು ಪರಮ ಸತ್ಯ ಇದನ್ನು ಈಗ ಮಕ್ಕಳಿಗೆ ನಾವು ಹೇಳಿಕೊಡಬೇಕಾಗ್ತದೆ ಕರೆಕ್ಟ್ ಹಾಗಾಗಿ ಮಕ್ಕಳನ್ನು ಬೆಳೆಸುವಾಗ ಇಂಟ್ರೆಸ್ಟನ್ನು ಬೆಳೆಸಬೇಕಾಗ್ತದೆ ಇಂಟ್ರೆಸ್ಟನ್ನು ಬೆಳೆಸಬೇಕಾಗ್ತದೆ ಮತ್ತು ಇಂಟ್ರೆಸ್ಟ್ ಅಂತ ಹೇಳಿದರೆ ಈ ಪ್ರಕೃತಿಯಲ್ಲಿ ಸೃಷ್ಟಿಗೊಂಡಂಥ ಈ ಮನುಷ್ಯ ದೇವರೇ ಸೃಷ್ಟಿ ಮಾಡಿರಬಹುದು ಅಥವಾ ಪ್ರಕೃತಿ ಸೃಷ್ಟಿ ಮಾಡಿರಬಹುದು ಪ್ರತಿಯೊಬ್ಬನಲ್ಲಿ ಏನೋ ಒಂದು ವಿಶೇಷವಾದಂಥ ಶಕ್ತಿಯನ್ನು ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಅಥವಾ ಟ್ಯಾಲೆಂಟ್ ಅಂತ ಹೇಳ್ತೇವಲ್ಲ ಅದನ್ನು ಕೊಟ್ಟಿರ್ತದೆ ಅದು ಅವನಲ್ಲಿ ಇದೆ ಅದು ಏನು ಅಂತ ಅವ ಹುಡುಕಬೇಕು ಹಾಗಾಗಿ ವಿದ್ಯಾರ್ಜನೆ ಹಂತದಲ್ಲಿ ವಿದ್ಯೆ ಅಂದರೆ ಟು ಡ್ರಾ ಔಟ್ ಅಂತ ಯಾರು ಹೇಳಿದ ಹಾಗೆ ಅವನಲ್ಲಿ ಹಿಡನ್ ಆಗಿರುವಂಥ ಸುಪ್ತವಾಗಿರುವಂಥ ಅವನ ಸರಿಯಾದ ತಿಳುವಳಿಕೆಗೆ ಬಾರದೆ ಅವನ ಒಳಗೆ ಇರುವಂಥ ಎಷ್ಟೋ ಪ್ರತಿಭೆಗಳಿದ್ದಾವೆ ಕೆಲವು ಒಮ್ಮೆ ಹಾಡೋದ್ರೆ ಚೆನ್ನಾಗಿರ್ಬೋದು ಡಾನ್ಸ್ ಮಾಡೋದ್ರೆ ಚೆನ್ನಾಗಿರ್ಬೋದು ಇದನ್ನೆಲ್ಲ ಚಿಕ್ಕಂದಿನಲ್ಲಿಯೇ ಮಕ್ಕಳಿಗೆ ವಿದ್ಯಾರ್ಜನೆ ಜೊತೆಯಲ್ಲಿ ಹೇಳಿಕೊಡಬೇಕು ಯಾಕೆಂದರೆ ವಿದ್ಯೆ ಅಂದರೆ ಏನು ಅಂತ ಪ್ರಶ್ನೆ ಬರ್ತದಲ್ವ ಆವಾಗ ಈಗ ಮಕ್ಕಳಿಗೆ ವಿದ್ಯೆ ಕೊಡಲೇಬೇಕು ವಿದ್ಯೆ ಕೊಡದಿದ್ದಂಥ ತಂದೆ ತಾಯಿಗಳು ಮಕ್ಕಳನ್ನು ಕೊಂದ ಹಾಗೆ ಅಂತ ಒಬ್ಬ ಕವಿಯಲ್ಲಿ ಒಂದು ಕಡೆ ಹೇಳಿದ್ದಾನೆ ವಿದ್ಯೆಯನ್ನು ಕೊಡ್ತಿರುವಾಗ ಈಗ ಶಾಲೆಯಲ್ಲಿ ಸಾಮಾನ್ಯವಾಗಿ ಒಂದು ಸಿಲೆಬಸ್ಸು ಕರಿಕ್ಯುಲಮ್ ಅಂತ ಇರ್ತದೆ ಅಲ್ಲಿ ಮ್ಯಾಥಮೆಟಿಕ್ಸ್ ಇರ್ಬೋದು ಸೋಷಿಯಾಲಜಿ ಇರ್ಬೋದು ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಸು ಅದೆಲ್ಲ ಒಂದು ಮೂಲಭೂತವಾದ ಜ್ಞಾನವನ್ನು ಕೊಡುವಂಥದ್ದು ಅಷ್ಟೇ ಸಾಕಾಗುವುದಿಲ್ಲ ಯಾಕೆಂದರೆ ಹಗಲಿಡೀ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದು ಸಂಜೆ 4 ಗಂಟೆಗೆ ಮನೆಗೆ ಬಂದು ಕೂಡಲೇ ಚೀಲವನ್ನು ಬಿಸಾಡುವುದು ಮತ್ತು ಓಡುದು ಹೊರಗಡೆ ಓಡಿ ಆಟ ಆಡುವುದು ಅಥವಾ ನೃತ್ಯ ಇತ್ಯಾದಿ ಎಲ್ಲ ಹಾಗಾಗಿ ಅದು ಬಹಳ ಪ್ರಾಮುಖ್ಯ ಅದು ಅದು ಅಗತ್ಯ ಕರೆಕ್ಟ್
ಅದು ಬೇಕು. ಬೇಕಾದದ್ದನ್ನು ಇನ್ನು ಕೊಡುವುದು ಹೇಗೆ, ಕೊಡಿಸುವುದು ಹೇಗೆ, ಹೇಗೆ ಅದನ್ನು ಚಾನಲೈಸ್ ಮಾಡಬೇಕು ಅನ್ನೋದನ್ನು ತಂದೆ ತಾಯಿಗಳು ಅವರೆಲ್ಲ ಯೋಚನೆ ಮಾಡಬೇಕಾಗ್ತದೆ. ನನಗೆ ಹಾಗೆ ತೋರ್ತದೆ, ಅದು ಅಗತ್ಯ ಅಂತ. ನನೀಗ ತೇಜಸ್ವಿ ಶಂಕರ್, ತಾವು ಬಹಳ ಸಣ್ಣ ಕಿರು ವಯಸ್ಸಿನಲ್ಲೇ ಅದ್ಭುತವಾದ ಸಾಧನೆ ಮಾಡಿದ್ದೀರಾ. ದ ಯಂಗೆಸ್ಟ್ ಮ್ಯೂಜಿಷಿಯನ್ ಆಫ್ ದ ವರ್ಲ್ಡ್ ಅವಾರ್ಡ್ ನಿಮ್ಗೆ ಸಿಕ್ಕಿದೆ. ನಿಮ್ಮಿಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿರೋದು ಒಂದು ಭಾಳ ಒಂದು ಏನು ಹೇಳೋದು ನಮ್ಮ ಭಾಗ್ಯ. ಈ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಒಂದು ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಸರ್, ತಮಗೆ ಅಷ್ಟು ಸಣ್ಣ ಏಜಲ್ಲಿ ಅದನ್ನು ಒಂದು ವ್ಯಕ್ತಪಡಿಸೋಕ್ಕೆ ಅಥವಾ ಅದನ್ನು ಅದರಲ್ಲಿ ಹೋಗಬೇಕು, ಮ್ಯಾಜಿಕ್ ಈಸ್ ಒನ್ ಡಿಫ್ರೆಂಟ್ ಥಿಂಗ್ ಅಂತ ಹೇಗೆ ಅನ್ನಿಸ್ತು? ಮತ್ತು ಇನ್ನೊಂದು ಪ್ರಶ್ನೆ ಅದಕ್ಕೆ ಪೂರಕವಾಗಿ, ವಿದ್ಯಾರ್ಥಿಗಳಿಗೆ ಮ್ಯಾಜಿಕ್ ಅನ್ನೋವಂಥದ್ದು ಏನೋ ಒಂದು ಕಡೆ ನಾಲ್ಕು ರಿಸ್ಟ್ರಿಕ್ಟೆಡ್ ಆಗಿರ್ಬೋದು, ಏನೋ ಒಂದು ಮಾಡ್ತಾರೆ, ಪ್ರೂವ್ ಮಾಡ್ತಾರೆ ಅಂತ. ಈಸ್ ಇಟ್ ಬಿಯಾಂಡ್ ಇಟ್ ಅಂತ ಐ ವಾಂಟ್ ಟು ಹಿಯರ್ ಫ್ರಮ್ ಯು ಸರ್. ನನಗೆ ಬೇಸಿಕಲಿ ಮ್ಯಾಜಿಕ್ ಕೇಮ್, ನಾನೇನು ಹೇಳೋದು, ಇಟ್ಸ್ ಪಾರ್ಟ್ ಆಫ್ ಲೈಫ್. ನಿಮಗೆ ಗೊತ್ತಿದೆ, ನನ್ನ ಪೇರೆಂಟ್ಸ್ ಇಬ್ಬರು ಕೂಡ ದೇ ಆರ್ ಪರ್ಫಾರ್ಮಿಂಗ್ ಮ್ಯೂಜಿಷಿಯನ್ಸ್. ಸೊ ಮ್ಯಾಜಿಕ್ ಯಂಗ್ ಏಜಲ್ಲಿ ಬರೋಕ್ಕೆ, ಅದೇ 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 ಏನು, ದಟ್ಸ್ ವಾಟ್ ಐ ಕಮಿಂಗ್, ಪಾರ್ಟ್ ಆಫ್ ಲೈಫ್ ಅಬ್ಸರ್ವಿಂಗ್, ಎಸ್ 100%. ಯಾಕೆಂದರೆ ನಾನು ಚಿಕ್ಕವನಿದ್ದಾಗಲೇ ನನ್ನನ್ನು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾಯಿದ್ರು, ನನ್ನ ಸರ್ ಕಿಡ್ ಒಂದು ಮಗುವಾಗಿದ್ದಾಗಲೇ. ಆ ಕಾರಣ ಅದು ಹೇಗಿತ್ತು ಅಂದರೆ, ಒಂದು ನಮ್ಮದು ಮ್ಯಾಜಿಕ್ನಲ್ಲಿ ಒಂದು ಗೂಡಿತ್ತು, ಒಂದು ಬಾಕ್ಸ್ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಕೇಜ್, ಒಂದು ಹುಲಿ ಪ್ರೊಡ್ಯೂಸ್ ಮಾಡುವಂಥ ಕೇಜ್ ಅದು. ಆದರೆ ಆ ಟೈಮ್ನಲ್ಲಿ ಹುಲಿ ಇರಲಿಲ್ಲ, ಒಂದು ಮನುಷ್ಯನನ್ನೇ ಪ್ರೊಡ್ಯೂಸ್ ಮಾಡ್ತಿದ್ವಿ ಆ ಟೈಮ್. ಆ ಗೂಡಿನ ಒಳಗಡೆ ಆ ಐಟಮ್ ಆದಮೇಲೆ ನನ್ನನ್ನು ಮಲಗಿಸಿದ್ರಂತೆ. ಯಾಕಂದರೆ ಸಂವನ್ ಅಷ್ಟು ಬಿ ದಟ್ ಟು ಟೇಕ್ ಕೇರ್, ಅಮ್ಮ ಸ್ಟೇಜ್ ಮೇಲೆ ಬರ್ತಾ ಇದ್ರು, ಅಸಿಸ್ಟೆಂಟ್ಸ್ ಎಲ್ಲರೂ ಒಬ್ಬ ಒಂದಲ್ಲ ಒಂದು ಹೊತ್ತಿನಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ. ಸೊ ಈ ಚಿಕ್ಕ ಮಗುವನ್ನು ನೋಡ್ಕೊಳ್ಳೋರು ಯಾರು? ಸೊ ಅದನ್ನು ನನ್ನನ್ನು ಅಲ್ಲಿ ಮಲಗಿಸ್ತಿದ್ರಂತೆ, ಸೊ ಟು ಬಿ ಸೇಫ್ ಅಂತೇಳಿ. ಅಲ್ಲಿಂದ ಕೂತು ನಾನು ಅಬ್ಸರ್ವ್ ಮಾಡ್ತಿದ್ದಂತೆ, ಕೇಳು ಅಂತ ನೋಡುವಂಥದ್ದು ಎರಡು ಕೂಡ. ಸೊ ಐ ಗಾಟ್ ದಿಸ್ ಬೈ ವಾಚಿಂಗ್. ಮತ್ತೆ ಬೇಸಿಕ್ ಹ್ಯೂಮನ್ ಟೆಂಡೆನ್ಸೀಸ್ ಇಮಿಟೇಷನ್, ಇನ್ನೊಬ್ಬರನ್ನ ನೋಡಿ ಇಮಿಟೇಟ್ ಮಾಡುವಂಥದ್ದು. ಸೊ ನನಗೆ ಬೇಸಿಕ್ ಬಂದಿರೋದೇ, ನನ್ನ ತಂದೆ ತಾಯಿಯನ್ನು ತಂದೆ ಪರ್ಫಾರ್ಮ್ ಮಾಡೋದನ್ನು ನೋಡೋದು, ಅದನ್ನು ಇಮಿಟೇಟ್ ಮಾಡುವಂಥದ್ದು. ಸೊ ಪ್ರತಿ ಪ್ರೋಗ್ರಾಮ್ ಆದಮೇಲೆ ಆ ಪ್ರೋಗ್ರಾಮ್ನಲ್ಲಿ ತಂದೆ ಮಾಡಿದ ಕೆಲವು ಮೇಜರ್ ಐಟಮ್ಗಳನ್ನು ನಾನು ತಿರುಗಾ ಮಾಡಬೇಕಿತ್ತಂತೆ. ಅದಕ್ಕೆ ಮೇನ್ ಕಾರ್ಟನ್ ಆಗಿ ಅದು ನನ್ನ ಬಸ್ ಲಿಟ್ ಬಿಟ್ ಓಲ್ಡರ್ ದನ್ ದಟ್. ಸೊ ಗ್ರೀನ್ ರೂಮ್ನಲ್ಲಿ ಐಟಮ್ ಬಂದಾಗ ಅದನ್ನು ಹಿಡ್ಕೊಂಡು ಅಲ್ಲಿ ಆಡು ಆಟ ಸಾಮಾನು ಏನು, ಅದೇ ತಂದೆ ಪರ್ಫಾರ್ಮ್ ಮಾಡ್ತಿದ್ದ ಐಟಮ್ಗಳೇ ನನಗೆ ಆಟ ಸಾಮಾನುಗಳು, ನಾನು ಅದರಲ್ಲೇ ಆಟ ಆಡೋದಂದ್ರೆ ಏನು, ತಂದೆ ಮಾಡ್ತಿದ್ದನ್ನು ಇಮಿಟೇಟ್ ಮಾಡುವಂಥದ್ದು, ಅವ್ರ ಆ್ಯಕ್ಷನ್ಗಳು, ಅವ್ರು ಹೇಳುವಂಥ ಡೈಲಾಗ್ಗಳನ್ನ ಇಮಿಟೇಟ್ ಮಾಡೋದು, ಇದೇ ಮಾಡ್ತಾ ಇದ್ದೆ. ತಂದೆ ನೋಡಿದ್ರು, ಅವ್ರು ನೋಡಿ ಒಂದು ಒನ್ ಫೈನ್ ಮಾರ್ನಿಂಗ್ ಸೆಟ್ ಗೋ ಹೆಡ್ ಮಾಡು ಅಂತ ಹೇಳಿ. ಸೊ ಹಾಗೆ ದಟ್ಸ್ ಹೌ ಐ ಗಾಟ್ ಮೈ ಸ್ಟೇಜ್ ಫಾರ್ ಮೈಸೆಲ್ಫ್. ಒಂದು ಸ್ಟೇಜ್ ಮೇಲೆ ಸ್ವಲ್ಪ ತಂದೆಗೆ ಅಸಿಸ್ಟ್ ಮಾಡೋದಕ್ಕೋಸ್ಕರ ಅಂತ ಬರ್ತಾ ಇದ್ದೆ. ಪಾರ್ಟ್ ಆಫ್ ಲೈಫ್, ಎಸ್. ಸೊ ಈಗ ಏನಾಯ್ತು, ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್, ಇಟ್ಸ್ ಬ್ಲಡ್ ಅಷ್ಟೇ. ಸೊ ಎರಡನೇ ಪ್ರಶ್ನೆ ಕೇಳ್ತೀನಿ ಸರ್, ಹೇಳಿ. ಪ್ರಶ್ನೆ ಏನಂದ್ರೆ, ಜನ ಅನ್ಕೊಂಡ ಮ್ಯಾಜಿಕ್ಗೂ ತಾವು ನೋಡಿರುವಂಥ ಮ್ಯಾಜಿಕ್ಕಿಗೂ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆ? ಇಸ್ ಇಟ್ ಒನ್ ಅಂಡ್ ದಿ ಸೇಮ್ ಆರ್ ಇಸ್ ಇಟ್ ಬಿಯಾಂಡ್ ಇಟ್? ಖಂಡಿತವಾಗಿಯೂ ಇದೆ. ಓಕೆ. ಎಸ್ಪೆಷಲಿ ಇಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ರಿಲೇಟಿಂಗ್ ಟು ಆಲ್ ಆರ್ಟ್ಸ್. ಯಾವುದೇ ಬೇರೆ ಫೀಲ್ಡ್ ಇರಬಹುದು, ಅದರಲ್ಲಿ ಒಬ್ಬಾತ ತಾನು ಮಾಡುವಂಥ ಕೆಲಸ ಏನಿದೆ ಅದನ್ನು ಇನ್ನೊಬ್ಬ ನೋಡ್ತಾ ಇದ್ದಾಗಲೇ ಗೊತ್ತಾಗ್ತದೆ ಅವನ ಕೆಲಸ ಏನು, ಎಷ್ಟು ಕಷ್ಟದ ಇದೆ ಆ ಕೆಲಸ, ಏನೋ ಗೊತ್ತಾ. ಈಗ ಡಾಕ್ಟರ್ ಇರ್ಬೋದು, ಡಾಕ್ಟರ್ 24 ಗಂಟೆ ಕ್ಲಿನಿಕಲ್ಲಿ ಇರ್ತಾರೆ, ಅದು 24 ಗಂಟೆ ಆಪರೇಷನ್ ಮಾಡಿ ನಿಮ್ಗೆ ಕಾಣ್ತಾ ಇದೆ. ಹೀ ಇಸ್ ವರ್ಕಿಂಗ್ ದೇರ್, ಅವ್ರ ವರ್ಕ್ ಏನು, ಅವ್ರ ಕಷ್ಟ ಏನು ಕಾಣ್ತಾ ಇರ್ತದೆ. ಕಲಾವಿದರಲ್ಲಿ ಆಗುವ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ದ ಓನ್ಲಿ ಶುಗರ್ ಕೋಟಿಂಗ್ ಮಾತ್ರ ಕಾಣ್ತದೆ. ಈಗ ನಾವು ಬಿಹೈಂಡ್ ದ ಸೀನ್ ಗೊತ್ತಾಗೋದು, ಎಲ್ಲೂ ಗೊತ್ತಾಗಲ್ಲ. ಪರ್ಟಿಕ್ಯುಲರ್ಲಿ ಮ್ಯಾಜಿಕ್ ನಲ್ಲಿ ಈಗ ಬಿಡಲಿಸೋ ಗೊತ್ತಾಗಬಾರದು. ಇಟ್ಸ್ ಓನ್ಲಿ 1 ಮಿನಿಟ್ ಟು ಎಕ್ಸಾಕ್ಟ್ಲಿ. ಒಂದು ಗಂಟೆ ಪ್ರೋಗ್ರಾಮ್ ನೀವು ನೋಡ್ತೀರಿ ಅಥವಾ 2 ಗಂಟೆ ಪ್ರೋಗ್ರಾಮ್ ನೋಡ್ತೀರಿ ಅಂತಾರೆ, ಜನ ಪ್ರೋಗ್ರಾಮ್ ನೋಡ್ತಾರೆ, ಚಪ್ಪಾಳೆ ತಟ್ತಾರೆ, ಹೋಗ್ತಾರೆ. ಬಟ್ ಇಟ್ ಇಸ್ ಮಚ್ ಬಿಯಾಂಡ್ ಇಟ್. ನಾವು ಒಂದು ದಿವಸ ಮೊದಲೇ ಸಾಮಾನು ಪ್ಯಾಕ್ ಮಾಡಬೇಕು, ಲೋಡ್ ಮಾಡಬೇಕು, ಬೆಳಿಗ್ಗೆ ಹೋಗಿ ಸ್ಟೇಜ್ ಕಟ್ಟಬೇಕು. ಯಕ್ಷಗಾನ ಸರ್ ನಾನು ಅವ್ರು ಇಲ್ಲೇ ಇದ್ದಾರೆ, ಒಂದು ಬಣ್ಣದ ವೇಷ, ಸಿಂಪಲ್ ಎಕ್ಸಾಂಪಲ್. ಯಾವತ್ತೂ ಆ ಒಂದು ಎಕ್ಸಾಂಪಲ್ ಹೇಳುದಿದೆ, 2 ಮಿನಿಟ್ಸ್ ಒಂದು ಬಣ್ಣದ ವೇಷಕ್ಕೆ ಬರೋದು, ಸ್ಟೇಜ್ ಮೇಲೆ ಬರುವಂತದ್ದು 2 ನಿಮಿಷ, ಅದರ ಹಿಂದೆ ತುಂಬಾ ಗಂಟೆಗಟ್ಟಲೆ ಪ್ರಯತ್ನ. ಅಂದ್ರೆ ಫಿಸಿಕಲ್ ಪ್ರಯತ್ನ, ಮೆಂಟಲ್ ಪ್ರಯತ್ನಗಳಿದ್ದಾವೆ ಅಲ್ಲಿ. ಮಾನಸಿಕವಾಗಿ ಅವ ತಯಾರಾಗಬೇಕು, ಮತ್ತೆ ಭೌತಿಕವಾಗಿಯೂ ತಯಾರಾಗಬೇಕು. ಸೊ ಸೇಮ್ ಟೈಪ್ ಈಗ ಮ್ಯಾಜಿಕ್ ನಲ್ಲಿ ಕೂಡ ಹಾಗೆ. ಈಗ ಮ್ಯಾಜಿಕ್ ನೀವು ಹೇಳಿದ ಹಾಗೆ ಒಂದು ಜನರಲ್ಲಿ ಒಂದು ಪರ್ಸೆಪ್ಷನ್ ಅಬೌಟ್ ಮ್ಯೂಜಿಷಿಯನ್, ಏನು ಈಸ್ ಅ ಸೂಪರ್ ಮ್ಯಾನ್, ಏನು ಏನಿಲ್ಲ, ಈ ಯು ಕ್ಯಾನ್ ರೀಚ್ ಇನ್ ಟು ದ ಏರ್, ಹೀಗೆ ಹಿಡಿಬಹುದು, ಏನೋ ಹಿಡ್ಕೊಂಡು ಗಾಳಿ ಮಾಡ್ತಾನೆ, ಅಂಡ್ ದೆನ್ ಯು ಕ್ಯಾನ್ ಪ್ರೊಡ್ಯೂಸ್ ಸಮಥಿಂಗ್ ಔಟ್ ಆಫ್ ಇಟ್. ಓ ಮೈ ಗಾಡ್, ಸೊ ಲೈಕ್ ಮನಿ. ಓ ಮೈ ಗಾಡ್, ಈಗ ಇದು ಮ್ಯಾಜಿಕ್. ಓಕೆ, ಅಲ್ಲ ಈಗ 500 ರೂಪಾಯಿ ನೋಟ್ ಹೇಗೆ ಬಂತು? ಹಾ ನೋಡಿ, ಎಕ್ಸಾಕ್ಟ್ಲಿ. ಸೊ ಈಗ ಇದು, ಇಫ್ ಐ ಕುಡ್ ರಿಯಲಿ ಡೂ ದಿಸ್, ನಿಜವಾಗ್ಲೂ ನಾನು ಗಾಡಿಯಿಂದ ಹೀಗೆ ಮಾಡಿ ಒಂದು 500 ರೂಪಾಯಿ ನೋಟನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ತಿದ್ರೆ, ಊರೂರು ತಿರುಗಿ ಪ್ರೋಗ್ರಾಮ್ ಕೊಡೋ ಕೆಲಸ ಇರಲಿಲ್ಲ, ಮನೆಯಲ್ಲಿ ಕೂತು ಮಾಡ್ಬೋದಿತ್ತು. ಓಕೆ ಓಕೆ, ಬಟ್ ದಿಸ್ ಇಸ್ ನಾಟ್ ಪಾಸಿಬಲ್. ನಾವು ಪಿಕ್ಚರೈಸೇಷನ್ ಅಬೌಟ್ ಎ ಮ್ಯೂಜಿಷಿಯನ್ ಪೀಪಲ್ ಹ್ಯಾವ್ ಈಸ್ ಈಸ್ ಅ ಸೂಪರ್ ಮ್ಯಾನ್ ಅಂತ ಹೇಳಿ, ವಿಚ್ ಇಸ್ ಕಂಪ್ಲೀಟ್ಲಿ ಫಾಲ್ಸ್.
He is an ordinary man, but he will do extraordinary success. He will make you see extraordinary things. Correct. Again, see. Correct. And feel, probably. Correct. ಈಗ ನಾನು ಸ್ಟೇಜ್ ನಲ್ಲಿ ತುಂಬಾ ದುಡ್ಡು ಮಾಡಬೇಕು ಅಂತ ಆದ್ರೆ ನಿಜ ಆಶ್ಚರ್ಯ ಅಂದ್ರೆ ನೀವು 500 ರೂಪಾಯಿ ನೋಟ್ ಹೇಗೆ ತೆಗೆದ್ರಿ ಮತ್ತೆ ಮತ್ತೆ ಆಫ್ ದ ಲೈನ್ ನೋಡಿ. ಸೊ ದಿಸ್ ಇಸ್ ದ ಪಾಯಿಂಟ್. ಸೊ ನಾವು ಮಾಡುವಂತಹದ್ದು ಈಚ್ ಅಂಡ್ ಎವ್ರಿಥಿಂಗ್ ಇಸ್ 100% ಸೈಂಟಿಫಿಕ್. ಓಕೆ, ಇಟ್ ಕ್ಯಾನ್ ಬಿ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ಡ್. ಆದರೆ ವಿ ಮೇಕ್ ಥಿಂಗ್ಸ್ ಲುಕ್ ಆಪೋಸಿಟ್ ಟು ಸೈನ್ಸ್. ಈಗ ಗಾಡಿ ಎಲ್ಲಿ ತೇಲಾಡುವಂಥದ್ದು, ಈಗ ಇದ್ದಕ್ಕಿದ್ದಾಗ ಈಗ ನಾನು ನೀವು ನೋಡಿದ್ರೆ ನೋಟ್ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಆಲ್ಸೋ ಸೈನ್ಸ್ ಹೇಳೋದು, ಇಟ್ ಇಸ್ ಎ ಸೈನ್ಸ್. ಏನಾಗ್ತದೆ, ಈ ಸೈನ್ಸಿನ ಹಿಂದೆ ಇರುವಂತಹ ಎಕ್ಸ್ಪ್ಲನೇಷನ್ ಇದೆಯಲ್ಲ, ದ ಪ್ರಿನ್ಸಿಪಲ್ ಬಿಹೈಂಡ್ ದ ಸೈನ್ಸ್, ಅದು ಗೊತ್ತಾಗದೆ ಇದ್ದಾಗ ಯು ಹ್ಯಾವ್ ದ ಸೆನ್ಸ್ ಆಫ್ ವಂಡರ್ ಫಾರ್ ಎನಿಥಿಂಗ್ ಇನ್ ದ ವರ್ಲ್ಡ್ ವೆನ್ ಯು ಡೋ ನಾಟ್ ನೋ ಹೌ ಇಟ್ ವರ್ಕ್ಸ್. ಕೆಲವು ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಇಂತ ಮ್ಯಾಜಿಕ್ ಮಾಡ್ತಾರೆ. ಕರೆಕ್ಟ್, ಇದು ಸೈನ್ಸ್. ಅಗೇನ್ ಐ ಕಮ್ ಟು ದಟ್ ಪಾಯಿಂಟ್. ಅದೇ ಏನಾಗ್ತದೆ, ಇಟ್ ಇಸ್ ಸೈನ್ಸ್. ಎಸ್, ಈಗ ಅವರು ಹೇಳಿದಾಗ ಎಕ್ಸಿಬಿಷನ್ ಅನ್ನು ಸೈನ್ಸ್ ಮಾಡ್ತಾರೆ, ಬಟ್ ದೆನ್ ವೈ ಇಟ್ ಡಸೆಂಟ್ ಲುಕ್ ಲೈಕ್ ಮ್ಯಾಜಿಕ್ ದರ್? ಬಿಕಾಸ್ ಇಟ್ ಇಸ್ ನಾಟ್ ಜಸ್ಟ್ ಸೈನ್ಸ್, ಇಟ್ ಇಸ್ ಸೈನ್ಸ್ ಕಂಬೈನ್ಡ್ ವಿತ್ ಆರ್ಟ್. ಆರ್ಟ್. ಸೊ ಈ ಸೈನ್ಸ್ ಅನ್ನ ಆರ್ಟಿಸ್ಟಿಕಲಿ ಪ್ರೆಸೆಂಟ್ ಮಾಡಿದಾಗ ಇಟ್ ಬಿಕಮ್ಸ್ ಮ್ಯಾಜಿಕ್. ಅದರ್ವೈಸ್ ಇಟ್ ಜಸ್ಟ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಡನ್ ಇನ್ ಲ್ಯಾಬ್ ಆರ್ ಇದು. ಬೇಸಿಕಲಿ ಈಗ ನೀವು ಫಸ್ಟ್ ಟೈಮ್ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇಟ್ ವಿಸ್ ಅಮೇಝಿಂಗ್, ಬಿಕಾಸ್ ಯು ಡೋಂಟ್ ನೋ ಹೌ ಇಟ್ ವರ್ಕ್ಡ್. ವಾವ್ ಫ್ಯಾಕ್ಟರ್ ಇರ್ತದೆ ಅಲ್ಲಿ, ಆಮೇಲೆ ಗೊತ್ತಾಗ್ತದೆ ಸೈನ್ಸ್ ನೊಟ್ಟಿಗೆ ಸ್ಕಿಲ್ ಸೇರಿದಾಗ ಆರ್ಟ್ ಆಯ್ತು. ಆರ್ಟ್ ಮೀನ್ಸ್ ಸ್ಕಿಲ್. ಎಕ್ಸಾಕ್ಟ್ಲಿ. ನಮ್ಮ ಪ್ರೆಸೆಂಟೇಷನ್ ಸ್ಟೈಲ್ ಇರ್ಬೋದು, ಮ್ಯಾಜಿಕ್ ನಲ್ಲಿ ಹೇಗಾಗ್ತದೆ, ವಿ ಹ್ಯಾವ್ ಟು ಲುಕ್ ಅಟ್ ಲಾಟ್ ಆಫ್ ಸೈಕಾಲಜಿಕಲ್ ಪಾರ್ಟ್ಸ್ ಆಲ್ಸೋ. ಈಗ ಒಬ್ಬ ನಾರ್ಮಲ್ ಮೈಂಡ್, ಈಗ ನಮ್ಮಲ್ಲಿ ಐ ಡೋಂಟ್ ನೋ ಇಫ್ ಐ ಆಮ್ ಗೋಯಿಂಗ್ ಔಟ್ ಆಫ್ ಟಾಪಿಕ್, ನಮ್ಮಲ್ಲಿ ಒಂದಿದೆ ಕೊನೆ ಲಾಸ್ಟ್ 15 ನಿಮಿಷ ಫಾಸ್ಟ್ ಮಾಡು. ಸೊ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತುಂಬಾ ಮಿಸ್ಕನ್ಸೆಪ್ಷನ್ ಅಬೌಟ್ ಮ್ಯಾಜಿಕ್ ಈಸ್ ಅ ಮೆಜಿಷಿಯನ್ ಇಸ್ ಫೂಲಿಂಗ್ ಯು ಅಂತ ಹೇಳಿ ನಮ್ಮನ್ನ ಚೀಟ್ ಮಾಡ್ತಾ ಇದ್ದಾನೆ. Magicians are the most honest liars. Okay, okay. ಯಾಕಂತ ಹೇಳಿದ್ರೆ ಮೊದಲೇ ಹೇಳ್ತೇವೆ ನಿಮಗೆ, ನಾವು ನಿಮ್ಮನ್ನು ಚೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ. ಯಾಕೆ? ನಿಮ್ಮ ಮನೋರಂಜನೆಗೆ. ನೋ ಅದರ್ ಚೀಟ್ ಡಸ್ ದಟ್. ಯಾರು ಕೂಡ ನಾನು ನಿಮ್ಮನ್ನು ಚೀಟ್ ಮಾಡ್ತೇನೆ ಅಂತ ಹೇಳುದಿಲ್ಲ, ಚೀಟ್ ಮಾಡಿದಾಗ ಮನೋರಂಜನೆ ಕೂಡ ಆಗುದಿಲ್ಲ. ಹೇಳಿದ್ದು ಹಾನೆಸ್ಟ್ ಲಯರ್ಸ್. ಎಕ್ಸಾಕ್ಟ್ಲಿ. ಸೊ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಆಕ್ಚುಲಿ ಫೂಲಿಂಗ್ ಯು. ನಮ್ಮ ಸ್ಟಡಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ವಿ ಸ್ಟಡಿ ದ ವರ್ಕಿಂಗ್ ಆಫ್ ಎ ನಾರ್ಮಲ್ ಬ್ರೈನ್. Okay. And we manipulate it. Okay. ನಾನು ಇಂತಿಂತ ಆಕ್ಷನ್ ಮಾಡಿದಾಗ ಅಥವಾ ನಾನು ಇಂತಿಂತ ಒಂದು ವಿಷಯವನ್ನು ತೋರಿಸಿದಾಗ ಒಬ್ಬ ನಾರ್ಮಲ್ ಬ್ರೈನ್ ಹೇಗೆ ಅದನ್ನು ರಿಯಾಕ್ಟ್ ಮಾಡ್ತದೆ, ಹೇಗೆ ಅದನ್ನು ಪರ್ಸೀವ್ ಮಾಡ್ತದೆ ಅಂತ ನೋಡಿಕೊಂಡು ಅದನ್ನು ಮ್ಯಾನಿಪುಲೇಟ್ ಮಾಡೋದು. ಓಕೆ. ಸೊ ನಾನು ಇಂತಿಂತ ಕಡೆ ಮಾಡಿದಾಗ ನಿಮ್ಮ ಗಮನ ಇಲ್ಲಿ ಇರ್ತದೆ, ಇಲ್ಲಿ ಇರುವುದಿಲ್ಲ, ನಾನು ಅಲ್ಲಿ ನನ್ನ ಟ್ರಿಕ್ ಮಾಡಬೇಕು. ಬೈ ದ ಟೈಮ್ ಯುವರ್ ಅಟೆನ್ಷನ್ ಕಮ್ಸ್ ಬ್ಯಾಕ್ ದರ್, ದ ಟ್ರಿಕ್ ಇಸ್ ಆಲ್ರೆಡಿ ಡನ್ ಅಂಡ್ ದಟ್ ಬಿಕಮ್ಸ್ ಅ ಸರ್ಪ್ರೈಸ್. ನೋಡುವವರಿಗೆ ಒಂದು ಸಂತೋಷ ಸಿಗ್ತದೆ, ಒಂದು ರಸಾನುಭೂತಿ ಆಗ್ತದೆ. ಯಾವುದು ಅಂತ ಹೇಳಿದ್ರೆ ಅದ್ಭುತ, ವಂಡರ್, ವಿಸ್ಮಯ. ಹೇಗೆ ಮಾಡಿದ್ರು ಅಂತ ಹೇಳಿ, ವಿಸ್ಮಯ ಆಲ್ಸೋ ಗಿವ್ಸ್ ಪ್ಲೆಷರ್, ನಮಗೆ ಸಂತೋಷ ಕೊಡ್ತದೆ. ಈಗ ಕಲೆಯಿಂದ ಸಿಗುವಂತ ಆನಂದ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರಸದ ರೂಪದಲ್ಲಿ ಇದ್ರೂ ಕೂಡ ವಿಸ್ಮಯ ಅಥವಾ ಅದ್ಭುತ ಅಂತ ಹೇಳಿ. ವಿಸ್ಮಯ ಅನ್ನುವಂಥದ್ದು ಸ್ಥಾಯಿ ಭಾವ, ಅದ್ಭುತ ರಸಕ್ಕೆ. ಅದರಿಂದ ಅದ್ಭುತ ರಸವನ್ನು ಅವರು ಮ್ಯಾಜಿಕ್ನವರು ಉಂಟು ಮಾಡ್ತಾರೆ. ಅದು ಅದ್ಭುತ ಅಂತಲ್ಲ, ಈಗ ನಮ್ಮ ಯಕ್ಷಗಾನದಲ್ಲಿ ಆದರೂ ಕೂಡ ಹಾಗೆ. ಈಗ ನೋಡ್ತಾ ಸಣ್ಣ ಮಕ್ಕಳು ಯಾರು ನೋಡ್ತಾ ಇರ್ತಾರೆ, ಇವ ದಿಗಣ ಹಾಕ್ತಾನೆ 10, 20, 100, 50 ಆಗುವಾಗ ಅದ್ಭುತ. ಸಾಮಾನ್ಯ ಮನುಷ್ಯನಿಗೆ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಅದ್ಭುತವಲ್ಲಿ ಆದ ಕೂಡಲೇ ನಮಗೆ ಸಂತೋಷ ಆಗ್ತದೆ. ಈ ಸಂತೋಷ ಬೇರೆ ಬೇರೆ ರೂಪದಲ್ಲಿ ಬರ್ತದೆ, ಬೇರೆ ಬೇರೆ ರಸಗಳಲ್ಲಿ ಸಿಗ್ತದೆ. ಕರುಣೆಯಲ್ಲಿಯೂ ಕೂಡ ನಮಗೆ ಸಂತೋಷ ಆಗುತ್ತದೆ ಕರುಣಾರಸ ನೋಡುವಾಗ. ಇದು ಮ್ಯಾಜಿಕ್ನಲ್ಲಿ ಅದ್ಭುತ ಸಿಗುತ್ತೆ ನಮಗೆ. ಸೊ ಆ ಎಂಜಾಯ್ಮೆಂಟ್ ಇದೆಯಲ್ಲ, ಸೊ ದಟ್ ಗಿವ್ಸ್ ಯು ದಟ್ ಪ್ಲೆಷರ್, ದ ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್. ಅದಕ್ಕೋಸ್ಕರ ನಾವು ಮುಂದೆ ಏನಾಗ್ತದೆ ಅಂತ ಹೇಳುವುದಿಲ್ಲ. ಈಗ ನಾನು ಈಗಲೇ ಶುರು ಮಾಡುವಲ್ಲ ನೋಡಿ, ಈಗ ನಾನು 500 ರೂಪಾಯಿ ನೋಟ್ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳ್ತಾ ಕೂತ್ಕೊಂಡು ನಿಮಗೆ ವಾವ್ ಫ್ಯಾಕ್ಟರ್ ಇರ್ತಾ ಇರಲಿಲ್ಲ. ಆಮೇಲೆ ವಿ ಡು ನಾಟ್ ಟೆಲ್ ಯು ಹೌ ಇಟ್ ಇಸ್ ಡನ್. ಕರೆಕ್ಟ್. ಅದು ಇದೇ ಕಾರಣಕ್ಕೋಸ್ಕರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಈ ಮಜಾ ಇರುವುದಿಲ್ಲ. ಕರೆಕ್ಟ್. ಅದೇ ವೆಲ್ಕಮ್ ಟು. ಅದರಲ್ಲಿ ಸಂತೋಷ ಸಂಗತಿ ಏನು ಅಂತ ಹೇಳಿದರೆ, ನಾವು ವಿದ್ಯಾಭ್ಯಾಸ ಮಾಡಿಕೊಳ್ಳುತ್ತಿದ್ದಂಥ ಕಾಲದಲ್ಲಿ, ವಿದ್ಯಾರ್ಜನ ಹಂತದಲ್ಲಿ ಶಾಲೆ ಶಾಲೆಯಲ್ಲಿ ಇಂಥ ಮ್ಯಾಜಿಕ್ಕನ್ನು ಮಾಡೋರು ಬರ್ತಿದ್ರು, ನಮಗೆ ಅದು ಬಹಳ ಸಂತೋಷ ಕೊಡ್ತಿದ್ವು. ಒಮ್ಮೆ ಕ್ಲಾಸ್ನ ಮಧ್ಯದಲ್ಲಿ ಆ ಪೀರಿಯಡ್ನಲ್ಲಿಯೂ ಕೂಡ ಈಗ ಒಂದು ಗಂಟೆ ಇಂಥವ್ರು ಬಂದಿದ್ದಾರೆ ಮ್ಯಾಜಿಕ್ ಅಂತ ಹೇಳಿಕೊಂಡು. ಹಾಗಾಗಿ ವಿದ್ಯಾರ್ಜನೆಯ ಭಾಗವಾಗಿಯೂ ಕೂಡ, ವಿದ್ಯಾರ್ಥಿ ಹಂತದಲ್ಲಿಯೂ ಕೂಡ ಈ ಮ್ಯಾಜಿಕ್ಕನ್ನು ಆನಂದಿಸುವಂಥ ಒಂದು ಕಲಾನುಭವ ನಮಗೆ ಅಲ್ಲಿ ಒದಗಿ ಬರ್ತಿತ್ತು ಅಲ್ಲ ಹಿಂದೆ. ಈಗ ಸಹ ಉಂಟು ಇಲ್ಲ ಅಂತಲ್ಲ. ಹಾಗಾಗಿ ಸರ್ ಒಂದು ಕರೆ ಇದೆ, ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್ ತಾವು? ಮ್ಯಾಂಗ್ಳೂರಿಂದ ಸರ್, ನಿನ್ನೆ ಕೂಡ ಫೋನ್ ಮಾಡಿದ್ದೆ. ರಜತ್ ಅವರ ತಂದೆನಾ ಸರ್?
ಓಕೆ ಓಕೆ, ಬಹಳ ಖುಷಿ ಆಯ್ತು. ನಿನ್ನೆ ನೀವು ಮೊನ್ನೆ ಇಂಜಿನಿಯರಿಂಗ್ ಬಗ್ಗೆ ಕೇಳಿದ್ರಿ, ನಿನ್ನೆ ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ಕೇಳಿದ್ರಿ, ಇವತ್ತು ನಾವು ದ ವರ್ಲ್ಡ್ ಆಫ್ ಆರ್ಟ್ಸ್ ಅಂಡ್ ಕಲ್ಚರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಮ್ಮಲ್ಲಿ ಇಬ್ಬರು ಬಹಳ ಎಕ್ಸ್ಪರ್ಟ್ ಇದ್ದಾರೆ ಸರ್. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರಲ್ಲಿ ಬಹಳ ಹೆಸರಾಂತ ಒಬ್ಬರು ಪ್ರೊಫೆಸರ್ ಸಾಮಗ ಇದ್ದಾರೆ, ಮತ್ತು ಜೂನಿಯರ್ ಶಂಕರ್ ಇದ್ದಾರೆ. ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು ಸರ್. ತಾವೇನ ಕೇಳಕ್ಕಿತ್ತ ಸರ್ ನನ್ನ ಹತ್ರ ಕೇಳಬೇಕಿತ್ತ? ಅದೇ ಬೇಸಿಕ್ಲಿ ಸರ್, ನಮ್ಗೆ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ನಿನ್ನೆ ಎರಡು ಇದಾಯ್ತು. ಹೇಗಿತ್ತು ಸರ್ ನಿನ್ನೆ ಪ್ರೋಗ್ರಾಮ್? ಒಳ್ಳೇದಿತ್ತು ಸರ್, ಒಳ್ಳೇದಿತ್ತು. ನೀವು ಚಾರ್ಟೆಡ್ ಅಕೌಂಟೆಂಟ್, ಇನ್ನೊಬ್ರು ಚಾರ್ಟೆಡ್ ಅಕೌಂಟೆಂಟ್, ಸ್ಟೂಡೆಂಟ್ ಚಾರ್ಟೆಡ್ ಅಕೌಂಟ್, ಖುಷಿ ಆಯ್ತು ಸರ್. ಹೌದಾ? ಥ್ಯಾಂಕ್ ಯು ಸರ್, ನಿಮ್ದೆಲ್ಲ ಪ್ರೋತ್ಸಾಹದಿಂದ ಈ ಪ್ರೋಗ್ರಾಮ್ ಮಾಡೋಕ್ಕಾಯ್ತು ಸರ್. ನಾನು ಹೇಳಿದೆ ನಿನ್ನೆಯಿಂದ ಮೊನ್ನೆಯಿಂದ ನಿನ್ನೆಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗ್ಬೋದು, ಇವತ್ತು ಇನ್ನೂ ಜಾಸ್ತಿ ಆಗ್ಬೋದು ಸರ್. ಇನ್ನೊಂದು ಬಹಳ ಚೆನ್ನಾಗಿದೆ ಪ್ರೋಗ್ರಾಮ್. ಸಾರ್ಥಕತೆ ಒಂದು ಲಕ್ಷಣ, ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ಜೂನಿಯರ್ ಶಂಕರ್ ಅವರು ಅದು 500 ರೂಪಾಯಿ ತಂದ್ರಲ್ಲ ಸರ್, ಅದು ಹೇಗೆ ಅಂತ ಹೇಳಿ ಬೇಕಿತ್ತು ಸರ್. ಅದು ಹೇಳಿದ್ರೆ ಅವ್ರು ಮತ್ತೆ ಮ್ಯಾಜಿಷಿಯನ್ ಆಗಿ ಉಳಿತಾರೆ. ಇಲ್ಲ, ಅದರ ಗುಟ್ಟು ಇನ್ನೂ ಕಲಿತಾ ಇದ್ದೇನೆ. ಯಾಕಂದ್ರೆ ಈ ಲಾಕ್ಡೌನ್ ಟೈಮ್ನಲ್ಲಿ ಏನು ಕೆಲಸ ಮಾಡಿದ 500 ರೂಪಾಯಿ ಮಾಡಬಹುದಲ್ಲ, ಅದನ್ನ ಇನ್ನು ನಾನು ಹುಡುಕ್ತಾ ಇದ್ದೇನೆ ಹೇಗೆ ಮಾಡುವುದು. ಗೊತ್ತಾದ್ರೆ ಹೇಳ್ತೇನೆ ನಿಮಗೆ. ತುಂಬಾ ಜನಕ್ಕೆ ಜಾಬ್ ಇಲ್ಲ, ಹೀಗೆ ಮಾಡಿದ್ರೆ ಒಳ್ಳೇದಲ್ಲ ಸರ್ ಅಂತ ಹೇಳಿ. ಇಲ್ಲ, ಕಮಿಂಗ್ ಟು ದಟ್, ವೆರಿ ನೈಸ್ ಪಾಯಿಂಟ್. ಈಗ ಥ್ಯಾಂಕ್ ಯು ಗೋಪಿ ಸರ್. ಅದೇ ಸರ್, ನಮ್ಮ ಇವರು ಒಂದು ಟಿಪ್ಸ್ ಕೊಡ್ತಾರೆ ನಿಮ್ಗೆ, 500 ರೂಪಾಯಿ ಬಗ್ಗೆ ಹೇಳೋದಿಲ್ಲ ಅವರು. ಯಾಕಂದ್ರೆ ನನಗೆ ಶಾಕ್ ಆಗಿದೆ ಅದು 500 ರೂಪಾಯಿ ಹೇಗೆ ಬಂದಿದೆ ಅಂತ. ನಾನು ಮೋಸ್ಟ್ಲಿ ಪ್ರೋಗ್ರಾಮ್ ಅಂದ್ರೆ ಅವ್ರಿಗೆ ಒಂದ್ಸಲ ಡಿಸ್ಕಸ್ ಮಾಡೋಕ್ಕಿದೆ. ಎಸ್ ಸರ್, ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಹಿ ಮೇ ಹ್ಯಾವ್ ಸಮ್ ಪಾಯಿಂಟ್ ಟು ಟೇಕ್. ಒಂದು ಹೋಲ್ಡ್ ಮಾಡಿ ಸರ್, ಹೇಳಿ ಸರ್. ಇಲ್ಲ, ಜಸ್ಟ್ ಅಬೌಟ್ ಲಾಕ್ಡೌನ್ ಬಗ್ಗೆ ನೀವು ಹೇಳಿದ್ರಿ. ನಾನು ಯಾವತ್ತು ಈಗ ತುಂಬಾ ಜನ ಸ್ಟೂಡೆಂಟ್ಸ್ ಇದನ್ನ ನೋಡ್ತಾ ಇದ್ದಾರೆ, ದರ್ ಇಸ್ ಒನ್ ಥಿಂಗ್ ವಿಚ್ ಐ ವುಡ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಟು ಶೇರ್. ಯಾವುದೇ ರೀತಿಯ ಒಂದು ಕಲೆಯನ್ನ ನಮ್ಮ ಜೀವನಕ್ಕೆ ನಾವು ಅಂಟಿಸ್ಕೊಂಡಿದ್ರೆ ನಮಗೆ ಆಗುವಂತಹ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ, ನಮ್ಮ ಮೈಂಡು ಬೇಡದಿದ್ದ ಕಡೆ ಡೈವರ್ಟ್ ಆಗೋದಿಲ್ಲ, ಆ್ಯಂಡ್ ವಿ ಕ್ಯಾನ್ ಕೀಪ್ ಅವರ್ ಸೆಲ್ಸ್ ಆಕ್ಯುಪೈಡ್. ಈಗ ಪರ್ಟಿಕ್ಯುಲರ್ಲಿ ಲಾಕ್ಡೌನ್ ಸಮಯದಲ್ಲಿ ಅಬ್ಸರ್ವ್ ಮಾಡೋದು ಏನು ಅಂತ ಹೇಳಿದ್ರೆ, ಜನರಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ. ತಾವು ಅದೇ ಒಂದೇ ಒಂದು ಲೈನ್ನಲ್ಲಿ ಇದ್ದವರಿಗೆ ವರಿ ಆಗ್ತದೆ, ಏನು ಮುಂದೆ ಏನು ಆ ಕಡೆ ಕಡೆ ಏನು ಇಲ್ಲ ನಮಗೆ ಮಾಡೋದಕ್ಕೆ, ಗೊತ್ತಾಗ್ತಾ ಇಲ್ಲ. ಸೊ ಡಿಪ್ರೆಷನ್ ಆಗಲಿ, ಎಷ್ಟು ಜನ ಡಿಪ್ರೆಷನ್ ಆಗಿ ಹೋಗಿದ್ದಾರೆ, ಎಷ್ಟು ಜನ ಎಕ್ಸಾಕ್ಟ್ಲಿ. ಸೊ ಆಫ್ ಕೋರ್ಸ್ ಯು, ಸೊ ಇದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ಹೇಳ್ತಿದ್ರು, ಸೊ ನೀವು ಕಂಪ್ಲೀಟ್ ಮಾಡಿ ಸರ್. ನಾನು ಇಟ್ಸ್ ಓಕೆ. ಸೊ ಅದೇ ಹೇಳ್ತಾರೆ, ಈಗ ಬಿಕಾಸ್ ಯು ಹ್ಯಾವ್ ಎನ್ ಆರ್ಟ್ ಲಿಂಕ್ ಟು ಯು, ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಎವರ್ ಆಕ್ಯುಪೈಡ್ ಅಂಡ್ ಎಂಗೇಜ್ಡ್ ಅಲ್ವಾ. ಯಾವತ್ತು ಕೂಡ ನಿಮ್ಗೆ ಬ್ಲಾಂಕ್ ಟೈಮ್ ಇಲ್ಲ, ಪುರ್ಸೋದಿಲ್ಲ ನನಗೆ, ಬೋರ್ ಆಗ್ತಾ ಇದೆ, ಬೋರ್ ಅಂತ ಶಬ್ದನೇ ಇಲ್ಲ ನಮ್ಗೆ. ಲಾಕ್ಡೌನ್ ಪೀರಿಯಡ್ ನಲ್ಲಿ ಅತ್ಯಂತ ಸಂತೋಷ ಆದದ್ದು ನನಗೆ. ಹೌದಾ ಸರ್? ಯಾಕೆ ಅಂತ ಹೇಳಿದ್ರೆ, ನನಗೆ ಗಾರ್ಡನಿಂಗ್ ಈಸ್ ಮೈ ಹಾಬಿ. ಓಕೆ. ಮಧ್ಯಾಹ್ನ 1 ಗಂಟೆವರೆಗೂ ನಾನು ತೋಟದಲ್ಲಿ ತಿರುಗ್ತಾ ಇರ್ತೇನೆ, ಕೆಲಸ ಮಾಡ್ತಾ ಇರ್ತೇನೆ. ಅದು ಕಲ್ಚರ್, ಎಗ್ರಿಕಲ್ಚರ್ ನಲ್ಲಿ ಕಲ್ಚರ್. ಕಲ್ಚರ್ ಅದು ಏನು ಸಂತೋಷ ಕೊಟ್ಟಿದೆ. ಹಾಗಾಗಿ ಮನುಷ್ಯನಿಗೆ ಮತ್ತೆ ಆಮೇಲೆ ಓದುವ ಹವ್ಯಾಸ ಇರ್ಬೋದು, ಅಥವಾ ಒಳ್ಳೆ ಒಳ್ಳೆ ಸಂಗೀತವನ್ನು ಕೇಳುವುದು, ಅಥವಾ ಯಕ್ಷಗಾನ ನೋಡುವುದು, ಹೀಗೆ ಇಂಥ ಈ ಕಲೆಯ ಬಗ್ಗೆ ಆಸಕ್ತಿ ಇದ್ದವರು, ಕಲೆಯ ಬಗ್ಗೆ ಅಭಿರುಚಿಯನ್ನು ಬೆಳೆಸಿಕೊಂಡವರಿಗೆ ಲಾಕ್ಡೌನ್ ಅಲ್ಲ 24 ಗಂಟೆ ಸಾಕಾಗುದಿಲ್ಲ. ನನ್ನ ಜೀವನದಲ್ಲಿ ನನಗೆ ಒಂದು ಕ್ಷಣ ಬೋರ್ ಅಂತ ಅನಿಸಿದ್ದಿಲ್ಲ. ನನಗೆ ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿ, ಈ ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಡಬಲ್ ಬಿಸಿ. ಮೊದ್ಲಾದ್ರೆ ನಾನು ಅದೇ ಹೇಳ್ತೇನೆ, ಈಗ ಮೊದಲು ಐ ವರ್ಕ್ ಇನ್ ಬ್ಯಾಂಗ್ಲೂರ್, ಸೊ ಒಂದು ಆಫೀಸ್ ಮಂಗಳೂರಿನಲ್ಲಿ ಪ್ರೈವೇಟ್ ಫರ್ಮ್ ನಲ್ಲಿ ಇದ್ದೇನೆ. ಸೊ ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡೋದು ಉಡುಪಿ ಟು ಮ್ಯಾಂಗ್ಳೂರ್. ಟ್ರಾವೆಲ್ ಮಾಡೋ ಬಸ್ನಲ್ಲಿ ಹೋಗ್ತಾ ಇದ್ದೆ, 1 ಗಂಟೆ ಅಲ್ಲಿ ಹೋಗೋದಕ್ಕೆ, 1 ಗಂಟೆ ಬರೋದಕ್ಕೆ. ಸೊ ಹೋಗಿ ಬರುವಾಗ ನಾನು ಈ ವಿಡಿಯೋಸ್ ನೋಡೋದು, ಬೇರೆ ಬೇರೆ ಕಡೆ ನಮ್ಮ ಪರ್ಫಾರ್ಮ್ ಮ್ಯಾಜಿಕ್ ಇದಿರ್ಬೋದು ಅಥವಾ ಅದರ್ ಆಡ್ಸ್, ಮ್ಯಾಜಿಕ್ ಹೇಗೋ ಬೇರೆ ಟೈಮ್ ಇರ್ತದೆ, ಅದರ್ ಥಿಂಗ್ಸ್, ನಾನು ಟಿ ವಿ ಸೀರೀಸ್ ಇರ್ಬೋದು, ಸೊ ಇಂಥದನ್ನೆಲ್ಲ ನೋಡುವಂಥದ್ದು. ಐ ಆಮ್ ಯೂಶ್ವಲಿ ಫ್ಯಾನ್ ಆಫ್ ಡಿಟೆಕ್ಟಿವ್ ಸೀರೀಸ್, ಸೊ ಅದು ಅಂಥದನ್ನು ತುಂಬ ಫಾಲೋ ಮಾಡ್ತಾ ಇರ್ತೇನೆ. ಸೊ ಅದನ್ನು ನೋಡ್ತಾ ಇದ್ದೆ. ಈಗ ಲಾಕ್ಡೌನ್ ಆದಮೇಲೆ ಒಂದೇ ಒಂದು ಸೀರಿಯಲ್ ಆಗಲಿ, ಒಂದು ಸಿನಿಮಾ ಆಗಲಿ ನೋಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಹೇಳಿದ್ರೆ ಮನೆಯಲ್ಲಿ ಕೂತು my life has become double busy then and you are more productive. Exactly. Very good, very good. ಸರಿ, ಬಸ್ಸಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ಮೋಸ್ಟ್ ಒಂದು ನಿದ್ದೆ ಮಾಡಬಹುದು, ಬಿಟ್ರೆ ನಾವು ಏನೋ ಓದೋದು, ಓದುದು ಕಷ್ಟ ಬಸ್ನಲ್ಲಿ. ವೀಕ್ಷಕರಲ್ಲಿ ತುಂಬಾ ಗೊಂದಲಗಳಿದೆ. ಯಾಕೆ ಹುಡುಗ ನೀವು ಹೇಳಿದ್ರೆ ಡಿಪ್ರೆಷನ್ ಮೂಡಿಗೆ ಯಾಕೆ ಹೋಗ್ತಾರೆ, ಅವ್ರು ಎಂಗೇಜಿಂಗ್ ಯಾಕೆ ಆಗೋದಿಲ್ಲ, ಈ ಆರ್ಟ್ಸ್ ಅಂಡ್ ಕಲ್ಚರ್ ಏನೆಲ್ಲ ಅಡ್ವಾಂಟೇಜಸ್ ಇದೆ. ಪ್ರಾಬಬ್ಲಿ ನಮ್ಮ ಸಮಗ ಸರ್ ಅವರು ಯಕ್ಷಗಾನದಲ್ಲಿ ಬಹಳ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಯಾವ್ಯಾವ ವಿಧಗಳಿದೆ ಇದು, ಮತ್ತೆ ಈ ಮ್ಯಾಜಿಕಲಿ ಬೇರೆ ಬೇರೆ ಟೈಪ್ ಆಫ್ ಮ್ಯಾಜಿಕ್ಸ್ ಇದೆ. ಹುಡುಗರು ಈ ಪಿ ಯು ಸಿ 10th PUC ಗ್ರಾಜ್ಯುಯೇಷನ್ ಬಂದಾಗ ಅದಕ್ಕೆ ಹೇಗೆ ಅದನ್ನು ಹವ್ಯಾಸನೋ ಪ್ರೊಫೆಷನ್ನೋ
ಅಥವಾ ವೊಕೇಷನ್ ಅಥವಾ ಅಂಥದ್ದನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಡೆಫಿನೆಟ್ಲಿ ನೋಡಬೇಕಾಗಿದೆ. ಒಂದು ಪುಟ್ಟ ವಿರಾಮ, ವಿರಾಮಕ್ಕಿಂತ ಮುಂಚೆ ನಾವು ಇದೆಲ್ಲ ಕೇಳಿದ ನೀವು ನೋಟ್ ಮಾಡ್ಕೊಳ್ತಿರ್ಬೋದು. ಈ ಒಂದು ಪುಟ್ಟ ವಿರಾಮದ ನಂತರ ನಾವು ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೇವೆ. ತ್ರಿಷಾ ಕ್ಲಾಸಸ್ ಮತ್ತು ಸ್ಪಂದನ ವಾಹಿನಿ ಆಯೋಜಿಸಿರುವ ಈ ಮಾರ್ಗದರ್ಶಿ ಸ್ಪಂದನ ಭಾಗ ಎರಡಕ್ಕೆ ತಾವು ಎಲ್ಲಿಗೂ ಹೋಗಬೇಡಿ. ಒಂದು ಚೋಟ ಬ್ರೇಕ್ ತಗೊಂಡು ಮತ್ತೆ ಬರುವ, ನಮ್ಮ ಎಲ್ಲ ಇಬ್ಬರು ಎಕ್ಸ್ಪರ್ಟ್ ಹತ್ರ ಮತ್ತೆ ಡಿಸ್ಕಸ್ ಮಾಡುವ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ವಿಲ್ ಕಮ್ ಬ್ಯಾಕ್. ತ್ರಿಷಾ ಕ್ಲಾಸಸ್ ಮತ್ತು ಸ್ಪಂದನ ವಾಹಿನಿ ಆಯೋಜಿಸಿರುವ ಮಾರ್ಗದರ್ಶಿ ಸ್ಪಂದನಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈಗ ನಾನು ನಮ್ಮ ಸಾಮಗಸರ ಹತ್ರ ಪ್ರಶ್ನೆಯನ್ನು ಕೇಳ್ತೀನಿ. ಸಾಮಗಸರ್, ಈಗ ಈ ಯಕ್ಷಗಾನ ಕಲೆ ಏನಿದೆ, ತಾವು ಅದನ್ನು ಇಂಗ್ಲೀಷಲ್ಲೂ ಮಾಡಿದ್ದೀರಿ. ಐ ಥಿಂಕ್ ಕನ್ನಡ, ಸಂಸ್ಕೃತ ಇದಕ್ಕೆಲ್ಲ ಭಾಳ ಹತ್ತಿರ ವರ್ಡ್ಸ್ಗಳನ್ನು ನೀವು ಮಾಡಿ ಮಾಡ್ಬೋದು, ಬಟ್ ಇಂಗ್ಲೀಷಲ್ಲಿ ಮಾಡಿರೋದು ಒಂದು ಒಂದರ ಒಂದು ಒಂದು ಇಟ್ಸ್ ಅ ನೆಕ್ಸ್ಟ್ ಸ್ಟೆಪ್ ಆಲ್ ಟುಗೆದರ್. ಅಂಡ್ ಐ ಥಿಂಕ್ ನಾಟ್ ಓನ್ ಜಸ್ಟ್ ಇನ್ ಇಂಡಿಯಾ, ಇವನ್ ಪಬ್ಲಿಕ್ ಔಟ್ ಸೈಡ್ ದ ವರ್ಲ್ಡ್ ವಿಲ್ ವ್ಯೂ ಇಟ್. ಸರ್, ತಾವು ಅದನ್ನು ಹೇಗೆ ಮಾಡೋಕ್ಕಾಯಿತು, ಆ ಥಾಟ್ ಹೇಗೆ ಬಂತು ಅಂತ, ಏನು ರೀಸನ್ ಅದು ಇಂಗ್ಲೀಷಲ್ಲಿ ಒಂದು ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ದಟ್ ಈಸಿ ಅಲ್ವಾ ಸರ್? ಹೌದೌದು. ನಮ್ಮ ಈ ಕರಾವಳಿಯ ಕರ್ನಾಟಕದ ವಿಶಿಷ್ಟ ಕಲೆ ಯಕ್ಷಗಾನ. ಹೌದು. ಅದರಲ್ಲಿ ಭಾಷೆ ಅದರ ಅವಿಭಾಜ್ಯವಾದಂಥ ಅಂಗ. ಕರೆಕ್ಟ್. ಹಾಡಿನಲ್ಲಿಯೂ ಭಾಷೆ ಉಂಟು, ಮತ್ತು ಅರ್ಥಗಾರಿಕೆಯಲ್ಲಿ ಭಾಷೆ ಉಂಟು. ಕನ್ನಡದಲ್ಲಿ, ತುಳುವಿನಲ್ಲಿ ಅದನ್ನು ಮಾಡ್ತಾರೆ, ಅರ್ಥಗಾರಿಕೆ ಆ ಭಾಷೆಯಲ್ಲಿ ಇರ್ತದೆ. ನಮ್ಮ ಪಣಂಬೂರಿನಲ್ಲಿ ಅಡ್ವೊಕೇಟ್ ಪಿ ವಿ ಐತಾಳು ಅಂತ ಇದ್ದರು, ತೀರಿ ಹೋಗಿದ್ದಾರೆ ಸುಮಾರು 30-40 ವರ್ಷಗಳ ಹಿಂದೆ. ಅವರಿಗೆ ಒಂದು ಅನುಭವಕ್ಕೆ ಬಂತು, ಹೊರಗಿನವರು ನಮ್ಮ ಕರಾವಳಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಊರಿನ ವಿಶಿಷ್ಟ ಕಲೆ ಅಂತ ಯಕ್ಷಗಾನವನ್ನು ಅವರಿಗೆ ನಾವು ತೋರಿಸೋದು. ಬಟ್ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರು ಒಂದು 5 ನಿಮಿಷ 10 ನಿಮಿಷ ನೋಡ್ತಾರೆ. ಯಕ್ಷಗಾನ ಅನ್ನುವಂಥದ್ದು ಡಾನ್ಸು ಹೌದು, ಮ್ಯೂಸಿಕ್ ಹೌದು, ಮತ್ತು ಕಾಸ್ಟ್ಯೂಮ್ನ ಕಲರ್ ಎಲ್ಲ ಇದು ಚೆನ್ನಾಗಿದೆ, ಮಾತು ಉಂಟಲ್ಲ, ಇಟ್ಸ್ ಎ ಡ್ರಾಮಾ ಆಲ್ಸೋ. ಆ ಡ್ರಾಮಾ ಇರುವಂಥದ್ದು ಕನ್ನಡ ಭಾಷೆಯಲ್ಲಿ. ಹಾಗಾಗಿ ಯಕ್ಷಗಾನ ನೋಡಿದ ಒಂದು 5-10 ನಿಮಿಷದಲ್ಲಿ ಅವರಿಗೆ ಬೋರ್ ಆಗಲಿ ಶುರು ಆಗ್ತದೆ. ಅವರಿಗೆ ಇದೆಂತ ಮಾತಾಡ್ತಾರೆ ಅರ್ಥ ಆಗೋದಿಲ್ಲ. ಅಲ್ಲಿ ಹಾಸ್ಯಗಾರ ಬರ್ತಾನೆ, ಹಾಸ್ಯ ಮಾಡ್ತಾನೆ, ಜನ ಎಲ್ಲ ನಗಾಡ್ತಾರೆ ಕನ್ನಡ ಗೊತ್ತಿದ್ದವರು. ಹೊರಗಿನವರು ಪ್ರೇಕ್ಷಕರಾಗಿ ಬಂದಾವಾಗ ಅವರಿಗೆ ಅದು ಅರ್ಥ ಆಗೋದಿಲ್ಲ, ಅವ್ರು ಎದ್ಕೊಂಡು ಹೋಗ್ತಿದ್ರು. ಅದು ಅಲ್ಲದೆ ನಾನ್ ಕನ್ನಡಿಗಾಸು, ಕನ್ನಡ ಗೊತ್ತಿಲ್ಲದೆ ಇದ್ದಂಥವ್ರು ಬಂದಾವಾಗ ಅವರಿಗೆ ಯಕ್ಷಗಾನವನ್ನು ಹೇಗೆ ತೋರಿಸಪ್ಪ, ಅವರಿಗೆ ಅದರಲ್ಲಿ ಆಸಕ್ತಿ ಉಂಟಾಗುವ ಹಾಗೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಅವರು ಒಂದು ಶೋಧನೆ ಮಾಡಿದರು, ಪ್ರಯೋಗ ಮಾಡಿದರು. ಯಕ್ಷಗಾನದ ಸ್ವರೂಪವನ್ನು ಹಾಗೆ ಇರಿಸಿಕೊಳ್ಳುವುದು, ಕುಣಿತ ಆಗಲಿ ಹಾಡುಗಾರಿಕೆ ಸೇಮ್, ಮೂಲ ಸೇಮ್. ಅರ್ಥಗಾರಿಕೆ ಒಂದು ವಿಭಾಗದಲ್ಲಿ ಕನ್ನಡವನ್ನು ತೆಗೆದು ಇಂಗ್ಲೀಷನ್ನು ಹಾಕೋದು, ಏನಾದೀತು ನೋಡುವ ಅಂತೇಳಿ ಆ ಪ್ರಯೋಗನ ಮಾಡಿದರು. ಮಂಗಳೂರಿನಲ್ಲಿ ಮಾಡಿದರು, ಮತ್ತು ಬೇರೆ ಬೇರೆ ಕಡೆಯಲ್ಲಿ ಮಾಡಿದರು. ಮಾಡಿದಾವಾಗ ಏನಾಯಿತು ಅಂತ ಹೇಳಿದರೆ, ಕನ್ನಡದಲ್ಲಿ ಯಕ್ಷಗಾನ ನೋಡಿದವರಿಗೆ ಇದೆಂಥ ಆಭಾಸ ಅಂತ ಅನಿಸ್ತದೆ. ಹೌದು, ಡೆಫಿನೆಟ್ಲಿ. ಯಾಕಂದ್ರೆ ಅದಕ್ಕೆ ಬೇಕಾದ ತಾಳ, ಅದಕ್ಕೆ ಬೇಕಾದ ಹೌದು, ಮತ್ತೆ ಯಕ್ಷಗಾನದ ವರ್ಡ್ಸ್. ಹೌದು, ಯಕ್ಷಗಾನದ ಅರ್ಥಗಾರಿಕೆ ಅಂತ ಹೇಳಿದರೆ ಅದಕ್ಕೆ ಒಂದು ಶ್ರುತಿ ಉಂಟು, ಒಂದು ಲಯ ಉಂಟು. ಇದು ಇಂಗ್ಲೀಷನ್ನು ಓ ಮೈ ಡಿಯರ್ ಶಾರದಾ ಹೀಗೆ ಹೇಳಿದ ಕೂಡಲೇ ಹೋಯ್ತು. ಅದು ಯಕ್ಷಗಾನದವರಿಗೆ ರಿದ್ದಮ್ ಹಾಗೆ ಕೇಳ್ತದೆ, ಶ್ರುತಿ ಹಾಗೆ ಕೇಳ್ತದೆ. ಇಂಗ್ಲೀಷ್ನವರಿಗೆ ಇದು ಯಾವ ಜಾತಿ ಇಂಗ್ಲೀಷ್, ಇದು ಅಮೆರಿಕದ ಇಂಗ್ಲೀಷ್ ಅಲ್ಲ, ಬ್ರಿಟಿಷ್ ಇಂಗ್ಲೀಷ್ ಅಲ್ಲ, ಆಸ್ಟ್ರೇಲಿಯಾದ ಇಂಗ್ಲೀಷ್ ಅಲ್ಲ, ಇದು ಯಕ್ಷಗಾನ ಇಂಗ್ಲೀಷ್ ಅಂತ ಮತ್ತೆ ನಾವು ಹೇಳಬೇಕಾಯ್ತು. ಆದರೆ ಅದು ಅರ್ಥ ಆಯ್ತು ಅವರಿಗೆ. ಅಂದರೆ ಒಂದು ಕಾಂಪ್ರಮೈಸ್ ಪಾಯಿಂಟ್ನಲ್ಲಿ ಯಕ್ಷಗಾನದ ಶೈಲಿಯಲ್ಲಿ ಇಂಗ್ಲೀಷ್ ಭಾಷೆಯನ್ನು ಬಳಸಿ ಮಾತು ಕೂಡ ಪ್ರೇಕ್ಷಕರಿಗೆ ಅರ್ಥ ಆಗುವ ಹಾಗೆ ಮಾಡಿದಾವಾಗ ಅದು ಅವರಿಗೆ ರುಚಿಸಿತು, ರೀಚ್ ಆಯಿತು. ರೀಚ್ ಆಗಿ ಆಡಿಯನ್ಸಿನ ಕ್ಷೇತ್ರ ವಿಸ್ತಾರ ಆಯಿತು. ಆದರೆ ಅದು ನಿಜವಾಗಿಯೂ ಕೂಡ ಒಂದು ರೀತಿ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಯಕ್ಷಗಾನದ ಹಾಗೆ ಒಂದು ರೀತಿಯಲ್ಲಿ, ಅದು ಅವರಿಗೆ ಮಾತ್ರ. ಅಲ್ಲಿ ಮತ್ತೊಂದು ಪ್ರಶ್ನೆ ಇತ್ತು, ಈಗ ನಿಮ್ಮ ಈ ರೀತಿಯ ಯಕ್ಷಗಾನದ ಇಂಗ್ಲೀಷು ಉತ್ತರ ಭಾರತಕ್ಕೆ ಹೋದರೆ ಎಷ್ಟು ಅರ್ಥ ಆಗ್ತದೆ ಆ ಇಂಗ್ಲೀಷು, ಇಂಗ್ಲೀಷ್ ಗೊತ್ತಿದ್ದವನಿಗೂ ಕೂಡ, ಅಥವಾ ಅಮೇರಿಕದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಈ ಇಂಗ್ಲೀಷ್ ಎಷ್ಟು ಅರ್ಥ ಆದೀತು ಅಂತ. ಹಾಗಾಗಿ ನಾವು ಮೊದಲು ಪ್ರಯೋಗವನ್ನು ಮಾಡಿದಾವಾಗ ಪ್ರೇಕ್ಷಕರು ಮೆಚ್ಚಿದಾವಾಗ ಅವರ ಹತ್ರ ನಾನು ಕೇಳಿದಂಥ ಮೊದಲ ಪ್ರಶ್ನೆ, ನಮ್ಮ ಇಂಗ್ಲೀಷ್ ಅರ್ಥ ಆಯ್ತಾ ಅಂತ. ಆತನೇ ಮೆಚ್ಚಿರ್ಬೋದು, ಕುಣಿತ ಭಾಳ ಖುಷಿಯಾಗಿರ್ಬೋದು, ಆಯ್ತಾ ಅಂತೇಳಿ ಅವರಿಗೆ ಸಂತೋಷ ಆಗಿದೆ. ಇದರಿಂದ ಏನಾಯಿತು ಅಂತ ಹೇಳಿದರೆ ನಮಗೂ ಒಂದು ಸಂತೋಷ, ಓ ನಾವು ಮಾಡಿದ್ದು ಹೆಚ್ಚು ಸಾರ್ಥಕವಾಯಿತು, ಜನರಿಗೆ ಮುಟ್ಟಿತ್ತು. ಅಂದರೆ ಈ ಈ ಕಲಾಭಿವ್ಯಕ್ತಿಯಲ್ಲಿ ಒಂದು ಕಮ್ಯುನಿಕೇಷನ್ ಅಂತೊಂದಿದೆ. ಕರೆಕ್ಟ್. ಕಲೆ ಅನ್ನುವಂಥದ್ದು ಎಕ್ಸ್ಪ್ರೆಷನ್. ಹೌದು ಹೌದು. ಬಟ್ ಇಟ್ ಅವನ ಒಳಗಿನ ಭಾವನೆಗಳನ್ನು ಅವನು ಹೊರಗೆ ಹಾಕುವುದಕ್ಕೆ ಕಂಡುಕೊಂಡ ಮಾಧ್ಯಮ, ಚಿತ್ರ ಇರ್ಬೋದು, ಡಾನ್ಸ್ ಇರ್ಬೋದು, ಇರ್ಬೋದು, ಅವು ಇದೊತ್ತು ಬಳಸಾಗ್ತದೆ. ಯಾಕಂದರೆ ಕಲೆ ಅನ್ನುವಂಥದ್ದು ಒಂದು ಹೈಯೆಸ್ಟ್ ರೂಪದಲ್ಲಿ ಅಮೂರ್ತ, ಅದು ಆಬ್ಸ್ಟ್ರಾಕ್ಟ್, ಆಬ್ಸ್ಟ್ರಾಕ್ಟ್ ಪೇಂಟಿಂಗ್, ಆಬ್ಸ್ಟ್ರಾಕ್ಟ್ ಮ್ಯೂಸಿಕ್. ಈಗ ರಾಗಾಲಾಪನೆ ಅನ್ನೋದಲ್ಲಿ ಅಲ್ಲಿ ಅರ್ಥ ಅಂತೇನಿಲ್ಲ. ಅದು ಯಾವುದೋ ಒಂದು ಸೈನ್ಸ್ ಉಂಟು, ಒಂದು ಕಮ್ಯುನಿಕೇಷನ್ ಆಗ್ತದೆ. ಹಾಗೆ ಯಕ್ಷಗಾನವು ಕೂಡ ಕಮ್ಯುನಿಕೇಟ್ ಆಗಬೇಕಿದ್ರೆ ಕನ್ನಡ ಗೊತ್ತಿಲ್ಲದವರಿಗೆ ಇದನ್ನು ಮಾಡಿದವಾಗ ಸಂತೋಷವಾಯಿತು. ಆದರೆ ಒಂದು ಸಮಸ್ಯೆ ಉಂಟು,
ಕನ್ನಡದ ಜಾಯಮಾನದಲ್ಲಿ ಕನ್ನಡದ ಕಲ್ಚರ್ನಲ್ಲಿ ಹುಟ್ಟಿಕೊಂಡಂತಹ ಯಕ್ಷಗಾನ ನಾವು ಕನ್ನಡದ ಪದ್ಯಕ್ಕೆಯೇ ಭಾವಾಭಿವ್ಯಕ್ತಿ ಮಾಡ್ತಿರುವಾಗ ಕುಣಿತ ನಿತ್ತ ಕೂಡಲೇ ಮಾನಸಿಕವಾಗಿ ಸ್ವಿಚಾರಬೇಕು ಇಂಗ್ಲಿಷ್ನಲ್ಲಿ ಹೇಳಬೇಕು ಅದನ್ನು ಸ್ವಲ್ಪ ತೊಡಕಾಗ್ತದೆ ಹೌದು ಅದು ಈ ಭಾಷಾಂತರ ತೊಡಕಿದ್ದ ಹಾಗೆ ನಮ್ಮ ಊರಿನವರಿಗೆ ಅದು ರುಚಿಸದೇ ಇದ್ದರೂ ಕೂಡ ಮತ್ತೆ ಅದು ಮಾಡಿದ್ದು ನಮ್ಮ ಊರಿನವರಿಗೆ ಖಂಡಿತವಾಗಿಯೂ ಅಲ್ಲ ಹಾಗಾಗಿ ಅದು ಒಂದು ಸಕ್ಸಸ್ ಆಗಿದೆ ಕಲೆಯ ಪ್ರಚಾರವೂ ಆಗಿದೆ ಅದೇ ಐ ಥಿಂಕ್ ಅದರ ಉದ್ದೇಶ ಏನು ಅಂದ್ರೆ ಈ ಯಕ್ಷಗಾನವನ್ನು ಪ್ರಪಂಚಕ್ಕೆ ಹೇಗೆ ತಗೊಂಡು ಹೋಗುವುದು ಅನ್ನೋದು ಪ್ರಪಂಚಕ್ಕೆ ಕನ್ನಡ ಗೊತ್ತಿಲ್ಲದವರಿಗೆ ನಮ್ಮ ಕರ್ನಾಟಕದ ಒಂದು ಕಲ್ಚರ್ ಅನ್ನು ಮುಟ್ಟಿಸುವುದು ಹೇಗೆ ಅಂತ ಹೇಳಿಕೊಂಡು ಅದರಲ್ಲಿ ಲ್ಯಾಂಗ್ವೇಜ್ ಅಷ್ಟೇ ಇಂಪಾರ್ಟೆಂಟ್ ಈಗ ಡಾಕ್ಟರ್ ಶಿವರಾಮ ಕಾರಂತರು ಕೂಡ ಯಕ್ಷರಂಗ ಅಂತ ಮಾಡಿ ಅರ್ಥಗಾರಿಕೆಯನ್ನು ತೆಗೆದರು ಆದರೂ ಅದಕ್ಕೊಂದು ಮಿತಿ ಉಂಟು ಈ ಭಾಷೆ ಮಾತುಗಾರಿಕೆ ಎನ್ನುವಂತಹದ್ದು ಯಕ್ಷಗಾನ ಕಲೆಗೆ ಅನಿವಾರ್ಯವಾದಂತಹ ಒಂದು ಭಾಗ ಅದರಲ್ಲಿ ಎರಡು ಮಾತಿಲ್ಲ ಮಾತಿಲ್ಲ ಆದ್ರಿಂದ ಈ ಜನರಿಗೆ ಅರ್ಥ ಆಗುವ ಭಾಷೆಯನ್ನು ನಾವು ಬಳಸಿಕೊಂಡದ್ದು ಅಂದ್ರೆ ನೀವು ಹೇಳೋದು ನಿಮ್ಮ ಜೀವನದ 4 ದಶಕಗಳ ಯಕ್ಷಗಾನ ಬಗ್ಗೆ ಒಂದಲ್ಲ ಒಂದು ನೀವು ಹೊಸ ಒಂದು ಎಕ್ಸ್ಪೆರಿಮೆಂಟ್ ಮತ್ತೆ ನಾನು ವೈಯಕ್ತಿಕವಾಗಿ ಬಟ್ ಇಸ್ ಎ ಗ್ರೂಪ್ ಆಫ್ ಪೀಪಲ್ ಗ್ರೂಪ್ ಆಫ್ ಪೀಪಲ್ ಅದು ಪ್ರಯೋಗ ಮಾಡಿದ್ದು ಮತ್ತೆ ವೈಯಕ್ತಿಕವಾಗಿಯೂ ಕೂಡ ಇವರು ಹೇಳಿದ ಸ್ಟೀರಿಯೋ ಟೈಪ್ ಆಗಿ ಮಾಡುವುದಲ್ಲ ಏನಾದ್ರು ಈ ಹೊಸ ಪಾತ್ರಗಳು ನಾನು ಸ್ತ್ರೀ ಪಾತ್ರವನ್ನು ಮಾಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಅದು ನೋಡುವ ಆ ಪಾತ್ರ ಮಾಡುವ ನನಗೆ ನಿಮ್ಮ ಹತ್ರ ಯಾವಾಗ್ಲೂ ಇರ್ತದೆ ಅಂದ್ರೆ ಮಾಡಿದ್ದನ್ನೇ ಮಾಡುವುದಲ್ಲ ಏನಾದ್ರು ಹೊಸ ಹೇಳಬೇಕು ಅಂತ ಹೇಳಿ ಅಂದ್ರೆ ಹೊಸ ಚಿಂತನೆ ಅದು ಕ್ರಿಯೇಟಿವಿಟಿ ಈಗ ಕಲೆಯಲ್ಲಿ ಕ್ರಿಯೇಟಿವ್ ಅಂತ ಹೇಳಿದ್ರೆ ನಿನ್ನೆ ಮಾಡಿದ ಹಾಗೆ ಇವತ್ತು ಮಾಡುವುದಲ್ಲ ಬ್ರಾಡ್ ಫ್ರೇಮ್ ವರ್ಕ್ ಅದೇ ಮಾಡಬಾರದು ಹೌದೌದು ಹೊಸ ಹೇಗೆ ಮಾಡಬೇಕು ಅಂತೇಳಿ ಇದು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಮೇಲೆ ಮಾತಿರೋದಂತ ಯಕ್ಷಗಾನ ನೃತ್ಯ ರೂಪಕಗಳು ನಾಟಕ ಇಂಥದ್ದೆಲ್ಲ ಮಾಡ್ತಿರುವಾಗ ಮನಸ್ಸಿಗೊಂದು ನೆಮ್ಮದಿ ಆಗುತ್ತದೆ ಮನುಷ್ಯನಿಗೆ ಕಲೆ ಮತ್ತು ಸಂಸ್ಕೃತಿ ಆನಂದ ಕೊಡುವುದು ಅಂದರೆ ಹೀಗೆ ಮೊದಲು ಕಲೆ ಏಕೆ ಬೇಕು ಮನುಷ್ಯನಿಗೆ ಮಾನಸಿಕ ನೆಮ್ಮದಿಗೆ ಅದು ಯಾರ ನೆಮ್ಮದಿಗೆ ಕಲಾಗಾರದ ನೆಮ್ಮದಿಗೂ ನನ್ನ ನೆಮ್ಮದಿಗೂ ಬೇಕದು ಬೇಕು ಆಮೇಲೆ ನಾನು ನನ್ನ ಅಭಿವ್ಯಕ್ತಿ ಅದು ಇನ್ನೊಬ್ಬರಿಗೆ ರೀಚ್ ಆಗ್ತದೆ ಅಂತ ಆಗುವಾಗ ನನಗೆ ಇನ್ನೂ ಸಂತೋಷ ಆಗ್ತದೆ ಓ ನನ್ನನ್ನು ಮೆಚ್ಚುತ್ತಾರೆ ಅಥವಾ ನಾನು ಮಾಡಿದ್ದು ಇನ್ನೊಬ್ಬರಿಗೆ ಸಂತೋಷವನ್ನು ಕೊಟ್ಟಿತ್ತು ಅಂತ ಹೇಳಿಕೊಂಡು ಅದರಿಂದ ಈ ರಸಾನುಭವ ಅವನಿಗೆ ಆಗ್ತದೆ ಪ್ರೇಕ್ಷಕರಿಗೂ ಆಗ್ತದೆ ಒಂದು ಕರೆ ಇದೆ ಮತ್ತೆ ನಾನು ಶಂಕರ್ ಹತ್ರ ಒಂದು ಇಂಪಾರ್ಟೆಂಟ್ ಕ್ವೆಶನ್ ತಗೊಳ್ಳಕ್ಕೆ ಹಲೋ 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 ನಮಸ್ತೆ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಿರೋದು ಉಡುಪಿಯಿಂದ ಸರ್ ಓಕೆ ತಾವು ನಮ್ಮ ಮಾರ್ಗದರ್ಶಿ ಸ್ಪಂದನ ಅಥವಾ ವಿದ್ಯಾಸ್ಪಂದನ ನೋಡಿದ್ರಾ ಮೇಡಮ್ ಮೊದಲು ಹೌದು ಸರ್ ನಾನು ನಿಮ್ಮ ಕಾರ್ಯಕ್ರಮವನ್ನ ತುಂಬಾ ಸಲ ನೋಡಿದ್ದೇನೆ ನಿನ್ನೆ ನೋಡಿದ್ದೇನೆ ನಿಮ್ಮ ಕಾರ್ಯಕ್ರಮ ತುಂಬಾ ಚಂದ ಆಗಿ ಬಂತು ಓಕೆ ತುಂಬಾ ಥ್ಯಾಂಕ್ ಯು ಮೇಡಮ್ ಕಾಮರ್ಸ್ ಫೀಲ್ಡ್ ಅಲ್ಲಿ ಅಷ್ಟೆಲ್ಲ ಸ್ಪೆಷಲೈಸೇಷನ್ ಸಿಕ್ತು ಅಂತ ಗೊತ್ತಿರಲಿಲ್ಲ ಸರ್ ಸೂಪರ್ ಮೇಡಮ್ ಯೂಸ್ಫುಲ್ ಸೆಷನ್ ಇದೆ ಸರ್ ಅದು ತುಂಬಾ ಥ್ಯಾಂಕ್ ಯು ಮೇಡಮ್ ಇದ್ರ ಬಗ್ಗೆ ಇವತ್ತಿನ ಬಗ್ಗೆ ಏನಾದ್ರೂ ಕೇಳಕ್ಕಿಂತ ಮೇಡಮ್ ಹೌದು ಸರ್ ಕೇಳಿ ಮೇಡಮ್ ಪ್ಲೀಸ್ ಸರ್ ನಾನು ಹೌಸ್ ವೈಫ್ ಓಕೆ ಸಾಮಗತ್ವರ ಹತ್ರ ನಾನು ಕೇಳಲಿಕ್ಕಿತ್ತು ಏನಂದ್ರೆ ಈಗ ನನ್ನ ಮಗ ದೊಡ್ಡವನಾಗಿ ಕೆಲಸದಲ್ಲಿದ್ದಾನೆ ಸೊ ನನ್ಗೀಗ ಯಕ್ಷಗಾನದಲ್ಲಿ ಸೇರ್ಬೇಕಾದ್ರೆ ಭರತನಾಟ್ಯ ಅಂತದ್ದೆಲ್ಲ ಬರ್ಬೇಕಂತ ಏನಾದ್ರು ಇದೆಯಾ ಅಥವಾ ನಾನು ಅವರ ಸೆಂಟರ್ಗೆ ಹೋಗಿ ಜಾಯಿನ್ ಆಗ್ಬೋದಾ ಹೇಗೆ ಸರ್ ವೆರಿ ಗುಡ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವರ ನಿಮ್ಮ ವಯಸ್ಸು ಸುಮಾರು ಈಗಲೂ ನೀವು ಯಕ್ಷಗಾನವನ್ನು ಕಲಿಯಬಹುದು ಅಂದ್ರೆ ಯಾವ ಪ್ರಮಾಣದಲ್ಲಿ ಎಷ್ಟು ಕೌಶಲವನ್ನು ಸಾಧಿಸ್ತೀರಿ ಅನ್ನುವಂತಹದ್ದೊಂದು ಪ್ರತ್ಯೇಕವಾದಂತ ವಿಷಯ ಆದ್ರೆ ನೀವು ಯಕ್ಷಗಾನವನ್ನು ಕಲಿಯುವುದಕ್ಕೆ ಸಾಧ್ಯವಿದೆ ಈಗ ನಿಮ್ಮ ಅಗತ್ಯಕ್ಕೆ ಮತ್ತು ನಿಮ್ಮ ದೈಹಿಕ ಶಕ್ತಿಗೆ ಅನುಸಾರವಾಗಿ ನಿಮಗೆ ಯಕ್ಷಗಾನವನ್ನು ಹೇಳಿಕೊಳ್ಳುವಂತಹ ಗುರುಗಳು ಇದ್ದಾರೆ ಅಲ್ಲ ಅಂತಾದ್ರೆ ಇಲ್ಲೇ ಇದೆ ಉಡುಪಿಯಲ್ಲಿ MGM ಕಾಲೇಜ್ನ ಕ್ಯಾಂಪಸ್ನಲ್ಲಿ ಯಕ್ಷಗಾನ ಕೇಂದ್ರ ಅಂತ ಇದೆ ಯಕ್ಷಗಾನ ಆ ಕೇಂದ್ರದಲ್ಲಿ 5 ವರ್ಷದ ಮಕ್ಕಳಿಂದ ಹಿಡಿದು 60-70 ವರ್ಷದ ವರೆಗಿನವರೆಗೂ ಕೂಡ ಅವರವರ ದೇಹಶಕ್ತಿಯನ್ನು ಅನುಸಾರ ಮಾಡಿಕೊಂಡು ಹೇಳಿಕೊಳ್ಳೋರಿದ್ದಾರೆ ಹಾಗೆ ಸರಳವಾದಂಥ ಹೆಜ್ಜೆಗಾರಿಕೆ ಮತ್ತೆ ಎರಡನೇದು ಯಕ್ಷಗಾನ ಒಂದು ರೀತಿಯಲ್ಲಿ ಅದು ಥೆರಪಿಯೂ ಕೂಡ ದೈಹಿಕವಾದಂತ ಎಕ್ಸಸೈಸ್ ಕೂಡ ಅದೆಲ್ಲ ಆಗ್ತದೆ ಹಾಗಾಗಿ ನೀವು ಅದಕ್ಕಾಗಿ ಇನ್ನು ಬೇರೆ ಬೆಳಿಗ್ಗೆ ವಾಕಿಂಗ್ ಮಾಡುದ ಅಲ್ಲ ಮಾಡುದು ಅಂತ ಹೇಳಿದ್ದಾರೆ ನಾನು ಅಲ್ಲ ನಿಮ್ಗೆ ಬೇರೆ ಊರಲ್ಲಿ ಸೊ ನಮ್ಗೆ ಇದ್ರದ ಯಕ್ಷಗಾನದ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಸರಿ ಸರಿ ಅಂದ್ರೆ ಬೇರೆ ರಾಷ್ಟ್ರದಲ್ಲಿ ಇದ್ದದ್ದು ಸೊ ಹಾಗಾಗಿ ಗೊತ್ತಿರ್ಲಿಲ್ಲ ಬಟ್ ಮದುವೆ ಆಗಿ ಈ ಕಡೆ ಬಂದ ನಂತರ ಅದು ಕಲಿಬೇಕಂತ ಆಸೆ ಇತ್ತು ಬಟ್ ನಿಮಗೆ ಹವ್ಯಾಸವನ್ನು ಈಗ ಮೆಲ್ಲ ಇದು ಮಾಡ್ಕೊಳ್ಳುವ ನಮ್ಮ ಅಭ್ಯಾಸ ಮಾಡ್ಕೊಳ್ಳುವ ಅಂತ ಹೇಳಿ ಅಲ್ಲ ನೀವು ನಿಮಗೆ ಒಂದು ಸಲಹೆ ಕೊಡ್ತೇನೆ
ಬಣಿಪಾಳಕ್ಕೆ ಹೋಗುವಾಗ ಇಂದ್ರಾಳಿಯ ಸಮೀಪ ಎಂಜಿಎಂ ಗೊತ್ತಲ್ಲ ನಿಮಗೆ, ಎಂಜಿಎಂ ಕಾಲೇಜ್ ಕ್ಯಾಂಪಸ್ ನಲ್ಲಿ ಇಂದ್ರಾಳಿಯ ರೈಲ್ವೆ ಸ್ಟೇಷನ್ ನ ಪಕ್ಕದ ಬ್ರಿಡ್ಜ್ ಇದೆ ಅಲ್ಲ ಮೇನ್, ಆ ಬ್ರಿಡ್ಜ್ ನ ಎಡಭಾಗದಲ್ಲಿ ಅಂದ್ರೆ ಉತ್ತರ ಭಾಗದಲ್ಲಿ ಅಲ್ಲಿ ಒಂದು ಹೊರಲಂಗ್ ಬಂದು ಹೋದ್ರೆ ಯಕ್ಷಗಾನ ಕೇಂದ್ರ ಇದೆ. ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ವಿಚಾರಿಸಿ ಮತ್ತೆ ನಿಮಗೆ ಅಲ್ಲಿ ಹೇಳಿಕೊಡ್ತಾರ ಅವರು. ಅಲ್ಲಿ ನಿಮ್ಮಂತವರು ಮತ್ತೆ ನಿಮಗಿಂತಲೂ ಹೆಚ್ಚು ವಯಸ್ಸಾದವರು ತುಂಬಾ ಜನ ಯಕ್ಷಗಾನ ಕಲಿತಾರೆ. ಯಕ್ಷಗಾನ ಕಲಿತ ಮೇಲೆ ಅವರ ಆರೋಗ್ಯ ವೃದ್ಧಿಯಾಗಿದೆ, ಗಂಟು ನೋವು ಕಡಿಮೆ ಆಗಿದೆ. ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ನೀವು ಯಕ್ಷಗಾನ ಮಾಡಿ ಅಂತ ಹೇಳಿಕೊಂಡು. ಹೀಗೆ ಮಾನಸಿಕವಾದಂತ ಸಂತೋಷ, ದೈಹಿಕವಾದಂತ ಆರೋಗ್ಯ ವೃದ್ಧಿ, ಅದರೊಟ್ಟಿಗೆ ನಿಮ್ಗೆ ಒಂದು ನೀವು ಒಂದು ಯಕ್ಷಗಾನ ಕಲಾಗಾರ್ತಿ ಅಂತ ನಿಮಗೆ ಸಂತೋಷ, ಅದು ಆಗಿ ಆಗ್ತದೆ. ಅದನ್ನ ನೀವು ಖಂಡಿತವಾಗಿಯೂ ವಿಸಿಟ್ ಮಾಡಲೇಬೇಕು. ಮತ್ತೆ ಅದಕ್ಕೆ ಸಂಕೋಚ ಬೇಡ. ಅಯ್ಯೋ ನಾನೀಗ 40 ವರ್ಷ ಆಯ್ತು, ಚಿಕ್ಕ ಚಿಕ್ಕ ಮಕ್ಕಳೊಟ್ಟಿಗೆ ನಾನು ಹೇಗೆ ಕಲಿಯುದಪ್ಪ ಅಂತ ಒಂದು ಕೆಲವೊಮ್ಮೆ ಸ್ವಲ್ಪ ವಯಸ್ಸಾದವರಿಗೆ ಸಂಕೋಚ ಇರ್ತದೆ. ಹೌದು, ಆ ರೀತಿ ಬೇಡ. ಅಲ್ಲಿ ಬ್ಯಾಚಸ್ ಇದೆ, ಚಿಕ್ಕ ಮಕ್ಕಳಿಗೆ ಬೇರೆ ಬ್ಯಾಚ್ ಇದೆ, ದೊಡ್ಡವರಿಗೆ ಬೇರೆ ಬ್ಯಾಚ್ ಇದೆ, 50 ವರ್ಷ ಆದವರಿಗೆ ಬೇರೆ ಬ್ಯಾಚ್ ಇದೆ, ಗಂಡಸರಿಗೆ ಬೇರೆ ಬ್ಯಾಚ್ ಇದೆ, ಹೆಂಗಸರಿಗೂ ಮತ್ತೆ ಬೇರೆ ಇದೆ. ಆದ್ರಿಂದ ಅಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಇಂತ ಹೆಂಗಸರು ಕಾರ್ಯಕ್ರಮ ಕೊಟ್ಟದನ್ನು ನಾನು ನೋಡಿದ್ದೇನೆ, ನಾನು ಮೆಚ್ಚಿಕೊಂಡಿದ್ದೇನೆ. ಆದ್ರಿಂದ ನೀವು ಖಂಡಿತವಾಗಿಯೂ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ, ಅಲ್ಲಿ ಹೋಗ್ಬೇಕು ನಾನು ಹೇಳುದಲ್ಲ, ಅಲ್ಲಿ ಇದೆ ಮತ್ತೆ ಇತರವ್ರು ಹೇಳಿಕೊಡಿದ್ದಾರೆ. ಅಲ್ಲಿ ಸ್ವಲ್ಪ ಸುಲಭ ಇದೆ ವ್ಯವಸ್ಥೆ. ಗುರು ಬನ್ನಂಜಯ ಸಂಜೀವ ಸುವರ್ಣ ಅಂತ ಇದ್ದಾರೆ, ಅವರು ಇದರಲ್ಲಿ ಎಕ್ಸ್ಪರ್ಟ್. ನೀವು ಅವರನ್ನೇ ಭೇಟಿಯಾಗಿ ಒಮ್ಮೆ ನನ್ನ ಪರಿಚಯದವರು. ಹೌದು ಹೌದು, ಅಲ್ಲಿ ಆಫೀಸ್ ಹೌದು, ಅಲ್ಲಿ ಅಲ್ಲಿ ಇರ್ತಾರೆ, ಅಲ್ಲಿ ಇರ್ತಾರೆ. ನೀವು ಹೋಗಿ ಆಯ್ತಾ, ಯಕ್ಷಗಾನ ಕೇಂದ್ರ ಅಲ್ಲಿಗೆ ಹೋಗಿ ಹೇಳಿ. ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿದ್ದಕ್ಕೆ. ನಾನು ಕಳಿಸಿದ್ದು ಅಂತ ಹೇಳಬೇಕಿದೆ. ನಿಮ್ಮ ಪ್ರೋಗ್ರಾಮ್ ಹೀಗೆ ಮೂಡಿ ಬರಲಿ ಸರ್, ನಮ್ಮಂತವರಿಗೆ ಹೆಲ್ಪ್ ಆಗಲಿ. ಆಗಲಿ ಆಗಲಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಇವರು ಮೇಡಮ್ ಈಗ ಕಾಲ್ ಮಾಡಿದ ವಿಷಯ ಹೇಳೋದು, ನನಗೊಂದು ಹೇಳಿ ಸರ್ ಪ್ಲೀಸ್. ಈ ಆರ್ಟ್ ಕಲಿಯೋದಕ್ಕೆ ಹೀಗೆ ಇವರು ಕಾಲ್ ಮಾಡಿ ಹೇಳಿದ ಹಾಗೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಬೌಂಡ್ರಿ. ನನ್ನಿಂದ ಸಾಧ್ಯ, ಈಗ ಸರ್ ಹೇಳಿದ್ರಲ್ಲ ಕೆಲವರಿಗೆ ನನ್ನಿಂದ ಸಾಧ್ಯವೋ ಇಲ್ಲೋ, ಆಗ್ತದ ಇಲ್ವೋ, ಈ ಮಕ್ಕಳೊಟ್ಟಿಗೆ ಕಲಿದಾಗುವಂತ. ನನಗೊಂದು 2 ವರ್ಷ ಮುಂದೆ ಒಂದು ಫೋನ್ ಕಾಲ್ ಬಂದಿತ್ತು ಮುಂಬೈಯಿಂದ ಕಾಲು. ಅವರು ರಿಟೈರ್ಡ್ ಆರ್ಮಿ ಆಫೀಸರ್ ಹೆಂಡತಿ, ಶೀ 70+. ನನಗೆ ಮ್ಯಾಜಿಕ್ ಕಲಿಬೋದಾ ಅಂತೇಳಿ ಒಂದೇ ಕ್ವೆಶನ್. ನೈಮ್ 70+, ಈ ಏಜ್ನಲ್ಲಿ ನನಗೆ ಮ್ಯಾಜಿಕ್ ಕಲಿಬೋದಾ ಅಂತ. ಡೆಫಿನೆಟ್ಲಿ ಕಲಿಬೋದು ಅವ್ರು ಹೇಳಿದ್ರು. ನಾನು ಅವರು ಗಂಡ ಬೇರೆ ಬೇರೆ ಕಡೆ ಸರ್ವಿಸ್ನಲ್ಲಿದ್ದರಂತೆ, ಆ ಟೈಮ್ನಲ್ಲಿ ಇವ್ರು ಮನೇಲಿ ಕೂತೆ ಅಂತ ಮಾಡೋದು. ಸೊ ಶಿ ಹ್ಯಾಸ್ ಸ್ಟಾರ್ಟೆಡ್ ಲರ್ನಿಂಗ್ ಎವ್ರಿಥಿಂಗ್ ಶಿ ಕುಡ್, ಎಕ್ಸೆಪ್ಟ್ ಡ್ಯಾನ್ಸಿಂಗ್ ಕಲ್ತರಂತೆ, ಬಾಲ್ ಡ್ಯಾನ್ಸಿಂಗ್ ಕಲ್ತರಂತೆ. ಸೊ ಅದು ಬೇರೆ ಎಲ್ಲ ಎಲ್ಲ ಡಿಫ್ರೆಂಟ್ ಥಿಂಗ್ಸ್, ವೆಸ್ಟರ್ನ್ ಡ್ಯಾನ್ಸ್ ಅದೆಲ್ಲ ಕಲ್ತರು. ಈಗ ಈ ಏಜ್ನಲ್ಲಿ ಮ್ಯಾಜಿಕ್ ಕಲಿಬೇಕು ಅಂತ ಅದೊಂದು ಬಾಕಿ ಇತ್ತು ಅಂತ ಆಯ್ತು ನನಗೆ. ಸೊ ಅದನ್ನು ಕಲಿಬೋದಾ ಅಂತೇಳಿ. ಡೆಫಿನೆಟ್ಲಿ ಈಗ ಸರ್ ಹೇಳಿದ ಹಾಗೆ ಲಿಮಿಟ್ಸ್ ಇದೆ. ಕಲ್ಸಿಕೊಟ್ರೆ ಸರ್ ಮತ್ತೆ ನೀವು, ಅಫ್ಕೋರ್ಸ್ ನಾನದೇ ಅವ್ರಿಗೆ ಹೇಳಿದ ಪಾಯಿಂಟ್ ಅದೇ, ನಿಮಗೆ ಲಿಮಿಟ್ಸ್ ಇದೆ. ಅಂದರೆ ಯು ಕೆನಾಟ್ ಡೂ ಎವ್ರಿಥಿಂಗ್ ಎ ಮ್ಯೂಸಿಷಿಯನ್ ಕ್ಯಾನ್ ಡೂ. ನಿಮ್ಮ ಏಜಿಗೆ ಸರಿಯಾಗಿ ಅಥವಾ ನಿಮ್ಮ ಕಲಿಯುವಂಥ ಕೆಪಾಸಿಟಿಗೆ ಸರಿಯಾಗಿ ನಿಮಗೊಂದು ಲಿಮಿಟ್ಸ್ ಇರ್ತದೆ. ಸುಮಾರು ಕರೆಗಳಿದೆ ಸರ್, ಇನ್ನೊಂದು ಕರೆ. ಡೆಫಿನೆಟ್ಲಿ. ಸೊ ನಾನು ಮಾಡಿದೆ, ನೌ ಶಿ ಈಸ್ ಆ್ಯಕ್ಚುಲಿ ಗಿವಿಂಗ್ ಥೆರಪಿ, ಸೈಕೋಥೆರಪಿ ಆ್ಯಂಡ್ ಆಲ್ಸೋ ಯೂಸಿಂಗ್ ಮ್ಯಾಜಿಕ್ ವೈಲ್ ಡೂಯಿಂಗ್ ಇಟ್. ಎಕ್ಸಲೆಂಟ್. ಸೊ ದಿಸ್ ಕ್ಯಾನ್ ಬಿ ಗುಡ್ ಕಾಂಬಿನೇಷನ್. ಎಕ್ಸಾಕ್ಟ್ಲಿ. ಪ್ಲೀಸ್ ಕರೆ. ಪ್ಲೀಸ್ ಡೂ. ಹಲೋ ಸರ್. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಎಲ್ಲಿಂದ ಕರೆ ಮಾಡ್ತಿರೋದು? ಮಂಗಳೂರಿಂದ ಮಾತಾಡ್ತಾ ಇರೋದು ಸರ್. ಓಕೆ ಮೇಡಮ್, ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀರಾ ಮೇಡಮ್? ಯಾವಾಗ್ಲೂ ನೋಡ್ತಾ ಇದ್ದೇವೆ ಸರ್, ಬಾರಿ ಒಳ್ಳೇದಾಗಿದೆ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ನೀವು ಇಂಗ್ಲಿಷ್ ಕೋಚಿಂಗ್ ಕೊಟ್ಟದ್ದು ಕ್ಲಾಸ್ ಅಲ್ಲಿ ಭಯಂಕರ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಭಯಂಕರ ಆಗಿದೆ ಅಲ್ವಾ? ತುಂಬಾ ಹೆಲ್ಪ್ ಆಯ್ತು ಅನ್ಕೊಳ್ತೀನಿ. ಓಕೆ, ಎಕ್ಸಾಮ್ ಬರೆದ ನಂತರ ಖುಷಿ ಆಯ್ತು ಅಂತ ಹೇಳಿದ್ಲ ನಿಮ್ಮ ನಿಮ್ಮ ಯಾರು ಮೇಡಮ್ ಅವರು? ಎಕ್ಸಾಮ್ ಬರ್ದದ್ದು ಯಾರು? ಓಕೆ, ಅವ್ಳಿಗೆ ಖುಷಿಯಾಗಿದೆ ಎಕ್ಸಾಮ್ ಅಲ್ವಾ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಹೌದಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಮೇಡಮ್. ನೀವು ಇಂಜಿನಿಯರಿಂಗ್ ಮತ್ತೆ ನಿನ್ನೆ ಚಾರ್ಟರ್ಡ್ ಅಕೌಂಟೆನ್ಸಿ ಪ್ರೋಗ್ರಾಮ್ ಅನ್ನ ವಾಚ್ ಮಾಡಿದ್ರಾ ಮೇಡಮ್? ವೆರಿ ಗುಡ್ ವೆರಿ ಗುಡ್. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಗೆ ಖುಷಿ ಆಯ್ತು, ಕೆಲವು ಮಕ್ಕಳು ನಿಮ್ಗೆ ಫೋನ್ ಮಾಡಿ ಹೇಳಿದ್ರು ತುಂಬಾ ಬೆನಿಫಿಟ್ ಆಗಿದೆ ಅವರಿಗೆ ಅಂತ. ಹೌದು ಮೇಡಮ್, ಹೌದು ಹೌದು ಹೌದು. ಏನಾದ್ರೂ ಆರ್ಟ್ಸ್ ಅಂಡ್ ಕಲ್ಚರ್ ಬಗ್ಗೆ ಪ್ರಶ್ನೆ ಇದೆಯಾ ಮೇಡಮ್ ನಿಮ್ಮ ಹತ್ರ? ನನ್ಗೆ ಸರ್ ಈ ಮ್ಯಾಜಿಕ್ ಮಾಡೋದು ಯಾವಾಗ್ಲೂ ಒಂದು ಕ್ಯೂರಿಯಾಸಿಟಿ ಇದೆ. ಕರೆಕ್ಟ್. ಅವ್ರು ಹೇಗೆ ಮಾಡ್ತಾರೆ ಅಂತ. ಕರೆಕ್ಟ್. ಮತ್ತೆ ಯಾವಾಗ್ಲೂ ನಾನು ಯೋಚನೆ ಮಾಡ್ತಾ ಇದ್ದೆ, ಇವರು ಮನಿಯನ್ನೆಲ್ಲ ಮಲ್ಟಿಪ್ಲೈ ಮಾಡ್ತಾರಲ್ಲ ಸರ್. ಹೌದು, ಹಾಗೆ ತುಂಬಾ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟ್ ನಾವು ಈ ಬಡತನವನ್ನು ಇರಡಿಕೇಟ್ ಮಾಡಬಹುದಲ್ಲ ಅಂತ. ಒಳ್ಳೆ ಐಡಿಯಾ ಮೇಡಮ್, ಆದ್ರೆ ಹಾಗೆ ರಿಯಾಲಿಟಿ ಅಲ್ಲಿ ಆಗೋದಿಲ್ಲ. ಬಟ್ ಅವರು ಆದ್ರೆ ನನ್ಗೆ ಒಂದು ಕ್ಯೂರಿಯಾಸಿಟಿ ಸರ್, ಅದು ಕಲ್ತು ಬರುವಂತ ವಿದ್ಯೆಯ ಅಥವಾ ಆಟೋಮ್ಯಾಟಿಕ್ ಆಗಿ ಬಂದದ್ದು? ಡೆಫಿನೆಟ್ಲಿ ಅವ್ರು ಹೇಳ್ತಾರೆ. ಅದು ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ, ಅವ್ರು ಹೇಳಿದ್ರು ಏನಂದ್ರೆ ಮನಿಯನ್ನ ಮಲ್ಟಿಪ್ಲೈ ಮಾಡಿ ಈ ಪೂವರ್ಟಿಯನ್ನ
ಎಲಿಮಿನೇಟ್ ಮಾಡಕ್ ಆಗತ್ತ ಅನ್ನೋದ್ರ ಬಗ್ಗೆ ಅವರೇ ಹೇಳ್ತಾರೆ, ನನ್ನ ಪ್ರಕಾರ ಹಾಗಲ್ಲ ಅದು. ಆದ್ರೂ ನಿಮ್ಮ ಕ್ಯೂರಿಯಾಸಿಟಿ ಬಹಳ ಮೆಚ್ಚಿದೆ ನಾನು. ಐ ಥಿಂಕ್ ಸರ್ ಇಲ್ಲ ಜೀವ ಶಂಕರ್ ಸರ್ ನಿಮ್ಗೆ ಈ ಪ್ರಶ್ನೆ ಡೆಫಿನೆಟ್ಲಿ. ಮೇಡಮ್ ತುಂಬ ಥ್ಯಾಂಕ್ಸ್ ಪ್ರಶ್ನೆ ಕೇಳಿದ್ದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇರ್ತದೆ. ನಾನಾಗಲೇ ಹೇಳಿದಾಗೆ ಜನರು ಮೆಜಿಷಿಯನ್ ಅನ್ನು ನೋಡಿದಾಗ ಓ ಅವ್ರ ಲೈಫ್ ಎಷ್ಟು ಒಳ್ಳೆಯದು, ಅವರು ಅಂದರೆ ಆಗಬೇಕು ದುಡ್ಡು ಮಾಡ್ಬೋದು, ಅಲ್ಲಿ ಎಲ್ಲಿಗೂ ಹೋಗೋ ಕೆಲಸ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ಬೋದು, ಇದ್ದಕ್ಕಿದ್ದಾಗ ಹಸಿವೆ ಆಯಿತು ಅಂತಂದರೆ ಅಲ್ಲಿ ಊಟ ಅವರೇ ತಯಾರು ಮಾಡ್ಕೊಂಡು ಹೋಗಬೇಕಿದ್ದಂತ. ಸೊ ದಿಸ್ ಕ್ಯೂರಿಯಾಸಿಟಿ ಇಸ್ ಕ್ವೈಟ್ ನ್ಯಾಚುರಲ್, ಎಲ್ಲರಲ್ಲೂ ಇರ್ತದೆ. ಆ್ಯಂಡ್ ಡೆಫಿನೆಟ್ಲಿ ಅದು ಸಾಧ್ಯ ಇಲ್ಲ. ಈಗ ನಮಗೆ ಕೂಡ ಈಗ ನಾವು ಏನು ಮ್ಯಾಜಿಕ್ ಮಾಡ್ತೇವೋ ಅದಕ್ಕೂ ಒಂದು ಎನ್ವೈರ್ಮೆಂಟ್ ಲಿಮಿಟೇಷನ್ಸ್ ಇರ್ತದೆ. ಈಗ ನಾನು ಸ್ಟೇಜ್ನಲ್ಲಿ ಮಾಡುವಂಥ ಮ್ಯಾಜಿಕ್ಕನ್ನು ನೀವು ಅಲ್ಲಿ ಸ್ಟ್ರೀಟ್ನಲ್ಲಿ ಇದ್ದಾಗ ನೀವು ಎಲ್ಲಿ ಮಾಡಿ ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ. ಅದು ಆ ಜಾಗದಲ್ಲಿ ಈಗ ನಿತ್ತಲ್ಲಿ ಏ ನಿಮ್ಮ ಒಂದು ಮ್ಯಾಜಿಕ್ ಮಾಡ್ಬೋದಾ, ಇಲ್ಲಿ ಮ್ಯಾಜಿಕ್ ಮಾಡಿ ಅಂತ ಕೇಳ್ತಾರೆ. ದರ್ ಆರ್ ಟೂ ಥಿಂಗ್ಸ್. ಒಂದು, ನಾಟ್ ಎವ್ರಿ ಮ್ಯಾಜಿಕ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಎವ್ರಿವೇರ್. ಅದಕ್ಕೆ ನಾನು ಹೇಳಿದ ಹಾಗೆ ಒಂದು ಎನ್ವೈರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಇಸ್, ನಾಟ್ ಎವ್ರಿ ಮ್ಯಾಜಿಕ್ ಶುಡ್ ಬಿ ಪರ್ಫಾರ್ಮ್ಡ್ ಎವ್ರಿವೇರ್. ಸಾಧ್ಯ ಆಗುದಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ಸರ್ ನೀವು ಯಕ್ಷಗಾನದಲ್ಲ ಸರ್ ಒಂದು ಕುಣಿತ ಮಾಡಿ ತೋರಿಸಿ ಅಂತ ಹೇಳಿದ್ರೆ ಹೌ ರೈಟ್ ಇಟ್ ವುಡ್ ಬಿ ಅಂತೇಳಿ. ಸೊ ಆ ಥರ ಒಂದು ಇರ್ತದೆ. ಸೊ ದಟ್ ಇಸ್ ಡಿಫ್ರೆಂಟ್ ಪಾರ್ಟ್. ಈಗ ನೀವು ಹೇಳಿದ ಪ್ರಶ್ನೆಗೆ ಖಂಡಿತವಾಗಿಯೂ ಅದು ಸಾಧ್ಯ ಅಲ್ಲ ಮೇಡಮ್. ನಾನು ನಿಮ್ಗೆ ಮುಂದೆ ಲಕ್ಷಾಂತರ ರೂಪಾಯಿ ಹಣ ತೋರಿಸಬೇಕಾದ್ರೆ ಅಷ್ಟು ಹಣ ನನ್ನ ಹತ್ರ ಮೊದಲೇ ಇರಬೇಕು. ನಾವು ಮಾಡುವಂಥ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಆ ಕ್ಷಣದ ಮೊದಲು ನಿಮಗೆ ಅದು ಕಾಣೋದಿಲ್ಲ, ಆ ಕ್ಷಣದ ಮೇಲೆ ನಿಮ್ಗೆ ಅದು ಕಾಣ್ತದೆ. ಈಗ ಯಾವ್ದಾದ್ರು ಮಾಯ ಮಾಡೋ ಇದ್ರು ಕೂಡ, ಮ್ಯಾಜಿಕ್ ಇದ್ರು ಕೂಡ ಹಾಗೆ, ಆ ಕ್ಷಣದವರೆಗೆ ಅದು ನಿಮ್ಗೆ ಕಾಣ್ತಾ ಇರ್ತದೆ. ಆ ಕ್ಷಣದಲ್ಲಿ ನಾವು ಬಳಸುವಂತ ಒಂದು ಟ್ರಿಕ್ ಅನ್ನ ಬಳಸ್ಕೊಂಡು, ನಿಮ್ಮ ಮೈಂಡ್ ಅನ್ನ ಮ್ಯಾನುಪುಲೇಟ್ ಮಾಡುವಂತ ಒಂದು ಟ್ರಿಕ್ ಅನ್ನ ಬಳಸ್ಕೊಂಡು, ಕೆಲವು ಫಿಸಿಕಲ್ ಎಕ್ವಿಪ್ಮೆಂಟ್ ಗಳನ್ನ ಟೆಕ್ನಿಕ್ ಗಳನ್ನ ಬಳಸ್ಕೊಂಡು ನಾವು ಅದನ್ನ ನಿಮ್ಗೆ ಕಾಣದಾಗಿ ಮಾಡ್ತೇವೆ. ಅದು ಸ್ಕಿಲ್ಡ್ ಪರ್ಸನ್ ಮಾತ್ರ, 200% ಸ್ಕಿಲ್ಡ್. ಸೊ ಕಂಪ್ಲೀಟ್ ಇದೆ. ಅದಕ್ಕೆ ಬರ್ತಾ ಇದ್ದೀನಿ. ಎಸ್, ಖಂಡಿತವಾಗಿ ಆಟೋಮ್ಯಾಟಿಕ್ ಆಗಿ ಬರುವಂತದ್ದಲ್ಲ. ಎಲ್ಲಾ ಕಲೆಗಳ ಹಾಗೆ ಇದಕ್ಕೆ ನಿಮ್ಗೆ ಹುಚ್ಚು ಬೇಕು, ಕಲಿಯುವಂತ ಪ್ಯಾಷನ್ ಅಂತ ಹೇಳ್ತೇವಲ್ಲ ಅದು ಬೇಕೇ ಬೇಕು, ಲೈಕ್ ಎವ್ರಿಥಿಂಗ್ ಇನ್ ಲೈಫ್. ಈಗ ನನಗೆ ನಾನು ಹೇಳ್ತಾ ಇದ್ದೀನಿ, ನಾನು ಮ್ಯಾಜಿಕ್ ನಲ್ಲಿ ಬಂದ, ಈಗ ನಾನು ನನ್ನ ತಂಗಿ, ಐ ಗಿವ್ ಯು ಡೈರೆಕ್ಟ್ ಎಕ್ಸಾಂಪಲ್, ನಾನು ನನ್ನ ತಂಗಿ ಇಬ್ರು ಕೂಡ ಇದೇ ಲೈಫ್ ನಲ್ಲಿ ಬೆಳೆದವರು, ಇಬ್ರು ಕೂಡ ತಂದೆಯನ್ನು ಪರ್ಫಾರ್ಮ್ ಮಾಡ್ತಾ ಇರೋ ನೋಡಿದವರು, ನನ್ನ ತಂಗಿ ನನ್ನನ್ನು ನನ್ನ ತಂದೆಯನ್ನು ಪರ್ಫಾರ್ಮ್ ಮಾಡ್ಕೊಂಡು ನೋಡಿದವಳು. ಅವಳಿಗೆ ಇವತ್ತಿನವರೆಗೆ ಕೂಡ ಒಂದೇ ಒಂದು ಮ್ಯಾಜಿಕ್ ಅನ್ನ ಪರ್ಫಾರ್ಮ್ ಮಾಡೋದಿಲ್ಲ. ಎಲ್ಲದ್ರದ್ದು ಟ್ರಿಕ್ ಗೊತ್ತಿದೆ, ಅದು ಹೇಗಾಗೋದು ಎಲ್ಲಾನು ಗೊತ್ತಿದೆ ಅವಳಿಗೆ. ಬಟ್ ದಟ್ಸ್ ಡಿಫರೆಂಟ್ ಸ್ಕಿಲ್, ಇಟ್ಸ್ ಎ ಡಿಫರೆಂಟ್ ಸ್ಕಿಲ್ ಆಲ್ ಟುಗೆದರ್. ಅವಳು ಶಿ ಡಿಡ್ ನಾಟ್ ಗೋ ಇನ್ ಟು ದಟ್ ಫೀಲ್ಡ್ ಎಟ್ ಆಲ್. ಈಗ ಅವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಒಂದು ಡಾಕ್ಟ್ರಿಗೆ ನರ್ಸ್ ಇದ್ದ ಹಾಗೆ, ಶಿ ಸ್ಟಾರ್ಟೆಡ್ ಅಸಿಸ್ಟಿಂಗ್ ಮೀ ಆನ್ ಸ್ಟೇಜ್. ಈಗ ನನ್ನ ತಂದೆ ಪರ್ಫಾರ್ಮ್ ಮಾಡುವಾಗ ನಮ್ಮ ಅಮ್ಮ ಅಸಿಸ್ಟ್ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಚಿಕ್ಕವಳಿದ್ದಾಗಿಂದಲೂ ಕೂಡ ನಾನು ಸ್ಟೇಜ್ ನಲ್ಲಿ ಪರ್ಫಾರ್ಮ್ ಮಾಡುವಾಗ ನನ್ನ ತಂಗಿ ಬಂದಂಗೆ ಹೆಲ್ಪ್ ಮಾಡೋದು. ಈಗ ನರ್ಸ್ ಇದ್ದಾಗ ಈಗ ನೋಡಿ, ನರ್ಸಿಗೆ ಹೇಗೆ ಎಲ್ಲಾನು ಗೊತ್ತಿರ್ತದೆ. ಬಹಳ ಚೆನ್ನಾಗಿ ಹೇಳಿದ್ರು, ಕೆಲವರು ಮಾತ್ರ ಕೃಷ್ಣ ಆಗ್ತಾರೆ, ಕೆಲವರು ಅರ್ಜುನ ಆಗ್ತಾರೆ. ಎಕ್ಸಾಕ್ಟ್ಲಿ. ಸೊ ಇದರಲ್ಲಿ ಕೂಡ ಹಾಗೆ ಎಲ್ರಿಗೂ, ಈಗ ನಾನು ಈಗ ನಮ್ಮ ಮ್ಯಾಜಿಕ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಸೀಕ್ರೆಟ್ ಅನ್ನ ಪಬ್ಲಿಕ್ ನಲ್ಲಿ ರಿವೀಲ್ ಮಾಡೋದಿಲ್ಲ ಅಂತ ಹೇಳ್ತೇವೆ. ಈಗ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ಆ ಸೀಕ್ರೆಟ್ ರಿವೀಲ್ ಮಾಡಿದ್ರೆ ಇನ್ನೊಂದು ನಿಮ್ಗೆ ಅದರಲ್ಲ ಸೆನ್ಸ್ ಆಫ್ ವಂಡರ್ ಇರುವುದಿಲ್ಲ. ಹೋಗ್ಬಿಡ್ತು ನಿಮ್ಗೊಂದು ಸಸ್ಪೆನ್ಸ್ ಫಿಲ್ಮ್ ನ ಕ್ಲೈಮ್ಯಾಕ್ಸ್ ಅನ್ನ ಫಸ್ಟ್ ಹೇಳಿದಾಗೆ ನಿಮ್ಗೆ ಆಮೇಲೆ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ. ಸೊ ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಈಗ ಡೈರೆಕ್ಟ್ ಆಗಿ ನಾನು ನಿಮಗೆ ಟಿವಿ ಅದೇ ಪೂರ್ತಿ ಮಾಡಲಿಲ್ಲ ನೋಡಿ, ನಾನು ಸ್ವಲ್ಪ ಬಾಕಿ ಇಲ್ಲ. ಈಗ ನಾನೀಗ ಮ್ಯಾಜಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತೇನೆ ಅಂತೇಳಿ ನಾನು ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಮ್ಯಾಜಿಕ್ ಅನ್ನ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಂದೂ ಅದನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಎಲ್ಲಾ ಕಲೆಗಳಾಗೆ ಹೇಗೆ ಎಲ್ರಿಗೂ ಚೆನ್ನಾಗಿ ಹಾಡ್ಲಿಕ್ಕೆ ಆಗೋದಿಲ್ಲವೋ, ಹೇಗೆ ಎಲ್ರಿಗೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೂ ಹಾಗೆ ಎಲ್ರಿಗೂ ಕೂಡ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆದಂತ ನಿಮ್ಗೆ ಇರುವಂತ ಆ ಹಿಡನ್ ಟ್ಯಾಲೆಂಟ್, ಈಗ ಸರ್ ಹೇಳಿದಾಗ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರ್ತದೆ. ಅದು ಏನು ಟ್ಯಾಲೆಂಟ್ ನನ್ನ ಒಳಗೆ ಇರುವಂತದ್ದು, ನನಗೆ ಯಾವ್ದನ್ನು ಮಾಡುವಂತ ಕೆಪಾಸಿಟಿ ಯಾವ್ದಿದೆ ಅದನ್ನ ನೋಡ್ಕೊಳ್ಬೇಕು. ಕೆಲವರಿಗೆ ಈ ಹಾಡುವಂತ ಕೆಪಾಸಿಟಿ ಇರುತ್ತೆ, ವಾಯ್ಸ್ ಕ್ವಾಲಿಟಿ ಅವ್ರಿಗೆ ಸೂಟೇಬಲ್ ಆಗಿರೋದಿಲ್ಲ. ನಾನು ಹಾಡ್ತೇನೆ ಅಂತೇಳಿ ಅವ್ರು ಎಷ್ಟು ಸಾಧನೆ ಮಾಡಿದ್ರು ಕೂಡ ಇಟ್ಸ್ ನಾಟ್ ಪಾಸಿಬಲ್. ಸೊ ಆ ಒಂದು ಸಾಧ್ಯತೆ ಇದೆ, ಇಲ್ಲದಿದ್ರೆ ಯಾರಿಗೂ ಕಲಿಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಕಲಿಬೇಕು, ಪ್ಯಾಷನ್ ಇದೆ, ಅದನ್ನ ಅದನ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಅದಕ್ಕೆ ಪೂರಕವಾದ ಒಂದು ಮಾತು ಹೇಳ್ತೇನೆ, ಯಾವುದೇ ಕಲೆ ಆದರೂ ಕೂಡ ಅದು ಪ್ರಯತ್ನಪೂರ್ವಕವಾಗಿ ನಾವು ಎಫರ್ಟ್ ಮಾಡಿ ಬೆಳೆಸಿಕೊಳ್ಳಬೇಕಾದ ಸಂಗತಿ. ಕಲಾಭಿರುಚಿ ಹುಟ್ಟಿನಲ್ಲಿ ಇರಬಹುದು, ಅದೇ ಕಲೆ ಅನ್ನುವಂಥದ್ದು ಹುಟ್ಟಿನಲ್ಲಿ ಬರುವುದಿಲ್ಲ. ನರ್ಚರ್ಡ್, ಹೌದು ಹೌದು, ಅದು ಅದು ಕೌಶಲ, ಅದು ಸ್ಕಿಲ್. ಸ್ಕಿಲ್ ಅಂದ್ರೆ ವಿತ್ ಎಫರ್ಟ್ ಯು ಡೂ ಇಟ್, ಯು ಎಕ್ವೈರ್ ಇಟ್. ಕಲೆ ಅನ್ನೋದು ಎಕ್ವೈರ್ಡ್ ಥಿಂಗ್, ಅದು ಪ್ರಯತ್ನಪೂರ್ವಕ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಈಗ ನಾನು ನೆಕ್ಸ್ಟ್ ನಿಮಗೆ ಒಂದು ಪ್ರಶ್ನೆ ಕೇಳಬೇಕಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಒಂದು ವರ್ಷದ ಐತೆ ನಿಮಗೂ ಸರ್ ಈ ಪ್ರಶ್ನೆ, ಕಲಾವಿದರು ಯಾವುದೋ ಒಂದು ಐದರ್ ನ್ಯಾಚುರಲ್ ಅಥವಾ ಆರ್ ಏನೋ ಸಮ್ ಇನ್ಸಿಡೆಂಟ್ಸಲ್ಲಿ, ಈಗ ಒಂದು ಯಕ್ಷಗಾನದಲ್ಲಿ ಯಕ್ಷಗಾನ ಮಾಡ್ತಾನೆ ಅವರು ಬಿದ್ದುಬಿಟ್ರು, ದಟ್ಸ್ ಎ ಶಾಕಿಂಗ್ ಟು ದ ಯಕ್ಷಗಾನ ವರ್ಲ್ಡ್. ಹೌದು ಹೌದು ಹೌದು.
ಅದು ನಿಮಗೆ ಒಂದು ಒಂದು ಹೇಗಾಗ್ತದೆ, ವಾಟ್ ಪ್ರಿಕಾಷನ್ಸ್ ಯು ಹ್ಯಾವ್ ಟು ಟೇಕ್ ಎಸ್ ಎ ನ್ಯೂ ಪೀಪಲ್ ಹೂ ಗೋಯಿಂಗ್ ಟು ಕಮ್ ಇನ್ ಟು ನಿಮಗೆ ಸರ್? ಈಗ ರೀಸೆಂಟ್ ಒಂದು ಸುಶಾಂತ್ ಸಿಂಗ್ ರಾಥೋಡ್ ಅವ್ರ ಕೇಸಲ್ಲಿ ಇಟ್ಸ್ ವೆರಿ ಅನ್ಫಾರ್ಚುನೇಟ್, ವೆರಿ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್, ಐ ಐ ಟಿ ನಮ್ಮ ಎಐ ಟ್ರಿಪಲ್ ಎಕ್ಸಾಮನ್ನು ರ್ಯಾಂಕಲ್ಲಿ ಕ್ಲಿಯರ್ ಮಾಡಿದರು. ಇಂಥವರು ದಿ ಗೆಟ್ ಇನ್ ಟು ಸೂಸೈಡ್ ಅನ್ನೋದು ನಮ್ಮದೇ ಕಷ್ಟ. ಸೂಸೈಡ್ ಆಗಿದೆಯೋ ಇಲ್ಲೋ ನಮಗೆ ಇನ್ನೊಂದು ವಿಷಯ. ಸೊ ಐ ಥಿಂಕ್ ಸರ್ ಇದಕ್ಕೆ ಯು ಹ್ಯಾವ್ ಟು ಥ್ರೋ ಎ ಲೈಟ್. ತುಂಬ ಟ್ಯಾಲೆಂಟ್ ಇರ್ತದೆ, ಆದರೂ ಎಲ್ಲೋ ಒಂದು ಕಡೆ ಅದು ರೀಚ್ ಆಗದಿದ್ದಾಗ ಬೇಜಾರಾಗತ್ತಾ ಅಂತ. ಸೊ ಫಸ್ಟ್ ನಿಮ್ಗೆ ಆ ಯಕ್ಷಗಾನದಲ್ಲಿ ಒಬ್ಬರು ಮಾಡ್ತಾ ಯಕ್ಷಗಾನ ಪರ್ಫಾರ್ಮ್ ಮಾಡ್ತಾ ಸತ್ತೋದ್ರು, ಅದ್ರ ಬಗ್ಗೆ ಒಂದೆರಡು ಲೈನ್ಸ್. ದಟ್ ಕುಡ್ ಬಿ ವೆರಿ ಎಕ್ಸೆಪ್ಷನ್ ಅಂಡ್ ದಟ್ ಶುಡ್ ಮೇ ನಾಟ್ ಬಿ ಡಿಬೇಟೆಡ್, ಬಟ್ ಏನು ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ. ಈಗ ಯಕ್ಷಗಾನ ಮಾಡ್ತಾ ಮಾಡ್ತಾ ಅವರು ಪ್ರಾಣತ್ಯಾಗ, ಈಗ ಆತ್ಮಹತ್ಯೆ ಮಾಡಿಕೊಂಡದಲ್ಲ, ಅಲ್ಲ ಅದು ಬೇರೆ, ಅದು ಬೇರೆ. ಈಗ ನೀವು ಹೇಳಿದಂತ ಬೇರೆ ಕೆಲವು ಸಂಗತಿಗಳಲ್ಲಿ ಮಾನಸಿಕ ಖಿನ್ನತೆಯಿಂದ ಬೇಸರದಿಂದ ಒಬ್ಬ ಪ್ರಸಿದ್ಧ ಕಲಾವಿದ ಆತ್ಮಹತ್ಯೆ ಮಾಡಿಕೊಳ್ಳೋದು ಬೇರೆ ಸಂಗತಿ. ಇದು ಕಲೆಯಲ್ಲಿ ತೊಡಗಿಕೊಂಡು ಇರುವಾಗಲೇ, ಈ ಯಕ್ಷಗಾನದ ಉದಾಹರಣೆಯಲ್ಲಿ ರಂಗಸ್ಥಳದಲ್ಲಿ ವೇಷ ಮಾಡ್ತಿರುವಾಗಲೇ ಅವರು ಕುಸಿದು ಪ್ರಾಣತ್ಯಾಗ ಮಾಡಬೇಕಾದಂತ, ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅಂದರೆ ಕೆಲವೊಮ್ಮೆ ಅವರ ದೇಹದ ಆರೋಗ್ಯನ ಅವರು ಆಗಾಗ್ಗೆ ಸರಿಯಾಗಿ ಚೆಕಪ್ ಮಾಡಿಕೊಳ್ಳದೆ ಇದ್ದದ್ದರಿಂದ ಅದು ಆ ರಂಗಸ್ಥಳದ ಆ ಕ್ಷಣದಲ್ಲಿ ಉಲ್ಬಣಗೊಂಡು ಪ್ರಾಣ ಹೋಯ್ತವರದ್ದು. ಈ ಹಿಂದೆ ಅಲ್ಲಿ ಕುಸಿದವರು ಇದ್ದಾರೆ ಕೆಲವರುಗಳು. ಅಂದರೆ ಇಂಥ ಸಂದರ್ಭದಲ್ಲಿ ಕಲಾವಿದನಾದವನು ಅಂದರೆ ಈಗ ಡಾನ್ಸ್ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಂಥವನು ಮಾಡಬಹುದಾದ ಪೂರ್ವ ಜಾಗ್ರತೆ ಅಂತ ಹೇಳಿದ್ರೆ ಅವನ ಆರೋಗ್ಯ ಚೆನ್ನಾಗಿ ಉಂಟು ಅಂತ ಆಗಾಗ್ಗೆ ಚೆಕ್ ಮಾಡಿಕೊಂಡು ಬರೋದು. ಯಾಕಂದರೆ ದೈಹಿಕವಾದಂಥ ಶ್ರಮ ತುಂಬವಾಗಿ ಇರ್ತದೆ ಯಕ್ಷಗಾನದಲ್ಲಿ. ಹೌದು. ಮತ್ತೆ ಒಂದು ಪ್ರಶ್ನೆ ಸರ್ ನಿಮ್ಗೆ, ಓಕೆ ಪ್ಲೀಸ್. ಆ ಹುಚ್ಚು ಏನಿದೆ ಯಕ್ಷಗಾನ ಅಥವಾ ಕಲೆ ಅಥವಾ ಡ್ಯಾನ್ಸ್ ಕ್ರಿಕೆಟ್ ಇದೆಲ್ಲ, ಅದು ತುಂಬ ಒಳ್ಳೆಯದು. ಅದರಲ್ಲಿ ಇಸ್ ಇಟ್ ಸೋ ಇನ್ವಾಲ್ವ್ಡ್ ದೇ ಫರ್ಗೆಟ್ ಎವ್ರಿಥಿಂಗ್ ಅಂತ. ಅದು ಒಂದಿದೆ. ಮತ್ತೆ ನೀವು ಆವಾಗ ಕೇಳಿದಂಥ ವಿಷಯದಲ್ಲಿ ಇನ್ನೊಂದಿದೆ. ಈ ಕಲಾವಿದನಲ್ಲಿ, ಬೆಳೆಯುವ ಕಲಾವಿದನಲ್ಲಿ ಒಂದು ಅತೃಪ್ತಿ ಎನ್ನುವಂಥದ್ದು ಸದಾಕಾಲ ಇರ್ತದೆ. ನಾನು ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಅಚೀವ್ ಮಾಡಬೇಕು ಅಂತ. ಸಾಕಾಗಲಿಲ್ಲ. ಅದಕ್ಕೆ ಪಾಸಿಟಿವ್ ಆಸ್ಪೆಕ್ಟ್ ಉಂಟು, ನೆಗೆಟಿವ್ ಆಸ್ಪೆಕ್ಟ್ ಉಂಟು. ಈ ನಾನು ಮಾಡಿದ್ದು ಸಾಲದು, ನಾನು ಇಷ್ಟು ಮಾಡಿದ್ದು ನನಗೆ ಸರಿಯಾದಂತೆ ಅಪ್ರಿಸಿಯೇಷನ್ ಬರಲಿಲ್ಲ ಅಂತ ಈ ರೀತಿ ನೆಗೆಟಿವ್ ಆಗಿ ಅವನು ಯೋಚನೆ ಮಾಡ್ತಾ ಹೋದರೆ ಅವನ ಕಲೆಯವನಲ್ಲಿ ಹಾಳಾಗ್ತದೆ, ಅವನು ಹಾಳಾಗ್ತಾನೆ. ಹಾಗಾಗಿ ಕಲಾವಿದನಲ್ಲಿ ಕಲೆಯಲ್ಲಿ ಅತೃಪ್ತಿ ಅನ್ನೋದು ಒಂದು ಮಟ್ಟದವರೆಗೆ ಬೇಕು. ಆ ಅತೃಪ್ತಿಯನ್ನು ನೆಗೆಟಿವ್ ಆಗಿ ಬೆಳೆಸಿಕೊಂಡ್ರೆ ಅದು ಅಪಾಯಕಾರಿ ಆಗುತ್ತದೆ. ಆಯ್ತು. ಈಗ ನಾವು ನಮ್ಮ ಜೂನಿಯರ್ ಶಂಕರ್ ಹತ್ರ ನಾವು ನೆಕ್ಸ್ಟ್ ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಅಂಥದ್ದು ಯಾಕೆ ಆ ರೀತಿ ಮಾಡ್ತಾರೆ ಅಂತ. ಅಲ್ಲಿ ತುಂಬ ನಿಮ್ಮ ಪ್ರಶ್ನೆಗಳಿರ್ಬೋದು, ಯಾಕೆ, ಏನು, ಹೀಗೆ ಯಾಕೆ ಆಗ್ತಾ ಇದೆ. ಈಗ ಇತ್ತೀಚಿನ ಈ ವರ್ಷದಲ್ಲೇ ತುಂಬ ಜನ ಸತ್ತೋದ್ರು, ನ್ಯಾಚುರಲ್ ಇರ್ಬೋದು ಅಥವಾ ಅದರ್ವೈಸ್ ಆಲ್ಸೋ. ಸೊ ಈ ಪ್ರಶ್ನೆಗೆ ತಮ್ಮ ಉತ್ತರವನ್ನು ನಮ್ಮ ಜೂನಿಯರ್ ಶಂಕರ್ ಕೊಡ್ತಾರೆ. ಎಲ್ಲಿಗೆ ಹೋಗ್ಬಿಡು, ಒಂದು ಚೋಟ ಬ್ರೇಕ್ ತಗೊಂಡು ಮಾರ್ಗದರ್ಶಿ ಸ್ಪಂದನ ಭಾಗ ಎರಡರಲ್ಲಿ ನಾವು ಅತ್ತೆ ಬರ್ತೇವೆ. ಅಷ್ಟಕ್ಕೆ ಶಾರ್ಟ್ ಬ್ರೇಕ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಮಾರ್ಗದರ್ಶಿ ಸ್ಪಂದನದ ಕೊನೆಯ ಇವತ್ತಿನ ಎಪಿಸೋಡ್ನ ಕೊನೆಯ ಭಾಗದಲ್ಲಿ ಇದ್ದೇವೆ. ನಾನೊಂದು ಪ್ರಶ್ನೆಯನ್ನು ಶಂಕರಿಗೆ ಕೇಳಿದ್ದೆ. ಒಂದು ಕಾಲ್ ಇದೆ ಅಂದ್ಕೊಳ್ತೀವಿ, ಒಂದು ಕಾಲ್ ತಗೊಂಡು ಐ ಥಿಂಕ್ ನಿಮ್ಮ ಇದಕ್ಕೆ ಮೂರ್ತ ನೆಕ್ಸ್ಟ್ ಬರ್ತದೆ ಸರ್. ಹಲೋ ಹಲೋ ಹಲೋ. ಹಾಂ, ಯಾರು ಮಾತಾಡ್ತಿರೋದು? ಶ್ವೇತಾ ಅಂತ. ಹಾಂ ಹೇಳಿ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮಂಗಳೂರಿಂದ ಸರ್. ಓಕೆ ಹೇಳಿ ಮೇಡಮ್, ಪ್ರೋಗ್ರಾಮ್ಗಳನ್ನು ವಾಚ್ ಮಾಡ್ತಿದ್ದೀರಾ? ಸಮ್ ಡಿಸ್ಟರ್ಬೆನ್ಸ್ ಇದೆ. ಪ್ರೋಗ್ರಾಮನ್ನು ವಾಚ್ ಮಾಡ್ತಿದ್ದೀರಾ ಮೇಡಮ್? ಹೇಗಾಗ್ತಿದೆ ಮೇಡಮ್? ಓಕೆ ಸೂಪರ್ ಮೇಡಮ್, ಸೂಪರ್. ಎಕ್ಸಾಮ್ ಬರ್ದಂದ್ರೆ ಯೂಸ್ಫುಲ್ ಅನಿಸ್ತು ಅಲ್ವಾ ಮೇಡಮ್? ಎಕ್ಸಲೆಂಟ್, ಎಕ್ಸಲೆಂಟ್. ಏನಾದ್ರು ಪ್ರಶ್ನೆ ಕೇಳಕ್ಕಿಂತ ಮೇಡಮ್ ಎಕ್ಸ್ಪರ್ಟ್ಸ್ ಹತ್ರ ಬೇಗ ಪ್ರಶ್ನೆ ಕೇಳಿ, ಬೇಗ ಮುಗಿಸುವಂತ ಸಮಯ ಬಂದಿದೆ. ಹಾ, ಪ್ರಶ್ನೆ ಏನು ಮೇಡಮ್? ಓಕೆ, ನಾನು ಅದಕ್ಕೆ ಆನ್ಸರ್ ಹೇಳಿ ಕೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಭಾಳ ಚೆನ್ನಾಗಿ ಕೇಳಿದ್ರು. ಆನ್ಲೈನಲ್ಲಿ ಅದನ್ನು ಮಾಡಬಹುದಾ ಅಂತ, ಐ ಥಿಂಕ್ ಕ್ವಿಕ್ ಆನ್ಸರ್ ಫ್ರಮ್ ಯು ಸರ್. ಡೆಫಿನೆಟ್ಲಿ ಯೆಸ್, ಬಟ್ ಟು ಸಮ್ ಎಕ್ಸ್ಟೆಂಟ್.
ಎಸ್ ಬಟ್ ಅಗೇನ್ ನಾನು ಆಗಲೇ ಹೇಳಿದ ಹಾಗೆ ಎವ್ರಿ ಆರ್ಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರೆಸ್ಟ್ರಿಕ್ಷನ್ಸ್ ಆಫ್ ಟೀಚಿಂಗ್ ಆಲ್ಸೋ ಈಗ ನೀವು ಹ್ಯಾಂಡ್ಸ್ ಆನ್ ಹೇಳಿಕೊಟ್ಟ ಹಾಗೆ ನಿಮಗೆ ಆನ್ಲೈನ್ ಆಗುವುದಿಲ್ಲ ಈಗ ಯಾವುದೇ ಇದ್ದು ಈಗ ಈವನ್ ಎಜುಕೇಷನ್ ಆನ್ಲೈನ್ ಕ್ಲಾಸಸ್ ಆಗ್ತಾ ಇದೆ ಎಸ್ ಬಟ್ ಆರ್ ದ ಟೀಚರ್ಸ್ ಆಕ್ಚುಲಿ ಫೀಲಿಂಗ್ ದಟ್ ಇನ್ಸೈಡ್ ಆಫ್ ಟೀಚಿಂಗ್ ಆರ್ ದ ಸ್ಟೂಡೆಂಟ್ಸ್ ಆಕ್ಚುಲಿ ಗೆಟಿಂಗ್ ದಟ್ ಫೀಲ್ ಆಫ್ ಗೆಟಿಂಗ್ ಇಟ್ ಅಫ್ಕೋರ್ಸ್ ಇಟ್ಸ್ ಅ ಕಾಂಪ್ರಮೈಸ್ ಗುರುವಿನ ಜೊತೆಯಲ್ಲಿ ಗುರುಕುಲದಲ್ಲಿ ಕಲಿಯುವುದು ಅಸಾಧ್ಯ ಅಂತ ಆದವಾಗ ಈಗ ಸಂಗೀತ ಡಾನ್ಸ್ ಯಕ್ಷಗಾನ ಇತ್ಯಾದಿ ಎಲ್ಲ ಆನ್ಲೈನ್ ಆರಂಭ ಆಗಿದೆ ಅದಕ್ಕೊಂದು ಲಿಮಿಟ್ ಇದೆ ಲಿಮಿಟ್ ಇದೆ ಅದು ಸಾಧ್ಯ ಅದು ಈಗ ನಮ್ಮಿಬ್ರು ಎಕ್ಸ್ಪರ್ಟ್ಸ್ ಗೆ ಈಗಿಂದ ಸ್ವಲ್ಪ ಟೈಮ್ ಶಾರ್ಟ್ ಬೇಗ ಬೇಗ ಪ್ರಶ್ನೆಗಳನ್ನು ಪ್ರಶ್ನೆ ಅಲ್ಲೇ ನಿಂತೋಗಿದೆ ಯಾಕೆ ಎಸ್ಪೆಷಲಿ ಸುಶಾಂತ್ ವಿಷಯದಲ್ಲಿ ಸಿಕ್ಕಾಪಟ್ಟೆ ಮೀಡಿಯಾದಲ್ಲಿ ಬಂತು ಯಾಕೆ ಜನ ಅಷ್ಟೊಬ್ಬ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಸಮಥಿಂಗ್ ವಾಂಟ್ ಟು ಡೂ ಇನ್ ದ ಫಿಸಿಕ್ಸ್ ಅಷ್ಟು ಆದ್ರೂ ಸುಸೈಡ್ ಯಾಕೆ ಹೋಗ್ತಾರೆ ಹೋಗಿದ್ರೆ ಹೋಗದಿದ್ರೆ ಬೇರೆ ಅಲ್ಲಿ ಬಿಡಿ ಓಕೆ ಸೊ ಐ ವಿಲ್ ಟೇಕ್ ದಿಸ್ ಹೋಲ್ ಕ್ವಶನ್ ಆಸ್ ಅ ಜನರಲ್ ಸೆನ್ಸ್ ವಿಲ್ ನಾಟ್ ರೆಸ್ಟ್ರಿಕ್ಟ್ ಟು ಸುಶಾಂತ್ ಆಸ್ ಸಚ್ ವಿಲ್ ಟೇಕ್ ಇಟ್ ಅ ಜನರಲ್ ಸೆನ್ಸ್ ವೆರಿ ಗುಡ್ ಹಾಫ್ ಇಟ್ ಹಸ್ ಬಿನ್ ಆಲ್ರೆಡಿ ಆನ್ಸರ್ ಬೈ ಸರ್ ಅವ್ರು ಹೇಳಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ನಾನು ಮಾಡಿದ ಸಾಕಾಗಲಿಲ್ಲ ಇನ್ನೂ ಮಾಡಬೇಕು ಅಂತ ಅರ್ಜ್ ಒಂದು ಅನದರ್ ವಿ ಸಿ ಸಿಮಿಲರ್ ಥಿಂಗ್ಸ್ ಹ್ಯಾಪನಿಂಗ್ ವಿತ್ ದ ಸೋ ಕಾಲ್ಡ್ ಮಾಸ್ಟರ್ಸ್ ಆರ್ ದ ಟಾಪ್ಸ್ ಇನ್ ದ ಇಂಡಸ್ಟ್ರಿ ತುಂಬ ಆಗುವಂಥದ್ದಿದೆ ಅಲ್ಲಿಯೂ ಆಗುದು ಏನಂತ ಹೇಳಿದ್ರೆ ಯು ರೀಚ್ ಟು ಅ ಸರ್ಟನ್ ಹೈಟ್ ನೀವು ಗ್ರಾಫ್ ನೋಡಿ ಇಟ್ಸ್ ವೆರಿ ವೆರಿ ಎವಿಡೆಂಟ್ ಯು ರೀಚ್ ಟು ಅ ಸರ್ಟನ್ ಹೈಟ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ರೀಚ್ ದ ಹೈಟ್ ಯು ರೀಚ್ ದರ್ ಅಂಡ್ ದೆನ್ ಯು ಕಮ್ ಟು ದ ಬೂಸ್ಟ್ ಪಾಯಿಂಟ್ ಪ್ರತಿಯೊಬ್ಬನ ಲೈಫ್ನಲ್ಲೂ ಕೂಡ ದರ್ ಇಸ್ ಒನ್ ಸ್ಪ್ಯಾನ್ ವಿಚ್ ಮೇ ಬಿ ಸೇಫ್ 10 to 20 years ಸ್ಪ್ಯಾನ್ ವಿಚ್ ಈಸ್ ಯುವರ್ ಪೀಕ್ ಲೆವೆಲ್ ಹೀಗೆ ಹೋಗಿ ನಿಲ್ತದೆ ಎಕ್ಸಾಕ್ಟ್ಲಿ ಯು ಗೋ ಶೂಟ್ ಅಪ್ ಆಗ್ತದೆ ಯು ಗೋ ಕಮ್ ಟು ಅ ವೆರಿ ಹೈ ಲೆವೆಲ್ ನಂತರ ಆಮೇಲೆ ವಾಟ್ ಹ್ಯಾಪನ್ಸ್ Either it continues, the graph continues like that, or the graph tends to come down. Correct. ಅಂದರೆ ಪ್ರತಿಯೊಬ್ಬ ಕಲಾವಿದನಿಗೆ ಎರಡು ವಿಷಯದ ಬಗ್ಗೆ ಸರಿಯಾಗಿ ಪ್ರಜ್ಞೆ ಬೇಕು. ಏನು ಸಾಧ್ಯತೆ ನನ್ನದ್ದು ಅಂತ ಅವ ಶೋಧನೆ ಮಾಡಬೇಕು. ನನ್ನ ಮಿತಿ ಏನು ಅಂತ ಹೇಳಿಕೊಂಡು ಮಿತಿಯ ಒಳಗೆ ಸಂತೋಷ ಪಡಲಿಕ್ಕೆ ಅವ ಕಲಿಬೇಕು. ನೋ ಹೌ ಟು ರಿಟೈರ್. ಈಗ ನಮಗೆ ಕಲೆ ನಿಜವಾಗ್ಲೂ ಕಲಿಬೇಕಾದದ್ದು ಕಲೆಯ ಮೂಲಕ ಏನು ಅಂತ ಹೇಳಿದ್ರೆ ವೆನ್ ಟು ರಿಟೈರ್ ಅಂಡ್ ಹೌ ಟು ರಿಟೈರ್. ಸ್ಟಿಲ್ ಎನ್ ಆರ್ಟ್. ಎಕ್ಸಾಕ್ಟ್ಲಿ. ನಾವು ನಮ್ಮ ಈಜಿನ ಈಗ ನಮ್ಗೆ ಏನಾಗ್ತದೆ ಅಂತ ಹೇಳಿ ವೆರಿ ಫೇಮಸ್ ಫಿಲ್ಮ್ ಸ್ಟಾರ್ ಒಂದು ಹೈ ಪೀಕ್ ನಲ್ಲಿ ಇರ್ತಾನೆ ಎರಡು ಫಿಲ್ಮ್ ಫ್ಲಾಪ್ ಆದ್ರೆ ಅವನನ್ನು ಕೇಳೋರು ಇರೋದಿಲ್ಲ ಮತ್ತೆ ಅವನಿಗೆ ಅದನ್ನು ಬೇರೆ ಮಾಡೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ಪೀಪಲ್ ಹ್ಯಾವ್ ಟು ಲರ್ನ್ ಅಂಡರ್ಸ್ಟ್ಯಾಂಡ್ ಯಾವುದೇ ಇದರಲ್ಲಿ ಇರ್ಬೋದು. ನಾನೀಗೊಂದು ನನ್ನ ಕ್ಯಾರಿಯರ್ ನ ಪೀಕ್ ನಲ್ಲಿ ಇದ್ದೇನೆ ಬಟ್ ಫಾರ್ ಹೌ ಲಾಂಗ್ ನಾಳೆ ನಾನು ಇದರಿಂದ ಇಳಿದ್ರೆ ನಾನು ಏನ್ ಮಾಡಬೇಕು ಅಂದ್ರೆ ನೀವು ಹೇಳೋದು ಅವರಿಗೆ ಫೇಲ್ಯೂರ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಮನುಷ್ಯರು ಕಲಿಬೇಕಾದದ್ದು ಫೇಲ್ಯೂರ್ ಮ್ಯಾನೇಜ್ಮೆಂಟ್ ನಾಟ್ ಸಕ್ಸಸ್. ಎಕ್ಸಾಕ್ಟ್ಲಿ. ಅಂಡ್ ಫೇಲ್ಯೂರ್ ಮ್ಯಾನೇಜ್ಮೆಂಟ್ ಅನ್ನ ಕಲೆ ಹೇಳಿಕೊಡ್ತದೆ. ಅದನ್ನ ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನಾಗಿದೆ, ಕಲಾವಿದರಿಗೆ ಅದು ಪ್ರಾಬ್ಲಮ್ ಆಗಿದೆ. ನಾಳೆಗೆ ನನಗೆ ಪ್ರೋಗ್ರಾಮ್ ಸಿಗ್ಲಿಲ್ಲ ಅಥವಾ ನನಗೆ ನನ್ನ ಜನರನ್ನ ರೆಕಾಗ್ನೈಸ್ ಮಾಡ್ತಾ ಇಲ್ಲ ಅಂತ ಅದು ಕೂಡಲೇ ಫಸ್ಟ್ ಡಿಪ್ರೆಷನ್ ಹೋಗೋದು ಕಲಾವಿದರಾಗಿದೆ ಅಲ್ವಾ? ಅದು ಬಹಳ ವರಿ ಅಲ್ವಾ? ನಮಗೆ ಗೆಲ್ಲುವುದನ್ನ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಹಿ ವಾಸ್ ಇನ್ಸ್ಪೈರಿಂಗ್ ಸುಸೈಡ್ ಮಾಡಬಾರ್ದು ಅನ್ನೋ ಸೀರಿಯಲ್ ಗಳನ್ನ ಮಾಡ್ತಾ ಇರಬೇಕು ಅಂದ್ರೆ ಪೀಪಲ್ ವಿಲ್ ಗೆಟ್ ಕನ್ಫ್ಯೂಸ್ ಎಂತ ಮಾಡ್ತಿದೀವಿ ನಾವು ಅಂತ. ನಾವು ಸೋಲುದನ್ನ ಕಲಿಬೇಕು ಅಂತ ಹೇಳಿ. ಓ ಓಕೆ. ನಾವು ಸೋಲುದನ್ನ ಕಲಿಬೇಕು, ಸೋಲ್ಬೇಕು ಅಂತ ಹೇಳುದಲ್ಲ, ಸೋಲುದನ್ನ ಕಲಿವಿ. ಯಾಕೆ? ಸೋಲುದನ್ನ ಕಲ್ತ್ರೆ ಆ ಸೋಲನ್ನ ಗೆಲುವಾಗಿ ನಮ್ಗೆ ಹೇಗೆ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ಕಲಿಲಿಕ್ಕೆ ಆಗ್ತದೆ. ಅದನ್ನ ಎಲ್ಲಿಯೂ ನಮ್ಗೆ ಸ್ಕೂಲ್ ನಲ್ಲಿ ಕಾಲೇಜ್ ಅಲ್ಲಿ ಹೇಳಿಕೊಡುವುದಿಲ್ಲ. ದಿಸ್ ಲೈಫ್ ಇಸ್ ಟು ಟೀಚರ್ಸ್, ವಿ ಹ್ಯಾವ್ ಟು ಲರ್ನ್ ಇಟ್ ಫ್ರಮ್ ಲೈಫ್. ವೆರಿ ಗುಡ್, ವೆರಿ ವ್ಯಾಪ್ಲಿ ಸರ್. ಸರ್, ನಮಗೆ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳೋದು. ಕೇಳಿ ಕೇಳಿ. ನೀವೇನೋ ಹೇಳಕ್ಕೆ ಇಲ್ಲ 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 ಇಲ್ಲ. ಅಂದ್ರೆ ನನಗೆ ಎಲ್ಲಿ ನೆನಪಾಗ್ತದೆ, ಲಿಂಕನ್ ಅವನ ಮಗನ ಸಂಬಂಧದಲ್ಲಿ ಅವನ ಶಾಲೆಯ ಟೀಚರ್ಗೆ ಬರೆದ ಪತ್ರದಲ್ಲಿ ಬೇರೆ ಬೇರೆ ವಿಷಯ ಇತ್ತು. ನನ್ನ ಮಗನಿಗೆ ಸೋಲನ್ನು ಸ್ವೀಕರಿಸುವುದು ಹೇಗೆ ಅಂತ ನೀವು ಹೇಳಿಕೊಡಬೇಕು. ಕಲಿಸು ಗುರುವೇ ಕಲಿಸು ಅಂತ ಹೇಳಿ ಬಂದಿದೆ. ಹೌದು, ಎಲ್ಲರಿಗೂ ಅದು. ಸರ್, ಒಂದು ಕರೆ ಇದೆಯಾ? ಒಂದು ಹಲೋ 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 ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಮಂಗಳೂರಿನಿಂದ ಸರ್. ಹೇಳಿ ಸರ್, ಹೇಳಿ ಹೇಳಿ, ಏನು ನಿಮ್ಮ ಪ್ರಶ್ನೆ ಇತ್ತು? ನಂದೇನು ಹೇಳಿದೆ, ನಾನು ಒಬ್ಬ ಕಾಲೇಜ್ ಲೆಕ್ಚರ್ ಆಗಿದ್ದೇನೆ. ವೆರಿ ಗುಡ್, ವೆರಿ ಗುಡ್, ಹೇಳಿ ಸರ್. ಈಗ ನಾನು ಬೇರೆ ಬೇರೆ ಆರ್ಟ್ಸ್ ಅಥವಾ ಕಲ್ಚರ್ ಅಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸೊ ಇದು ನನ್ನ ಅದರ ಮಕ್ಕಳಿಗೆ ಹೇಗೆ ನಾನು ಅದನ್ನ ರೀಚ್ ಮಾಡಿಸಬಹುದು ಅಂದ್ರೆ ನನ್ನ ಟೀಚಿಂಗ್ ಅಲ್ಲಿ ಹೇಗೆ ಅದನ್ನ ಇನ್ವಾಲ್ವ್ ಮಾಡಬಹುದು ಅಂತ. ವೆರಿ ಗುಡ್, ವೆರಿ ಗುಡ್. ನಮ್ಮ ಎಕ್ಸ್ಪರ್ಟ್ ಆನ್ಸರ್ ಮಾಡ್ತಾರೆ ಸರ್. ತಾವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಸರ್ ಡೈಲಿ? ನೋಡ್ತಿದ್ದೀನಿ ಸರ್, ನೋಡ್ತಿದ್ದೀನಿ. ಹೇಗಾಗ್ತಿದೆ ಸರ್? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಅವರು ಆಸ್ ಎ ಟೀಚರ್ ಅದನ್ನ ಹೇಗೆ ತೊಡಗಿಸ್ಕೊಳ್ಬಹುದು ಅಂತ. ಹೌದು, ಟೀಚರ್ ಅಂದ್ರೆ ಈಗ ಟೀಚಿಂಗಿಗೆ ಅದರದ್ದೇ ಆದಂತ ಒಂದು ಚೌಕಟ್ಟು ಮರ್ಯಾದೆ ಅಂತ ಉಂಟು. ಆ ಟೀಚಿಂಗ್ ಮೋರ್ ಇಫೆಕ್ಟಿವ್ ಆಗಬೇಕಿದ್ರೆ ನೀವೀಗ ಹೌದು, ನೀವು ಈಗ ಆಸ್ ಅನ್ ಆರ್ಟಿಸ್ಟ್ ಡ್ರಾಮಾಟಿಸ್ಟ್ ಆಗಿದ್ರೆ, ನಾಟಕ ಕಲೆಯಲ್ಲಿ ಪಳಗಿದವನಾಗಿದ್ರೆ ಅಥವಾ ಡ್ಯಾನ್ಸ್ನವನಾಗಿದ್ರೆ ದೈಹಿಕವಾದಂತಹ ಅಂಗಚಲನೆ ಮೂಲಕವಾಗಿ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ಎಕ್ಸ್ಪ್ರೆಷನ್ ಬಿಕಮ್ಸ್ ಮೋರ್ ಈಸಿ.
ಆದ್ದರಿಂದ ನಾನು ಒಂದು ನಾಟಕದಲ್ಲಿ ಆ್ಯಕ್ಟ್ ಮಾಡಿದ ಆದ್ದರಿಂದ ಶೇಕ್ಸ್ಪಿಯರ್ ನಾಟಕವನ್ನು ಟೀಚ್ ಮಾಡುವಾಗ ಮಕ್ಕಳು ಹೇಳಿದ್ದಲ್ಲ ನೀವು ಭಾಳ ಚೆನ್ನಾಗಿ ಪಾಠ ಮಾಡಿದ್ದೀರಿ, ಯಾಕಂದರೆ ನನಗೆ ನಾಟಕದಲ್ಲಿ ಪಾತ್ರ ವಹಿಸಿ ಅನುಭವ ಉಂಟು. ಆದ್ದರಿಂದ ನಾನು ಕಲಿತಂಥ ಕಲೆ ನನ್ನ ಶಿಕ್ಷಣದ ಮಾಧ್ಯಮದಲ್ಲಿ ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತದೆ ಮತ್ತು ಟೀಚಿಂಗ್ ಬಿಕಮ್ಸ್ ಮೋರ್ ಇಫೆಕ್ಟಿವ್. ಅಂದರೆ ಯು ಅಂಡರ್ಸ್ಟ್ಯಾಂಡ್ ದ ಔಟ್ಲೈನ್ ಆಫ್ ದ ಆರ್ಟ್, ಹೌ ಮಚ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಇನ್ಸೈಡ್ ಇಟ್, ಅದನ್ನ ಯು ರಿಲೇಟ್ ಟು ವಾಟ್ ಯುವರ್ ಟೀಚಿಂಗ್ ಅಂಡ್ ಯು ಬೇಸಿಕಲಿ ಟೆಲಿಂಗ್ ಮಿಕ್ಸಿಂಗ್ ಬಿಕಮ್ಸ್ ವೆರಿ ವಂಡರ್ಫುಲ್. ಈಗ ನೋಡಿ ಒಬ್ರು ಮಾಸ್ಟ್ರು ಅಲ್ಲಿ ಬೆಟ್ಟಂಪಾಡಿ ಅಂತೇಳಿ ಪುತ್ತೂರಿನ ಹತ್ರ, ಮಂಗಳೂರು ಪುತ್ತೂರಿನ ಹತ್ರ, ಹಿ ಇಸ್ ಟೀಚಿಂಗ್ ಸಾಂಸ್ಕೃತ್ ಥ್ರೂ ಮ್ಯಾಜಿಕ್ ಅಲ್ವಾ. ಅವ್ರಿಗೆ ಏನಾಗಿದೆ, ಸಂಸ್ಕೃತ ಮಾಸ್ಟರ್ ಅವರು, ಅವ್ರಿಗೆ ಸಿಗುವಂತಹ ಟೈಮ್ ಯಾವುದನ್ನು ಮಧ್ಯಾಹ್ನ ಮೇಲೆ ಫಸ್ಟ್ ಅವರ್ ಆಗ ಊಟ ಮಾಡಿ ಮಕ್ಕಳು ನಿದ್ದೆ ಇಡ್ತಾರೆ. ಸೊ ಆ ಟೈಮ್ನಲ್ಲಿ ಅದನ್ನು ಹೌ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್, ಆಗ ಅವರು ಮ್ಯಾಜಿಕ್ಕನ್ನು, ಈಸ್ ಲಿಟ್ರಲಿ ಪರ್ಫಾರ್ಮಿಂಗ್ ಮ್ಯಾಜಿಕ್ ಇನ್ ದ ಕ್ಲಾಸ್ ರೂಮ್. ಅದು ನೀವು ನೀವೇ ಶೋಧನೆ ಮಾಡಿ ತಿಳ್ಕೊಳ್ಬೇಕಾದ ನಿಮ್ಮ ಆರ್ಟ್ನ ಮೂಲಕ. ಈಗ ಅದನ್ನು ಹೇಳಿಕೊಟ್ಟು ಬರುವಂಥದ್ದಲ್ಲ, ಅವ್ರಿಗೆ ಅದನ್ನು ಅವರು ಮ್ಯಾಜಿಕ್ ಕಲ್ತದ್ದನ್ನು ನನ್ನ ತಂದೆಯವ್ರ ಹತ್ರ ಕಲ್ತಿದ್ದು ಬೇಸಿಕಲಿ. ಬಟ್ ಅದನ್ನು ಅವರು ಯುಟಿಲೈಸ್ ಮಾಡಿದ್ದು ಹೀಗೆ, ಹಿ ಯೂಸ್ ಹಿಸ್ ಕ್ರಿಯೇಟಿವಿಟಿ ಇನ್ ಟು ದಟ್ ಕ್ಯಾಂಡಿಡೇಟ್. ಎಸ್ ಸರ್, ನಾನು ನಿಮಗೆ ಪ್ರಶ್ನೆ ಕೇಳೋದು, ನೀವು ನಮ್ಮ ದೇಶ ಅಲ್ಲದೆ ಈವನ್ ಫಾರಿನಲ್ಲೂ ಹೋಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೀರಾ, ಸೊ ಈಸ್ ದೇರ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ದ ಪರ್ಸೆಪ್ಷನ್ ಆಫ್ ಪೀಪಲ್ ಅಬೌಟ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಇನ್ ಇಂಡಿಯಾ ಆ್ಯಂಡ್ ಔಟ್ಸೈಡ್? ಅಲ್ಲಿ ಎರಡು ಸಂಗತಿ ಇದೆ. ನಾವು ವಿದೇಶಕ್ಕೆ ಹೋದಾಗ ವಿದೇಶದ ಪ್ರೇಕ್ಷಕರಿಗೆ, ಅಂದರೆ ಈಗ ಯಕ್ಷಗಾನ ಅಂತಾಗುವಾಗ ಯಕ್ಷಗಾನ ನೋಡದವರಿಗೆ ಯಕ್ಷಗಾನ ತೋರಿಸುವಾಗ ಅವರು ಅಲ್ಲಿಯ ಯಕ್ಷಗಾನ ಆಗುವಾಗ ಅದರ ವೇಷಭೂಷಣ ಕುಣಿತ ಇತ್ಯಾದಿ ಕೊಡೋದು ಅದ್ಭುತ, ಗ್ರ್ಯಾಂಡ್ ಗ್ರ್ಯಾಂಡ್ಯೂರು ವಾಟ್ ಹೇಳ್ಕೊಂಡು ಅವರು ವಿಸ್ಮಯದಲ್ಲಿ ಮಿತ್ತಾರೆ. ಮತ್ತು ಇನ್ನು ವಿದೇಶದಲ್ಲಿ ನಮ್ಮವರಿದ್ದಾರೆ, ಅವರಿಗಾಗಿ ನಾವು ಯಕ್ಷಗಾನ ತೋರಿಸುವಾಗ ನಮ್ಮವ್ರನ್ನ ಯಕ್ಷಗಾನ ತೋರಿಸಿದ್ದೇವೆ, ಅವರು ಅದನ್ನು ಮೆಚ್ಚಿಕೊಂಡಿದ್ದಾರೆ. ತುಂಬ ಟೈಮ್ ನಂತರ ನೋಡಿರ್ತಾರೆ, ನೋಡಿರ್ತಾರೆ. ಅವ್ರಿಗೆ ಅವ್ರಿಗೆ ಏನಾಗ್ತದೆ ಅಂತ ನಮ್ಮೂರಿನವರಿಗೆ ಅದು ನಾಸ್ಟಾಲ್ಜಿಯಾ. ಅವರು ಕಾಲದಲ್ಲಿ ಊರಿನಲ್ಲಿ ಬಿಟ್ಟದಲ್ಲಿ ಮಂಗಳೂರಿನ ಯಕ್ಷಗಾನ ನೋಡಿದ್ದೇವೆ, ಓಹ್ ಈಗ ನಮ್ಮೂರಿಗೆ ಯಕ್ಷಗಾನ ಬಂತು ಅಂತ ಆ ಒಂದು ಸಂತೋಷ ಇರ್ತದೆ. ವಿದೇಶಿಯರಿಗೆ ಇದು ಸಹ ಒಂದು ಹೊಸತ್ತು ಅಂತ, ಸೊ ಕ್ಯೂರಿಯಾಸಿಟಿ ಅವರಿಗೆ. ಓಕೆ ಸರ್, ನನಗೆ ದಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಗೇನ್ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಆಫ್ ವಾಚಿಂಗ್ ಎ ಮ್ಯಾಜಿಕ್ ಶೋ, ವಿಚ್ ಇಸ್ ಟೋಟ್ಲಿ ಡಿಫ್ರೆಂಟ್ ದನ್ ಎನಿ ಅದರ್ ಆರ್ಟ್ ಫಾರ್ಮ್. ಅದೇ ಪ್ರಾಬ್ಲಮ್ ಇರುತ್ತೆ ನಮ್ಮಲ್ಲಿ, ಈಗ ಸೆನ್ಸ್ ಆಫ್ ವಂಡರ್ ಸೀಕ್ರೆಟ್ ಇದು ಬರ್ತದೆ ನೋಡಿ, ಅದೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ನಮ್ಮಲ್ಲಿ. ಅಲ್ಲಿ ಏನಾಗ್ತದೆ ಅಂದರೆ, ನಮ್ಮಲ್ಲಿ ನಮ್ಮ ಜನಗಳು, ಈಗ ಪರ್ಟಿಕ್ಯುಲರ್ಲಿ ಇಫ್ ಐ ಸೇ ಆನ್ ಇಂಡಿಯನ್ ಕಾಂಟೆಕ್ಸ್ಟ್, ಪೀಪಲ್ ಆರ್ ವಾಚಿಂಗ್ ಎ ಮ್ಯಾಜಿಕ್ ಶೋ ಲೈಕ್ ಎ ಕ್ವಿಜ್ ಪ್ರೋಗ್ರಾಮ್. ಅದು ಹೇಗೆ ಮಾಡೋದು ನೋಡಬೇಕು ಅಂತೇಳಿ. ಓಕೆ, ಅಂದರೆ ಮೇನ್ ಆಗ ನಾನು ಹೇಳಿ ಪಾಯಿಂಟ್, ಅದನ್ನು ರಿಪೀಟ್ ಮಾಡೋದಿಲ್ಲ, ನನ್ನನ್ನು ಫೂಲ್ ಮಾಡ್ತಾ ಇದ್ದೆ, ನಾನು ಫೂಲ್ ಆಗಬಾರ್ದು ಅಂತೇಳಿ, ಕೈಂಡ್ ಆಫ್ ಎ ನೆಗೆಟಿವ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಏನಂತಾರೆ, ನಾನು ಮ್ಯಾಜಿಕ್ ಶೋ ಎಂಜಾಯ್ ಮಾಡಿದೆ ಅಂತ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ನನ್ನ ಮಕ್ಕಳು ಎಂಜಾಯ್ ಮಾಡಿದ್ರು ಅಂತ ಹೇಳು, ಯಾಕೆ ಅವ್ರ ತಲೆ ಮೇಲೆ ಹಾಕಿಬಿಡು, ನಾನು ಎಂಜಾಯ್ ಮಾಡಿದೆ ಅಂತ ಹೇಳಿದ್ರೆ ನಾನು ನನ್ನನ್ನು ಮೋಸ ಮಾಡಿದ್ರೆ. ಎಕ್ಸಾಕ್ಟ್ಲಿ. ಸೊ ಅದೇನಾಗ್ತದೆ, ಸೊ ಅದನ್ನು ನೋಡ್ತಾ ಕೂತ್ಕೊಂಡು ಅದು ಹೇಗೆ ಮಾಡಿದ್ದು ಹೇಗೆ ಮಾಡಿದ್ದು ಅಂತೇಳಿ, ನನಗೆ ಗೊತ್ತಾಯ್ತು ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ, ನನಗದು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಟೆಕ್ನಿಕಲ್ ಆಗಿ ನೋಡುವಂತ ಕಲೆಯನ್ನು ಎಂಜಾಯ್ ಮಾಡಬೇಕಿದ್ರೆ ಪ್ರೇಕ್ಷಕನಲ್ಲಿ ಶ್ರೋತೃನಲ್ಲಿ ಒಂದು ಬಗೆಯ ಮುಗ್ಧತೆ ಬೇಕು, ಒಂದದು ಅಂಡ್ ಆಲ್ಸೋ ಎಜುಕೇಶನ್ ಅಬೌಟ್ ಮೈಂಡೆಡ್ ಆಗಿ ನಾನು ಸಿಗ್ತೇನೆ ಅಂತ ಹೇಳಬೇಕು. ಈಗ ನೀವು ಸಿನಿಮಾ ನೋಡುವಾಗ ಅವನೊಬ್ಬ ಗಾಳಿಯಲ್ಲಿ ತೇಲ್ತಾ ಇದ್ದಾನೆ, ಅವ್ನು ಹೇಗೆ ತೇಲ್ತಾ ಇದ್ದಾನೆ ಅಂತ ನೋಡುದಿಲ್ಲ. ಕರೆಕ್ಟ್, ಯು ಜಸ್ಟ್ ಎಂಜಾಯ್ ಇಟ್. ಮ್ಯಾಜಿಕ್ ಶೋ ಅನ್ನೋ ಹಾಗಲ್ಲ, ಒಬ್ಬ ತೇಲ್ತಾ ಇದ್ರೆ ನೋಡಿ ಎಲ್ಲಿ ಕನೆಕ್ಷನ್ ಎಲ್ಲಿದೆ ವೈರ್ ಎಲ್ಲಿದೆ ಅಂತ ನೋಡೋದು ಜಾಸ್ತಿ ಆಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ, ಯು ವಿಲ್ ಲೂಸ್ ದ ಎಂಟರ್ಟೈನ್ಮೆಂಟ್ ಪಾರ್ಟ್ ಆಫ್ ಇಟ್. ಕರೆಕ್ಟ್. ಈಗ ನಮ್ಮಲ್ಲಿ ಒಂದು ಟಿವಿ ಸೀರೀಸ್ ಬರ್ತಾ ಇತ್ತು, ಸೀಕ್ರೆಟ್ಸ್ ಆಫ್ ಮ್ಯಾಜಿಕ್ ರಿವೀಲ್ಡ್ ಅಂತ ಹೇಳಿ, ತುಂಬಾ ವರ್ಷಗಳಿಂದ ಬರ್ತಾ ಇದೆ, ಅದ್ರ ಬಗ್ಗೆ ತುಂಬಾ ಡಿಬೇಟ್ ಆಗ್ತದೆ. ನೀವೇನು ಹೇಳ್ತೀರಿ, ಅದು ಮ್ಯಾಜಿಕ್ಗೆ ಪೆಟ್ಟಾಗಿದ, ಎಲ್ರಿಗೂ ಸೀಕ್ರೆಟ್ ಗೊತ್ತಾಯ್ತಲ್ಲ ಅಂತೇಳಿ, ಮ್ಯಾಜಿಕ್ಗೆ ಪೆಟ್ಟಾಗ್ಲಿಲ್ಲ, ಪ್ರೇಕ್ಷಕರ ಎಂಜಾಯ್ಮೆಂಟ್ಗೆ ಪೆಟ್ಟಾಗಿದೆ. ನನಗೆಲ್ಲ ಪೆಟ್ಟದ್ದು, ನಿಮಗೆ ಪೆಟ್ಟು. ನಮ್ಮಲ್ಲಿ ಎಷ್ಟೋ ಜನ ತುಂಬಾ ನೆನಪು, ಓ ನನ್ನ ಮಕ್ಕಳಿಗೆ, ನಾವು ನನ್ನ ಮಗ ಯಾವಾಗಲೂ ಅಲ್ಲಿ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರ್ತಾನೆ, ಅದ್ರಲ್ಲೆಲ್ಲ ಮ್ಯಾಜಿಕ್ ಸೀಕ್ರೆಟ್ ರಿವೀಲ್ ಆಗ್ತದೆ ಎಲ್ಲ ಗೊತ್ತಿದೆ, ಒಂದು ಹೇಳಿ ಸರ್ ಅಂತ ಕೇಳಿದ್ರೆ. ಒಂದು ಹಂತದವರೆಗೆ ಕಲೆಯನ್ನು ನಾವು ಆಸ್ವಾದಿಸುವಾಗ ಮಗುವಿನ ಮುಗ್ಧತೆ ನಮ್ಮ ಮನಸ್ಸಲ್ಲಿ ಇರಬೇಕು. ಬಹಳ ಚೆನ್ನಾಗಿ ಹೇಳಿದೆ ಸರ್. ನಾನು ನಿಮಗೆ ನೆಕ್ಸ್ಟ್ ಕ್ವಿಕ್ ಕ್ವೆಶನ್ಸ್ ಕೇಳ್ತಾ ಹೋಗ್ಬಿಟ್ಟು ಟೈಮ್ ಆಗ್ತಾ ಬಂದಿದೆ. ಯು ಆರ್ ಎ ಗ್ರೇಟ್ ಟೀಚರ್ ಇನ್ ನಮ್ಮ MGM ಕಾಲೇಜಿನ ಒಂದು ಉತ್ತುಂಗಕ್ಕೆ ಹೋಗುತ್ತಾ ಒಂದು ತುಂಬ ದೊಡ್ಡ ರೋಲನ್ನು ಪ್ಲೇ ಮಾಡಿದ್ರಿ. ಟೀಚರ್ ಆರ್ಟ್ಸ್ ಇವೆರಡರಲ್ಲಿ ನಾನೊಂದು ಪ್ರಶ್ನೆ ಕೇಳಿದರೆ, ವಿಚ್ ಈಸ್ ಮೋರ್ ಲೈಕ್ ಟು ಯುವರ್ ಹಾರ್ಟ್, ಬೋತ್ ಅಂತ ಹೇಳಂಗಿಲ್ಲ. ಈಗ ಟೀಚಿಂಗ್ ವಾಸ್ ಮೈ ಪ್ರೊಫೆಷನ್, ಓಕೆ, ಆರ್ಟ್ ವಾಸ್ ಮೈ ಪ್ಯಾಷನ್. ಓಕೆ, ಐ ಕುಡ್ ಮೇಕ್ ಇದನ್ನು ನಾನು ತುಂಬ ಕಡೆ ಹೇಳಿದ್ದೇನೆ. ಸೂಪರ್. ಆದರೆ ನಾನು ಎರಡಕ್ಕೂ ಜಸ್ಟಿಸ್ ಕೊಡುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸರ್ ತಮಗೆ ನಿಮ್ಗೆ ಪ್ರಶ್ನೆ ಕೇಳೋ ಟೈಮ್ ಅನ್ನು ಉಳಿಸ್ತಾ ಇದ್ದೇನೆ ನಾನು. ಇದೇ ಪ್ರಶ್ನೆ ನನಗೆ ಬಂದ್ರೆ ಡೆಫಿನೆಟ್ಲಿ ದ ಸೇಮ್ ಥಿಂಗ್. ನಾನು ಯಾವತ್ತೂ ಒಂದು ಮಾತು ಹೇಳೋದಿದೆ, ನಿಮ್ಮ ಈ ಕರೆಗೆ ಈ ಪ್ರೋಗ್ರಾಮ್ ಬರೋದಕ್ಕೋಸ್ಕರ ಇನ್ವೈಟ್ ಮಾಡಿದಾಗಲೂ ಕೂಡ ನಾನು ಹೇಳಿದ ಮಾತದ್ದೇ. ಐ ಆಮ್ ಡೆಫಿನೆಟ್ಲಿ ದ ಪರ್ಸನ್ ಹೂ ವಿಲ್ ನಾಟ್ ಅಡ್ವೊಕೇಟ್ ಟೇಕಿಂಗ್ ಆನ್ ಆರ್ಟ್ ಆಸ್ ಎ ಫುಲ್ ಟೈಮ್ ಪ್ರೊಫೆಷನ್, ಬ್ರೆಡ್ ಅಂಡ್ ಬಟರ್ಗೋಸ್ಕರ ಅಲ್ಲ. ಇಟ್ ಹ್ಯಾಸ್ ಟು ರಿಮೇನ್ ಅ ಪ್ಯಾಷನ್.
ಮೈ ಪಾಯಿಂಟ್ ಆಫ್ ವ್ಯೂ. ನಾನು ಎಲ್ಲರೂ ಕಲಾವಿದ್ರೆ ಹಾಗೆ ಎಲ್ಲರೂ ಕಲೆಯನ್ನು ತಗೊಳ್ಬೇಡಿ ಕಲಾವಿದ್ರೆ ಆಗ್ಬೇಡಿ ಅಂತ ಹೇಳುದಲ್ಲ, ಖಂಡಿತವಾಗಿ ಅಲ್ಲ. ಎಷ್ಟೋ ಜನ ಡಾಕ್ಟರ್ಸ್ ದೇ ಆರ್ ಮ್ಯೂಸಿಷಿಯನ್ಸ್, ಅವರ ಕ್ಲಿನಿಕ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಡಾಕ್ಟರ್ ಅವ್ರು ಒಟ್ಟು ಸೇರಿ ಒಂದು ಬ್ಯಾಂಡ್ ಮಾಡಿಕೊಂಡು ಅವ್ರು ಎಂಜಾಯ್ ಮಾಡೋದಿದೆ. ಇಟ್ ಈಸ್ ವಾಟ್ ಯು ಡೂ ಫಾರ್ ಹ್ಯಾಪಿನೆಸ್, ಪರ್ಟಿಕ್ಯುಲರ್ಲಿ ಆರ್ಟ್, ನಿಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ. ನೀವು ಅದನ್ನ ನಿಮ್ಮ ಬ್ರೆಡ್ ಅಂಡ್ ಬಟರ್ ಮಾಡಿದ್ರೆ ಯು ಶುಡ್ ಬಿ ರೆಡಿ ಟು ಕಾಂಪ್ರಮೈಸ್ ದ ಆರ್ಟ್. ನಿಮ್ಗೆ ಎಲ್ಲಿ ಕೂಡ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬರುವುದಿಲ್ಲ. ನಲ್ಲಿ ಮಾಡಲೇಬೇಕು, ಯಾಕಂದ್ರೆ ನಾನು ಊಟ ಮಾಡ್ಬೇಕಲ್ಲ. ಈ ಕೋವಿಡ್ ಸಮಯದಲ್ಲೂ ಕೂಡ ತುಂಬಾ ಜನ ಕಲಾವಿದರಿಗೆ, ಫುಲ್ ಟೈಮ್ ಕಲಾವಿದರಿಗೆ ಆಗಿರುವಂತ ತೊಂದರೆ ಇದೆ. ಕಲೆ ಆ ಒಂದು ಆರ್ಟ್ ಬಿಟ್ಟು ಬೇರೆ ಏನೋ ಇಲ್ಲ, ದೇ ಕೆನಾಟ್. ಅಂಡ್ ಆರ್ಟ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಡನ್ ಲೈವ್. ಆನ್ಲೈನ್ ಶೋಸ್ ಮಾಡಿ, ಈವನ್ ಮ್ಯಾಜಿಕ್ ಶೋಸ್ ಲೈವ್ ಆಗ್ತಾ ಇದೆ, ಸ್ಟಿಲ್ ಇಟ್ಸ್ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ನಿಮ್ಗೆ ಆ ಫೀಲ್ ಬರೋದಿಲ್ಲ. ಸೊ ವಾಟ್ ಕ್ವಿಕ್ ಪ್ರಶ್ನೆ, ತಾವು ಸುಮಾರಷ್ಟು ಪರ್ಸೆಪ್ಷನ್ ಬಗ್ಗೆ ಸುಮಾರಷ್ಟು ಮಕ್ಕಳಿಗೆ ಸೆಮಿನಾರ್ ಕೊಡ್ತೀರಾ, ಹೌ ದಟ್ ಪರ್ಸೆಪ್ಷನ್ ಅಂಡ್ ಮ್ಯಾಜಿಕ್ ಆರ್ ರಿಲೇಟೆಡ್, ವೈ ಯು ಆರ್ ಗಾನ್ ಟು ದಟ್? ಕ್ವಿಕ್ ಸರ್, ಕ್ವಿಕ್ ಆನ್ಸರ್. ಸೇಮ್ ಥಿಂಗ್ ವಿಚ್ ಐ ಸ್ಟಾರ್ಟೆಡ್, ಐ ಹವ್ ಆಲ್ರೆಡಿ ಆನ್ಸರ್ಡ್ ಹಾಫ್ ದಿಸ್ ಬಿಫೋರ್. ಮ್ಯಾಜಿಕ್ ಬಗ್ಗೆ ಈಗ ನಾನು ಹೇಳ್ತಾ, ಮ್ಯಾಜಿಕ್ ಇಸ್ ಆಲ್ ಅಬೌಟ್ ಪರ್ಸೆಪ್ಷನ್, ಇಟ್ಸ್ ಹೌ ಯು ಲುಕ್ ಎಟ್ ಥಿಂಗ್ಸ್. ಬಟ್ ದೆನ್ ಇಫ್ ಯು ವಾಚ್ ಇಟ್ ಇನ್ ಎ ಮ್ಯಾಜಿಕ್ ಶೋ, ಇಟ್ ಇಸ್ ಜಸ್ಟ್ ಎಂಜಾಯ್ಮೆಂಟ್. ನೋಡ್ತೀರಿ, ಚಪ್ಪಾಳೆ ತಡ್ತೀರಿ. ನಾನು ಆಗಲೇ ಹೇಳಿದಾಗ ನಾವು ಚೀಟ್ ಮಾಡ್ತೇವೆ, ಚೀಟ್ ಮಾಡಿದ್ರೆ ಎಂಜಾಯ್ ಮಾಡ್ತೀರಿ, ಓ ನನಗೆ ಸಂತೋಷ ಆಯಿತು ಚೀಟ್ ಮಾಡಿದ್ದಕ್ಕೆ ಅಂತ ಹೇಳಿದ್ರೆ ನೀವು ಹೊರಗೆ ಬರ್ತೀರಿ. ಬಟ್ ದಿಸ್ ಪರ್ಸೆಪ್ಷನ್, ಐ ಮೀನ್ ದಿಸ್ ಚೀಟಿಂಗ್ ಆರ್ ದಿಸ್ ಟ್ರಿಕ್, ಅದು ಮಿಸ್ಡೈರೆಕ್ಷನ್ ಅಂತ ಹೇಳ್ತೇವೆ ನಾವು ಮ್ಯಾಜಿಕ್ ಟರ್ಮ್ಸಲ್ಲಿ. ಈ ಮಿಸ್ಡೈರೆಕ್ಷನ್ ಬರೀ ವೇದಿಕೆ ಮೇಲೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ನಿಮ್ಮ ಮೇಲೆ ನೂರಾರು ಸಾರಿ ನಡೀತದೆ. ಎಕ್ಸಾಕ್ಟ್ಲಿ, ಹೊರಗಡೆ ನಿಮಗೆ ಈ ಟ್ರಿಕ್ ನಿಮ್ಮ ಮೇಲೆ ಆದಾಗ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಇಟ್ ಸಮಥಿಂಗ್ ಯು ಆರ್ ಲೂಸಿಂಗ್. ಪಿಕ್ ಪಾಕೆಟಿಂಗ್ ಮಾಡ್ತಾರೆ ನಿಮಗೆ. ಪಿಕ್ ಪಾಕೆಟಿಂಗ್ ಇಸ್ ದ ವೆರಿ ಈಸಿ ಎಕ್ಸಾಂಪಲ್ ಆಫ್ ಯೂಸಿಂಗ್ ಮ್ಯಾಜಿಕ್ ಇನ್ ಔಟರ್ ವರ್ಲ್ಡ್. ನಿಮ್ಮ ನಾವು ಇನ್ನೊಂದ್ ಕಡೆ ಮಿಸ್ಡೈರೆಕ್ಟ್ ಮಾಡೋದು, ನಿಮ್ಮ ಸ್ವತ್ತನ್ನ ಕದಿಯೋದು. ನಾಟ್ ಓನ್ಲಿ ದಟ್, ಪ್ರತಿ ಒಂದು ವಿಷಯ ಕೂಡ. ಈಗ ನಾನೊಂದು ವಿಷಯವನ್ನು ನೋಡ್ತಾ ಇದ್ದೇನೆ, ನಾನು ನೋಡಿದ ಹಾಗೆ ಅಥವಾ ನಾನು ಅಂದುಕೊಂಡಾಗ ಆ ವಿಷಯ ಇರಬೇಕಾಗಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಇದ್ದಿದ್ದು, ನಿಮ್ಮ ತಿಳುವಳಿಕೆ ಪ್ರಕಾರ ನಾನು ಆರು ಬರೆದ್ರೆ, ಎಕ್ಸಾಕ್ಟ್ಲಿ, ನಾನು ಆರು ಬರೆದ್ರೆ ನನಗೆ ಆರು ಕಾಣ್ತದೆ, ನಿಮ್ಗೆ ಒಂಬತ್ತು ಕಾಣ್ತದೆ. ನೀವು ಸರಿ, ನಾನು ಸರಿ, ನಾವು ಜಗಳಾಡೋದ್ರಲ್ಲಿ ಎಷ್ಟು ಅದರಲ್ಲಿ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕಮ್ಯುನಿಕೇಟ್ ಟು ಪೀಪಲ್. ಸೊ ಥ್ರೂ ಮ್ಯಾಜಿಕ್ ಅಂಡ್ ಟು ಮ್ಯಾಜಿಕಲ್ ಪ್ರಿನ್ಸಿಪಲ್ಸ್ ಐ ಟೀಚ್ ಪೀಪಲ್ ಆರ್ ಎಕ್ಸ್ಪ್ಲೇನ್ ಪೀಪಲ್ ವಾಟ್ ಪರ್ಸೆಪ್ಷನ್ ಇಸ್ ಅಬೌಟ್ ಅಂಡ್ ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ರಿಲೇಷನ್ಸ್. ಹೌದು, ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳಿದ್ದಾವೆ, ನೋವಿನಿದ್ದಾವೆ, ಅವುಗಳನ್ನೆಲ್ಲ ಸಹಿಸಿಕೊಳ್ಳುವುದಕ್ಕೆ ಕಲೆ ತುಂಬಾ ಸಹಕಾರಿಯಾಗ್ತದೆ ಅಲ್ವಾ? ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸ್ಟುಡಿಯೋ ಬಂದು ತಮ್ಮ ಎಲ್ಲ ವಿಷಯಗಳನ್ನು ಹಂಚಿದ್ರಿ. ಶಾರ್ಟ್ ಆಗಿ ಒಂದೊಂದು ಲೈನ್ ಸರ್, ತಮಗೆ ಈ 2020 ಕೊರೋನಾ ಇಯರ್ ಅಲ್ಲಿ ಆರ್ಟ್ ಮತ್ತೆ ಕಲ್ಚರಿನ ಇಂಪಾರ್ಟೆನ್ಸ್ ಒಂದೇ ಲೈನ್ ಅಲ್ಲಿ ಸರ್, ಇಸ್ ಇಟ್ ಇನ್ಕ್ರೀಸ್ಡ್ ಆರ್ ಸೇಮ್? ಆರ್ಟ್ನದ್ದು ಇಂಪಾರ್ಟೆನ್ಸ್ ಇನ್ಕ್ರೀಸಿಂಗ್ ಅಂತ ನಾನು ಹೇಳ್ತೇನೆ. ಯಾಕಂದರೆ ಕಲೆಯಲ್ಲಿ ಅವನು ತೊಡಗಿಕೊಂಡ್ರೆ ಈ ಬಾಹ್ಯ ಒತ್ತಡ ಇದೆಯಲ್ಲ ಕೊರೋನಾ ಬಂದದ್ದು, ಅದು ಸಹಿಸುವುದಕ್ಕೆ ತುಂಬ ಹಂತದವರೆಗೆ ಸಾಧ್ಯವಾದಿತ್ತು ಅಂತ ನನ್ನ ಯೋಚನೆ. ಡೆಫಿನೆಟ್ಲಿ ಆಲ್ರೆಡಿ ಆನ್ಸರ್ಡ್ ಅಂದರೆ ದಿಸ್ ಆ ಇಂಪಾರ್ಟೆನ್ಸ್, ಆ ಕಲೆಯನ್ನು ನೀವು ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದಕ್ಕೆ ಇಟ್ಕೊಂಡಿರೋ ಇಂಪಾರ್ಟೆನ್ಸ್ ಗೊತ್ತಾಗೋದು ಇಂಥ ಸಮಯದಲ್ಲಿ. ಲೈಫ್ ಟೀಚರ್ಸ್ ಅಸ್ ಥಿಂಗ್ಸ್ ಅಂತ ಹೇಳ್ತೇವಲ್ಲ, ತುಂಬ ಜನ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್, ಈಗ ತುಂಬ ಮಕ್ಕಳ ಪೇರೆಂಟ್ಸ್ ನೋಡ್ತಾ ಇರ್ಬೋದು. ಹೌದು, ಡೆಫಿನೆಟ್ಲಿ. ಥ್ರೂಔಟ್ ದ ಲೈಫ್ ಮಕ್ಕಳ ಹತ್ರ ನೀನು ಅದು ಮಾಡಬೇಡ, ಇದು ಮಾಡಬೇಡ, ನೀನು ಓದು, ಬರೇ ಓದು, ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಎಕ್ಸ್ ಆಗಬೇಕು, ವೈ ಆಗಬೇಕು, ಅದು ಓವರ್ ಆಯ್ತು. ಎಕ್ಸಾಕ್ಟ್ಲಿ. ಅದರ ಜೊತೆಯಲ್ಲಿ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ನಾವು ಏನು ಹೇಳ್ತೇವೋ ಅದು ಕೂಡ ಒಂದು ಪ್ರೆಷರ್ ಆಗಿಯೇ ಬಂತು. ಶಾಲೆ ಮುಗಿಸಿ ಬಂದ ಮೇಲೆ ಇನ್ನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಚೆಸ್ ಕ್ಲಾಸ್, ಇಷ್ಟು ಗಂಟೆ ಕರಾಟೆ ಕ್ಲಾಸ್, ಇನ್ನು ಆಮೇಲೆ ಸಂಗೀತ ಕ್ಲಾಸ್ ಮತ್ತೆ ಡ್ಯಾನ್ಸ್ ಕ್ಲಾಸ್. ಅದಕ್ಕೂ ಲಿಮಿಟ್ ಇಟ್ಕೊಳ್ಬೇಕು, ಲಿಮಿಟ್ ಇಟ್ಕೊ. ಆ್ಯಂಡ್ ಇಟ್ ಶುಡ್ ಬಿ ಎಂಜಾಯ್ಡ್ ವೈಲ್ ಲರ್ನಿಂಗ್. ಈಗ ಎಜುಕೇಶನ್ ಕೂಡ ಹಾಗೆ, ಮ್ಯಾಥ್ಸ್ ಸೈನ್ಸ್ ಕೂಡ ನೀವು ಎಂಜಾಯ್ ಮಾಡಿದ್ರೆ ಮಾತ್ರ ಇಲ್ಲಿ ಬರ್ತದೆ, ಇಲ್ಲಿ ಬರೋದಿಲ್ಲ, ಆಗುದಿಲ್ಲ. ಸೊ ದಿಸ್ ಹ್ಯಾಸ್ ಟು ಬಿ ಡನ್. ಆ್ಯಂಡ್ ದಿಸ್ ಇಫ್ ಯು ಕೀಪ್ ಆರ್ಟ್ ಲೈಕ್ ದಟ್, ನಿಮಗೆ ಎಲ್ಲಿ ಬೇರೆ ಕಡೆ ಡೈವರ್ಷನ್ಸ್ ಆಗೋದು, ಇಂತಹ ಕಷ್ಟ ಸಮಯದಲ್ಲಿ ನಿಮಗೆ ಬೇರೆ ಕಡೆ ನಿಮ್ಮ ಮೈಂಡ್ ಡಿಪ್ರೆಸ್ ಆಗದ ಹಾಗೆ ಈ ಕಲೆ ನೋಡ್ಕೊಳ್ತದೆ. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್. ಇಲ್ಲಿ ತೂಕ ಆದಾಗ ಇಲ್ಲಿ ಸ್ವಲ್ಪ ತೂಕ ಜಾಸ್ತಿ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ ನಿಮಗೆ. ಕಲೆಯನ್ನು ಕಲಿಯೋದು ಮಕ್ಕಳ ಮನಸ್ಸಿನ ಮೇಲೆ ಅತಿಯಾದ ಒತ್ತಡವನ್ನು ತರಬಾರದು. ದಟ್ ಶುಡ್ ಬಿ ಎಂಜಾಯಬಲ್ ಅಲ್ವಾ? ಸ್ಟುಡಿಯೋ ಸಾಧ್ಯ ಅಂತ ಅಷ್ಟು ಮಾಡಬೇಕು. ಸ್ಟುಡಿಯೋ ಬಂದು ತಮ್ಮ ಅತ್ಯಮೂಲ ಸಮಯವನ್ನು ನಮಗೆ ಕೊಟ್ರಿ. ತುಂಬಾ ಜನ ಪಬ್ಲಿಕ್ ವಾಚ್ ಮಾಡ್ತಿದ್ದಾರೆ ಈ ಪ್ರೋಗ್ರಾಮ್ಗಳಲ್ಲಿ. ಒಂದು ನಾವು ಇದಕ್ಕಾಗಿ ಆರ್ಟ್ ಅಂಡ್ ಕಲ್ಚರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಇಟ್ಸ್ ವೆರಿ ಗ್ರೇಟ್ ಟು ಲಿಸನ್ ಟು ಯು ಬೋತ್ ಎಕ್ಸ್ಪರ್ಟ್ಸ್ ಇನ್ ಅವರ್ ಶೋ ಸರ್. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದಗಳು. ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಎವ್ರಿವನ್. ಈ ತ್ರಿಷಾ ಕ್ಲಾಸಸ್ ಮತ್ತು ಸ್ಪಂದನ ವಾಹಿನಿ ನಡೆಸುವಂಥ ಮಾರ್ಗದರ್ಶಿ ಸ್ಪಂದನದಲ್ಲಿ ಮತ್ತೊಂದು ಎಪಿಸೋಡಲ್ಲಿ ನಾವು ಬರ್ತೇವೆ. ಡೆಫಿನೆಟ್ಲಿ ಮರಿಬೇಡಿ, 500 ರೂಪಾಯಿ ಹೇಗೆ ಬಂತು ಅನ್ನೋದನ್ನು ನಾವು ಇನ್ನೂ ತಿಳ್ಕೊಳ್ಬೇಕಾಗಿದೆ. ಮೊಬೈಲ್ ಒಂದು ಇನ್ನೊಂದು ಶೋ ಅಲ್ಲಿ ಅಥವಾ ಯಾವ ಥರ ಒಂದು ಸತಿ ಬಂದು ನಾವು ಬೋತ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಥಾಟ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.